ಹಿರಿಯರೇ ಹಾಗೂ ಬೇಂದ್ರೆ ಕಾವ್ಯದ ಅಭಿಮಾನಿಗಳೇ, ಎಲ್ಲರಿಗೂ ನಮಸ್ಕಾರ. ವಾರ ವಾರ ಬೇಂದ್ರೆ ವೆಬಿನಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕಳೆದ ಎರಡು ತಿಂಗಳುಗಳಿಂದ ವಾರ ವಾರ ಬೇಂದ್ರೆ ವೆಬಿನಾರ ಉಪನ್ಯಾಸ ಮಾಲಿಕೆಯಲ್ಲಿ ಕನ್ನಡ ನಾಡಿನ ಕರ್ನಾಟಕದ ವಿದ್ವಾಂಸರು, ಲೇಖಕರು, ವಿಮರ್ಶಕರು, ಸಂಶೋಧಕರು ಭಾಗವಹಿಸಿ ಬೇಂದ್ರೆ ಕಾವ್ಯದ ವಿವಿಧ ಆಯಾಮಗಳ ಕುರಿತು ತಮ್ಮ ಅನುಭವಗಳನ್ನು, ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇಂದು ನಮ್ಮ ಅತಿಥಿಗಳು ಪ್ರೊಫೆಸರ್ ರಹಮತ್ ತರೀಕೆರೆಯವರು. ಪ್ರೊಫೆಸರ್ ರಹಮತ್ ತರೀಕೆರೆಯವರು ಬೇಂದ್ರೆ ಮತ್ತು ಗುರು ಪರಂಪರೆ ಎಂಬ ವಿಷಯದ ಕುರಿತು ನಮ್ಮೊಂದಿಗೆ ಇಂದು ಮಾತನಾಡಲಿದ್ದಾರೆ. ಸುಮಾರು 50 ನಿಮಿಷಗಳ ಕಾಲ ಅವರು ನಮ್ಮೊಂದಿಗೆ ಅವರು ತಮ್ಮ ಅಭಿಪ್ರಾಯವನ್ನ ಈ ವಿಷಯದ ಕುರಿತು ಹಂಚಿಕೊಂಡಿದ್ದಾರೆ. ರಹಮತ್ ತರೀಕೆರೆ ಕನ್ನಡದ ಅತ್ಯಂತ ಮಹತ್ವದ ಲೇಖಕರು, ವಿಮರ್ಶಕರು ಮತ್ತು ಸಂಸ್ಕೃತಿ ಚಿಂತಕರು. ತಮ್ಮ ಮಾತುಗಳಿಂದ, ತಮ್ಮ ಕೃತಿಗಳಿಂದ, ತಮ್ಮ ಸಾಹಿತ್ಯಿಕ ಸಾಂಸ್ಕೃತಿಕ ನಿಲುವುಗಳಿಂದ, ದೃಷ್ಟಿಕೋನದಿಂದ ಅವರು ನಮಗೆಲ್ಲ ಚಿರಪರಿಚಿತರಾಗಿದ್ದಾರೆ. ಅವರ ಮಾತಿಗೆ, ಅವರ ಬರಹಕ್ಕೆ ಕನ್ನಡದಲ್ಲಿ ಹೆಚ್ಚಿನ ಸ್ಥಾನಮಾನವಿದೆ. ಕನ್ನಡದ ಅತ್ಯಂತ ಮಹತ್ವದ ಲೇಖಕರ ಸಾಲಿಗೆ ರಹಮತ್ ತರೀಕೆರೆಯವರು ಸೇರಿದ್ದಾರೆ. ಬೇಂದ್ರೆ ಕಾವ್ಯದ ಬಗ್ಗೆ ತಮ್ಮ ಮಾತುಗಳನ್ನು, ಅಭಿಪ್ರಾಯಗಳನ್ನು ಅವರು ಇಂದು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ರಹಮತ್ ತರೀಕೆರೆಯವರು ಚಿಕ್ಕಮಗಳೂರು ಜಿಲ್ಲೆ ಸಮತಳದಲ್ಲಿ 1959 ಜನಿಸಿದರು. ತರೀಕೆರೆ, ಶಿವಮೊಗ್ಗ ಮತ್ತು ಮೈಸೂರುಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಪೂರೈಸಿದರು. ಶಿವಮೊಗ್ಗೆಯ ಕಾಲೇಜುಗಳಲ್ಲಿ ಕೆಲವು ವರ್ಷ ಅಧ್ಯಾಪಕರಾಗಿ ಅವರು ತಮ್ಮ ವೃತ್ತಿಯನ್ನ ಹಿರಿಮಿಟ್. ಸರ್, ನನ್ನ ಮಾತು ಕೇಳಿಸ್ತಾ ಇದೇನಾ? ಹಲೋ, ಸರ್ ಕೇಳ್ತಾ ಇದೆ, ಮಾತಾಡಿ. ಮಾತಾಡಿ. ಎಸ್ ಸರ್, ಎಸ್ ಸರ್, ಆಗ್ಲಿ. ರಹಮತ್ ತರೀಕೆರೆ ಅವರು ಶಿವಮೊಗ್ಗೆಯ ಕಾಲೇಜುಗಳಲ್ಲಿ ಕೆಲವು ವರ್ಷ ಅಧ್ಯಾಪಕ ವೃತ್ತಿಯನ್ನ ಕೈಗೊಂಡರು. ಸದ್ಯ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಿರುಗಾಟದ ಹವ್ಯಾಸ, ಸಾಹಿತ್ಯ ವಿಮರ್ಶೆ, ಸಾಹಿತ್ಯ ಮೀಮಾಂಸೆ, ಸೂಫಿ ನಾಥ ಶಾಕ್ತ ಪಂಥ, ಇವು ಅವರ ಅಧ್ಯಯನದ ಕ್ಷೇತ್ರಗಳು. ರಹಮತ್ ತರೀಕೆರೆಯವರು ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಅಧ್ಯಯನ ಮಾಡುವ ಅಥವಾ ಅಧ್ಯಯನ ಮಾಡುವ ಬರೆಯುವ ಕೆಲಸವನ್ನ ಮಾಡುವುದಿಲ್ಲ. ಅವರು ಒಂದು ರೀತಿಯಲ್ಲಿ ಅವರ ಸ್ವಭಾವದಲ್ಲಿ ಒಂದು ರೀತಿಯ ಜಂಗಮತ್ವ ಇದೆ. ಅವರು ನಾಡಿನುದ್ದಕ್ಕೂ ತಿರುಗಾಡ್ತಾ ಇದ್ದಾರೆ, ದೇಶದುದ್ದಕ್ಕೂ ತಿರುಗಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಒಂದು ಹೊಸ ವಿಷಯ ಇದೆ ಅಂತ ಅವರಿಗೆ ಅನ್ನಿಸ್ತದೆಯೋ ಅಲ್ಲೆಲ್ಲ ತಿರುಗಾಡಿ ವಿಷಯ ಸಂಗ್ರಹ ಮಾಡಿಕೊಂಡು, ಮಾಹಿತಿ ಸಂಗ್ರಹ ಮಾಡಿಕೊಂಡು ತಮ್ಮ ಕೃತಿಗಳನ್ನ ಬರಿತಾ ಇರ್ತಾರೆ. ಸಂಶೋಧನೆಯಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಇದೆ. ಹೀಸ್ ಅನ್ ಅನ್ಟೈರಿಂಗ್ ರೈಟರ್ ಅಂಡ್ ಪ್ರೊಫೆಸರ್. ಹಿ ಕೀಪ್ಸ್ ಮೂವಿಂಗ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ಅವರು ನಿರಂತರವಾಗಿ ತಿರುಗಾಡ್ತಾ ಇರ್ತಾರೆ. ಅವರು ಜ್ಞಾನದಾಹಿಗಳು. ಅವರ ಪ್ರವಾಸಕ್ಕೆ ಒಂದು ನಿಶ್ಚಿತವಾದ ಒಂದು ಉದ್ದೇಶ ಇರ್ತದೆ. ಎಲ್ಲಿಗೆ ಹೋದರೂ ಕೂಡ ಯಾವುದೋ ಒಂದು ವಿಷಯದ ಕುರಿತು ಅವರು ಮಾಹಿತಿಯನ್ನು ಸಂಗ್ರಹಿಸ್ತಾರೆ, ಜನರನ್ನ ಭೇಟಿಯಾಗ್ತಾರೆ, ವಿದ್ವಾಂಸರನ್ನ ಭೇಟಿಯಾಗ್ತಾರೆ, ಬಹಳ ಮುಕ್ತವಾಗಿ ಮಾತಾಡ್ತಾರೆ, ಮುಕ್ತವಾಗಿ ಸಂವಾದವನ್ನ ಮಾಡ್ತಾರೆ ಮತ್ತು ತಮ್ಮ ಇಡೀ ಬದ್ಧತೆಯನ್ನ ಅವರು ಸಾಹಿತ್ಯಕ್ಕಾಗಿಯೇ ತಮ್ಮ ಬದ್ಧತೆಯನ್ನ ಅವರು ಕಾಪಿಟ್ಟುಕೊಂಡು ಬಂದಿದ್ದಾರೆ. ಅವರ ಕಮಿಟ್ಮೆಂಟ್ ಇರೋದು ಸಾಹಿತ್ಯಕ್ಕೆ, ಸಂಶೋಧನೆಗೆ, ಬರಹಕ್ಕೆ, ಚಿಂತನೆಗೆ. ತಮ್ಮ ಎಲ್ಲಾ ಎಚ್ಚರದ ಸಮಯವನ್ನ ಅವರು ಸಾಹಿತ್ಯಕ್ಕಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ರಹಮತ್ ತರೀಕೆರೆಯವರ ಮುಖ್ಯ ಕೃತಿಗಳನ್ನು ಹೆಸರಿಸುವುದಾದರೆ ಕರ್ನಾಟಕದ ಸೂಫಿಗಳು, ಕರ್ನಾಟಕದ ನಾಥ ಪಂಥ, ಪ್ರತಿ ಸಂಸ್ಕೃತಿ, ಕತ್ತಿ ಹೆಂಚಿನ ದಾರಿ, ಚಿಂತನೆಯ ಪಾಡು, ಮರದೊಳಗಣ ಕಿಚ್ಚು, ಧರ್ಮ ಪರೀಕ್ಷೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಅಂಡಮಾನ್ ಕನಸು, ಲೋಕ ವಿರೋಧಿಗಳ ಜತೆಯಲ್ಲಿ ಮುಂತಾದ ಕೃತಿಗಳನ್ನು ಅವರು ಕನ್ನಡ ನಾಡಿಗೆ ನೀಡಿದ್ದಾರೆ.
ಪ್ರತಿ ಸಂಸ್ಕೃತಿ ಕರ್ನಾಟಕ ಸೂಫಿಗಳು ಅಂಡಮಾನ ಕನಸುಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿಯನ್ನು ಬಂದಿದೆ. ಅವರು ಮೂರು ಬಾರಿ ಕರ್ನಾಟಕ ಸಾಹಿತ್ಯ ಅಕಾದೆಮಿಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ತಮ್ಮ ಪ್ರತಿ ಸಂಸ್ಕೃತಿ ಕೃತಿಗೆ, ಕರ್ನಾಟಕ ಸೂಫಿಗಳು ಕೃತಿಗೆ ಮತ್ತು ಅಂಡಮಾನ್ ಕನಸು ಎಂಬ ಕೃತಿಗೆ. ಧರ್ಮ ಪರೀಕ್ಷೆಗೆ ಪಿ ಲಂಕೇಶ್ ಪ್ರಶಸ್ತಿ ಹಾಗೂ ಹಮಾನ ಪ್ರಶಸ್ತಿಗಳು ಸಂದಿವೆ. ಸಾಹಿತ್ಯ ವಿಮರ್ಶೆ ಕೆಲಸಕ್ಕಾಗಿ ಜಿ ಎಸ್ ಎಸ್ ಪ್ರಶಸ್ತಿಯನ್ನು 2008 ತರೀಕೆರೆಯವರು ಪಡೆದುಕೊಂಡಿದ್ದಾರೆ. ಅವರ ಕಂತಿ ಎಂಚಿನ ದಾರಿಗೆ ಕೇಂದ್ರ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಲಭಿಸಿದೆ. ಕನ್ನಡದ ಮತ್ತು ರಾಷ್ಟ್ರಮಟ್ಟದ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ರಹಮತ್ ತರೀಕೆರೆಯವರು ಭಾಜನರಾಗಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಅವರು ಲೇಖಕ ಸಾಹಿತ್ಯಕ್ಕೆ ಮತ್ತು ಬರಹಕ್ಕೆ ಸಂಸ್ಕೃತಿಗೆ ತಮ್ಮನ್ನು ತಾವು ಬಹಳ ಸಂಪೂರ್ಣವಾಗಿ ಆಳವಾಗಿ ತೀವ್ರವಾಗಿ ತೊಡಗಿಸಿಕೊಂಡಿದ್ದಾರೆ. ಹೊಸ ಹೊಸ ಸಂವೇದನೆಗಳಿಗೆ, ಹೊಸ ಹೊಸ ಒಳಹುಗಳಿಗೆ, ಆವಿಷ್ಕಾರಗಳಿಗೆ ಅವರು ತಮ್ಮನ್ನು ತಾವು ತೆರೆದುಕೊಂಡಿದ್ದಾರೆ. ಎಲ್ಲ ಯುವಜನರೊಂದಿಗೆ ಬಹಳ ಸರಳವಾಗಿ ಬೆರೀತಾರೆ, ಮಾರ್ಗದರ್ಶನ ಮಾಡ್ತಾರೆ, ನಮ್ಮ ಜೊತೆ ಮಾತಾಡ್ತಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾತುಗಳನ್ನು ಕೇಳ್ತಾರೆ. ಇಂಥ ಒಬ್ಬ ಮಹತ್ವದ ಲೇಖಕ, ವಿಮರ್ಶಕ, ಸಂಸ್ಕೃತಿ ಚಿಂತಕ ಇಂದು ನಮ್ಮೊಂದಿಗೆ ಬೇಂದ್ರೆ ಟ್ರಸ್ಟ್ಗೆ ಬಂದಿದ್ದಾರೆ. ನಮ್ಮ ವಾರ ವಾರ ವೆಬಿನಾರ್ದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ನಮ್ಮೊಂದಿಗೆ ಇಂದು ಬೇಂದ್ರೆ ಮತ್ತು ಗುರು ಪರಂಪರೆ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ತರೀಕೆರೆಯವರು ಇರೋದರಿಂದ ನಾನು ಹೆಚ್ಚು ಏನನ್ನು ಹೇಳಲಾರೆ. ಆದರೆ ಈ ಗುರು ಮತ್ತು ಪರಂಪರೆ ಈ ಎರಡು ಶಬ್ದಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ನಮಗೆ ಬೇರೆ ಬೇರೆ ಈ ಶಬ್ದಗಳ ಬಗ್ಗೆ ನಾವು ಬೇರೆ ಬೇರೆ ಕಲ್ಪನೆಗಳನ್ನು ಇಟ್ಕೊಂಡಿದ್ದೇವೆ, ಏನೇನೋ ರಿಸರ್ವೇಷನ್ಸ್ಗಳನ್ನು ಇಟ್ಕೊಂಡಿದ್ದೇವೆ. ಈ ಸಂಕೀರ್ಣ ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ, ಈ ಸಮಕಾಲೀನ ಒಟ್ಟು ಸಾಂಸ್ಕೃತಿಕ ಸಾಹಿತ್ಯಿಕ ಬಿಕ್ಕಟ್ಟಿನಲ್ಲಿ ತರೀಕೆರೆಯವರು ಏನು ಹೇಳ್ತಾರೆ, ಏನು ಮಾತಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಇಷ್ಟು ಮಾತುಗಳೊಂದಿಗೆ ತರೀಕೆರೆಯವರನ್ನು ಮತ್ತೊಮ್ಮೆ ನಾನು ತಮ್ಮ ಪರವಾಗಿ, ಬೇಂದ್ರೆ ಟ್ರಸ್ಟ್ ಪರವಾಗಿ ಸ್ವಾಗತ ಕೋರಿ ಅವರಿಗೆ ಬೇಂದ್ರೆ ಮತ್ತು ಗುರು ಪರಂಪರೆ ವಿಷಯದ ಕುರಿತು ಮಾತನಾಡಲು ಕೇಳಿಕೊಡುತ್ತೇನೆ. ರಹಮತ್ ತರೀಕೆರೆ ಅವರು ಈಗ ತಮ್ಮ ಮಾತುಗಳನ್ನು ಪ್ರಾರಂಭಿಸಬೇಕು. ಒಟ್ಟು ರಹಮತ್ ತರೀಕೆ. ತರೀಕೆರೆ ಸರ್, ಮ್ಯೂಟ್ ಇದೆ ಅಲ್ಲ, ಒಂದೇ ನಿಮಿಷ ಅವ್ರಿಗೆ ಕಾಲ್ ಮಾಡಿ ಕರೆಕ್ಟ್ ಮಾಡಿ. ತರೀಕೆರೆ ಸರ್, ಏನು ತಾಂತ್ರಿಕ ತೊಂದರೆ ಇರಬಹುದು, ಒಂದು ನಿಮಿಷ ದಯವಿಟ್ಟು ಒಂದು ನಿಮಿಷ ಕಾಯಬೇಕು. ಬಹುಶಃ ಎಕ್ಸಿಟ್ ಆಗಿದ್ದಾರೆ ಸರ್. ಸರ್ ಒಂದು ನಿಮಿಷ, ನಾನು ಅವ್ರ ಕಾಂಟ್ಯಾಕ್ಟ್ ಮಾಡ್ತೀನಿ.
ಸರ್ ಯಾರಿಗೆ ಸರ್ ಮ್ಯೂಟ್ ಮಾಡ್ರಿ ತಮ್ದು ಶಿವಾನಂದ ಯಾರಿಗೆ ಸರ್ ತರೀಕೆರೆ ಸರ್ ಜಾಯ್ನ್ ಆದ್ರ ಪ್ರಕಾಶ್ ತರೀಕೆರೆ ಸರ್ ಫೋನ್ ಮಾಡು ತರೀಕೆರೆ ಸರ್ ದಯವಿಟ್ಟು ಅಲ್ಲ ಅವ್ರಿಗೆ ನನ್ನ ಮಾತು ನನ್ನ ಧ್ವನಿ ಅವ್ರು ಕಳಿಸ್ಲಿಕ್ಕಿಲ್ಲ ಅಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ ಸರ್ ನಾಗೂ ಮುಖ ಅಂತ ಹೇಳಿದ್ದಿದೆ ಫೋನ್ ಐಸಿ ಸರ್ ಒಂದೇ ನಿಮಿಷ ನಾನು ಅವ್ರು ಬೇರೆ ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡ್ತೇನೆ ನಂಬರ್ ನೈನ್ ಫೋರ್ ಏಟ್ ಜೀರೋ ಟೂ ಫೋರ್ ನೈನ್ ಒನ್ ಜೀರೋ ಒನ್ ಮಾಡ್ತಾ ದಯವಿಟ್ಟು ಸರ್ ತಾಂತ್ರಿಕ ತೊಂದರೆ ಇದೆ ರಾಮತ್ ತರೀಕೆರೆ ಅವರನ್ನ ನಾನು ಸಂಪರ್ಕ ಮಾಡಲು ಪ್ರಯತ್ನಿಸ್ತಾ ಇದ್ದೇನೆ ದಯವಿಟ್ಟು ಒಂದು ಎರಡು ನಿಮಿಷ ಕಾಯಬೇಕಾಗಿ ವಿನಂತಿ ಇರುವ ನಿಮಿಷ ತರೀಕೆರೆ ಸರ್ ತರೀಕೆರೆ ಸರ್ ನಮ್ಮ ಸಂಪರ್ಕದಲ್ಲಿದ್ದಾರೆ ಚಿಕ್ಕ ತಾಂತ್ರಿಕ ತೊಂದರೆ ಸರ್ ಒಮ್ಮೆ ಎಕ್ಸಿಟ್ ಮಾಡ್ಬಿಡಲಿ ಸರ್ ಅವ್ರು ಸರ್ ಎಕ್ಸಿಟ್ ಮಾಡ್ಬಿಡಲಿ ಸರ್ ಅವ್ರು ಸರ್ ಅಲ್ಲ ನೀವು ಮಾಡಬೇಡಿ ಅವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿ ಎಕ್ಸಿಟ್ ಆಗಿ ರೀಜಾಯ್ನ್ ಆಗ್ಲಿಕ್ಕೆ ಹೇಳಿ ಸರಿ ಮೈಕ್ರೋಫೋನ್ ಮ್ಯೂಟ್ ಆಗಿದೆ ಸರ್ ಹೇಳಿದ್ರಿ ಸರ್ ಮ್ಯೂಟ್ ಮಾಡ್ಕೊಂಡಿದ್ದಾರೆ ಅಲ್ಲ ಮತ್ತೆ ಸಲ ಫೋನ್ ಮಾಡು ಅನ್ಮ್ಯೂಟ್ ಮಾಡಿ ಸರ್ ಈಗ ಹಲೋ ಹಲೋ ಹಾ ಹಾ ಹಲೋ ಈಗ ಸರ್ ಕೇಳಿಸ್ತಾ ಇದೆ ಸರ್ ಕೇಳಿಸ್ತಾ ಇದೆ ಈಗ ಕೇಳಿಸ್ತಾ ಇದೆಯಾ ಹಾ ಈಗ ಕೇಳಿಸ್ತಾ ಇದೆ ಸರ್ ಈಗ ಕೇಳಿಸ್ತಾ ಇದೆಯಾ
ಸರ್ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಸರ್ ಮಾತಾಡಿ ಕೇಳ್ತಾ ಇದೆ ಮಾತಾಡಿ ಓಕೆ ಸರ್ ನಮಸ್ಕಾರ ಆಗ್ಲಿ ಕ್ಷಮಿಸ್ಬೇಕು ಈ ಎಲ್ಲ ಅವಾಂತರಗಳಿಗೆ ಸ್ನೇಹಿತರೆ ನಾನು ಇವತ್ತು ಗುರುಪಂಥದ ಮೇಲೆ ಬೇಂದ್ರೆ ಅವರ ಸಂಬಂಧ ಕುರಿತು ಮಾತಾಡೋದಕ್ಕೆ ಬಯಸ್ತೇನೆ ಮೊದಲನೇದಾಗಿ ಗುರುಪಂಥ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವ್ಯಾಖ್ಯಾನವನ್ನು ಮಾಡಿ ನಂತರ ಮುಂದಕ್ಕೆ ಹೋಗ್ತೇನೆ ನನ್ನ ತಿಳುವಳಿಕೆಯಲ್ಲಿ ಭಾರತದಲ್ಲಿ ಕಬೀರ್ನಿಂದ ಹಿಡಿದು ಶಿಶುನಾಳವರವರೆಗೆ ಏನೆಲ್ಲ ಯೋಗಿಗಳಿದ್ದಾರೆ ಆರೂಢರಿದ್ದಾರೆ ಅವಧೂತರಿದ್ದಾರೆ ನಾವು ಯಾರನ್ನು ತತ್ವಪದಕಾರರು ಅಂತ ಕರಿತೀವಿ ಅವರೆಲ್ಲರನ್ನು ಸ್ಥೂಲವಾಗಿ ಗುರುಪಂಥಿಯರು ಅಂತ ಕರಿಬಹುದು ಬಾವುಲ್ಸ್ ಬರಬಹುದು ಬಂಗಾಲದ ಬಾವುಲ್ಸ್ ಮಹಾನುಭಾವರು ಮಹಾರಾಷ್ಟ್ರದ ಮಹಾನುಭಾವರು ಸೂಫಿಗಳು ಈ ಎಲ್ಲ ಅನುಭಾವಿ ಆಧ್ಯಾತ್ಮಿಕ ಈ ಜೀವಿಗಳನ್ನ ಇವ್ರು ಬರೆದ ಸಾಹಿತ್ಯವನ್ನ ಇವೆಲ್ಲವನ್ನು ಒಳಗೊಂಡ ಹಾಗೆ ಗುರುಪಂಥ ಅಂತ ಒಂದು ಸಂಕ್ಷಿಪ್ತವಾದ ಸ್ಥೂಲವಾದ ಅತ್ಯಂತ ಸ್ಥೂಲವಾದ ವ್ಯಾಖ್ಯೆ ಇದು ಇದರಲ್ಲಿ ಎರಡು ಮಾರ್ಗಗಳಿವೆ ಒಂದು ಅದ್ವೈತ ಧಾರೆ ಇದೆ ಇನ್ನೊಂದು ಅದ್ವಯ ಧಾರೆ ಇದೆ ಕರ್ನಾಟಕದಲ್ಲಿ ಅದ್ವಯ ಧಾರೆ ಅಲ್ಲಮ್ಮ ಮತ್ತು ನಮ್ಮ ಕೈವಾರದ ತಾತಯ್ಯನವರು ನಾರಾಯಣಪ್ಪ ಸೊ ಕರ್ನಾಟಕದ ಮಟ್ಟಿಗೆ ನಿಜಗುಣರಿಂದ ಹಿಡಿದು ಇತ್ತೀಚಿನವರೆಗೆ ಒಂದು 500 ವರ್ಷಗಳಲ್ಲಿ 300 ಜನ ಯೋಗಿಗಳು ತತ್ವಪದಕಾರರು ತತ್ವಪದ ಬರೀದೇ ಇರುವಂತಹ ಸಿದ್ಧಾರೂಢರು ಮುಂತಾದ ಯೋಗಿಗಳೆಲ್ಲ ಬರ್ತಾರೆ ಈ ಲೋಕವನ್ನ ಸ್ಥೂಲವಾಗಿ ಗುರುಪಂಥ ಅಂತ ನಾನು ಭಾವಿಸಿದ್ದೀನಿ ಈ ಮುಖ್ಯ ಪ್ರಶ್ನೆ ಬೇಂದ್ರೆಯವರು ಗುರುಪಂಥದ ಜೊತೆಗೆ ಯಾವ ಬಗೆಯ ಒಂದು ಅನುಸಂಧಾನ ಮಾಡಿದ್ರು ಅನ್ನೋದು ಸ್ನೇಹಿತರೆ ನಾನು 3 ಪ್ರಶ್ನೆಗಳನ್ನ ಇಲ್ಲಿ ಎತ್ತೋದಕ್ಕೆ ಬಯಸ್ತೇನೆ ನನ್ನ ಉಪನ್ಯಾಸದಲ್ಲಿ ಮೊದಲನೇದು ಬೇಂದ್ರೆಯವರನ್ನ ನಾವು ಒಬ್ಬ ಸ್ಥಳೀಯ ಕವಿ ದೇಶೀಯತೆಯಲ್ಲಿ ಬೇರು ಬಿಟ್ಟ ಕವಿ ತನ್ನ ಪರಿಸರದ ಎಲ್ಲ ಪಂಥಗಳು ದರ್ಶನಗಳ ಜೊತೆಗೆ ಅನುಸಂಧಾನ ಮಾಡಿದ ಕವಿ ಅಂತ ಕರೀತಾ ಅವರಿಗಿರುವ ಬೇರೆ ಬೇರೆ ಆಯಾಮಗಳನ್ನ ನಾವು ಕುಬ್ಜೆ ಮಾಡ್ತಾ ಇದ್ದೀವಿ ಅಥವಾ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ ಎರಡನೇದು ಮುಖ್ಯವಾಗಿ ಬೇಂದ್ರೆ ಯಾವ ಯಾವ ಬಗೆಯ ಗುರುಮಾರ್ಗಗಳಿಗೆ ಅಥವಾ ಗುರುಮಾರ್ಗಿ ಕವಿಗಳಿಗೆ ಅನುಭಾವಿಗಳಿಗೆ ಜಗತ್ತಿನಲ್ಲಿ ಸಂಪರ್ಕ ಇಟ್ಕೊಂಡಿದ್ರು ಅನ್ನೋದನ್ನ ಕುರಿತು ಮಾತಾಡೋದಕ್ಕೆ ನಾನು ಬಯಸ್ತೇನೆ ಅದಕ್ಕಾಗಿ ಅವರ ಪ್ರಸಿದ್ಧ ಲೇಖನ ಗುರು ಚತುಷ್ಟಯ ಎಂಬ ಲೇಖನವನ್ನು ನಾನು ಚರ್ಚೆ ಮಾಡೋದಕ್ಕೆ ಬಯಸ್ತೇನೆ ಮೂರನೇದಾಗಿ ಅವರು ಪಾಂಡಿಚೇರಿಯ ಅರವಿಂದಾಶ್ರಮ ಅರವಿಂದರ ಮತ್ತು ಶ್ರೀಮಾತ ಅವರ ಜೊತೆಗೆ ಮಾಡಿದ ಒಡನಾಟ ಅದನ್ನು ಕುರಿತು ಬರೆದ ಪತ್ಯಗಳನ್ನು ಕುರಿತು ಚರ್ಚೆ ಮಾಡೋದಕ್ಕೆ ಬಯಸ್ತೇನೆ ಕೊನೆಯದಾಗಿ ಧಾರವಾಡದಲ್ಲಿ ಇದ್ದಂತಹ ಶಂಬ ಗುರು ಪರಂಪರೆಗಳ ಮೇಲೆ ಬೇರೊಂದು ತಿಳುವಳಿಕೆಯನ್ನು ಹೊಂದಿದ್ರು ಇವರಿಬ್ಬರ ತಿಳುವಳಿಕೆ ಬಹಳ ಭಿನ್ನವಾದ ಒಂದು ಆಯಾಮಗಳಲ್ಲಿ ಅದು ಪ್ರಕಟ ಆಯಿತು ಒಂದೇ ಊರಿನಲ್ಲಿರುವಂತಹ ಕನ್ನಡದ ಇಬ್ಬರು ದೊಡ್ಡ ಲೇಖಕರು ಗುರುಪಂಥಗಳನ್ನು ಕುರಿತು ತಾಳಿದ ಧೋರಣೆ ಹೇಗೆ ಭಿನ್ನವಾಗಿತ್ತು ಅನ್ನೋದನ್ನ ಕುರಿತು ನಾನು ಚರ್ಚೆ ಮಾಡೋದಕ್ಕೆ ಬಯಸ್ತೇನೆ ಮೊದಲನೇದಾಗಿ ಬೇಂದ್ರೆಯವರು ಸ್ಥಳೀಯ ಪರಿಸರದ ಸ್ಥಳೀಯ ಸಂಸ್ಕೃತಿಗಳ ಸ್ಥಳೀಯ ದರ್ಶನಗಳಲ್ಲಿ ಆಳವಾಗಿ ಬೇರು ಬಿಟ್ಟ ಕವಿ ಅಂತ ನಾವು ತಿಳ್ಕೊಂಡಿದ್ದೀವಿ ಮುಖ್ಯವಾಗಿ ಇಡೀ ಧಾರವಾಡದ ಅಥವಾ ಇಡೀ ಉತ್ತರ ಕರ್ನಾಟಕದ ಒಂದು ಕೃಷಿ ಸಂಸ್ಕೃತಿ ಹಬ್ಬಗಳು ಆಚರಣೆಗಳು ಈವನ್ ಮೊಹರಂ ಬಗ್ಗೆ ಕೂಡ ಅವರೊಂದು ಪದ್ಯ ಬರೀತಾರೆ ಅಳ್ಳೊಳ್ಳಿ ಭಾವನ ಮೇಲೆ ಇಷ್ಟು ಆಳವಾಗಿ ಸ್ಥಳೀಯ ಪರಂಪರೆಯಲ್ಲಿ ಸ್ಥಳೀಯ ಸಂಸ್ಕೃತಿಯಲ್ಲಿ ಬೇರು ಬಿಟ್ಟ ಕವಿ ಸ್ಥಳೀಯ ಆರೂಢ ಅವಧೂತ ಪರಂಪರೆಯಲ್ಲಿ ಬೇರು ಬಿಟ್ಟಿದ್ರೆ ಎನ್ನುವ ಪ್ರಶ್ನೆ ನನಗೆ ಕಾಡ್ತಾ ಇದೆ ಅವ್ರ ಸುತ್ತಮುತ್ತ ಒಂದು 50 ವರ್ಷದ ಹಿಂದೆ ಮತ್ತು ಅವ್ರ ಕಾಲದಲ್ಲೇ ತುಂಬಾ ಮಹತ್ವದ ಆರೂಢರು ಮತ್ತು ಅವಧೂತರಿದ್ರು ಮುಖ್ಯವಾಗಿ ಶಿಶುನಾಳ ಶರೀಫರಿದ್ರು ಗೋವಿಂದ ಭಟ್ರಿದ್ರು ಸಿದ್ಧಾರೂಢರಿದ್ರು ಗರಗದ ಮಡಿವಾಳಪ್ಪನವರಿದ್ರು
ನಾಗಲಿಂಗದ ನವಲ್ಗುಂದದ ನಾಗಲಿಂಗಪ್ಪ ಹೌದು ಉತ್ತರಿದ್ರು. ಇವರ ಈ ಐದಾರು ಜನ ಏನು ಅವಧೂತರು ಆರೂಢರು ಇದ್ರು, ಅವರಲ್ಲಿ ಮೂವರು ಶಾಕ್ತರು, ಬೇಂದ್ರೆ ಕೂಡ ಶಾಕ್ತರು, ಶಿಶುನಾಳರು, ಗೋವಿಂದ ಭಟ್ರು ಮತ್ತು ನಾಗಲಿಂಗಪ್ಪನವರು ಶಾಕ್ತರು, ಬೇಂದ್ರೆ ಕೂಡ ಶಾಕ್ತರು. ಆದರೂ ಕೂಡ ಯಾಕೆ ಇವರಿಗೆ ಬೇಂದ್ರೆ ತಮ್ಮ ಕಾವ್ಯದಲ್ಲಿ ಆವಾಹನೆ ಮಾಡಲಿಲ್ಲ? ಅವರ ವ್ಯಕ್ತಿತ್ವವನ್ನಾಗಲಿ ಅವರ ಕಾವ್ಯವನ್ನಾಗಲಿ ಯಾಕೆ ಅನುಸಂಧಾನ ಮಾಡಲಿಲ್ಲ ಅನ್ನೋ ಪ್ರಶ್ನೆ ನನಗೆ ಆಶ್ಚರ್ಯ ಉಂಟು ಮಾಡಿತು. ಇದು ಬೇಂದ್ರೆ ಅವರ ಗುರು ಪರಂಪರೆಯ ಜೊತೆಗಿನ ಅನುಸಂಧಾನವನ್ನು ಬೇರೆ ಥರದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ನನಗೆ ಪ್ರೇರಣೆಯನ್ನು ಕೊಡ್ತು. ಒಂದೇ ಒಂದು ಕಡೆ ಅವರು ಶಿಶುನಾಳ ಶರೀಫ್ ಸಾಹೇಬರು ಮತ್ತು ಆರೂಢ ಸ್ವಾಮಿ ಅಂತ ಹೆಸರನ್ನು ಬಳಸ್ತಾರೆ ಅವರ ಗುರು ಚತುಷ್ಟಯ ಎಂಬ ಲೇಖನದಲ್ಲಿ. ಬೇರೆ ಕಡೆ ನನ್ನ ತಿಳುವಳಿಕೆಯಲ್ಲಿ ತಮ್ಮ ಕಾಲದ, ತಮ್ಮ ಸಮಕಾಲೀನ ಮತ್ತು ಸ್ವಲ್ಪ ಹಿಂದಿನ ಧಾರವಾಡ ಪರಿಸರದ ಈ ಯೋಗಿಗಳು ಅವಧೂತರು ಆರೂಢರನ್ನು ಅವರು ಯಾಕೆ ತಮ್ಮ ಕಾವ್ಯದಲ್ಲಿ ಅಷ್ಟು ಅನುಸಂಧಾನ ಮಾಡಲಿಲ್ಲ ಅನ್ನೋ ಪ್ರಶ್ನೆ. ಅದಕ್ಕೆ ಉತ್ತರ ಗುರು ಚತುಷ್ಟಯ ಲೇಖನದಲ್ಲೇ ಇದೆ. ಅವರೊಂದು ಮಾತು ಹೇಳ್ತಾರೆ ಆ ಲೇಖನದಲ್ಲಿ, ಮಾನವರನ್ನು ಗುಂಪಾಗಿ ಒಡೆಯುವವರಲ್ಲ ಈ ಗುರುಗಳು ಮತ್ತು ದಾರ್ಶನಿಕರು. ಮಾನವನನ್ನೇ ಅವನ ಜಡತೆಯಿಂದ ಬಿಡಿಸಿ ಅವನ ಚೈತನ್ಯ ಶಿಖರದಲ್ಲಿ ನಿಲ್ಲಿಸುವ ಅಖಂಡ ಸಾಮರ್ಥ್ಯ ಉಳ್ಳವರು. ರಮಾನಂದ, ಕಬೀರ, ನಾನಕ, ಚೈತನ್ಯ ಇವರು ಕೊಟ್ಟ ಬೆಳಕಿನಿಂದ ಕತ್ತಲಿಗೆ ಇನ್ನೊಂದು ಗೂಡು ಹೆಚ್ಚಾಯಿತು. ದಯವಿಟ್ಟು ಗಮನಿಸಿ, ಇವರು ಕೊಟ್ಟ ಬೆಳಕಿನಿಂದ ಕತ್ತಲಿಗೆ ಇನ್ನೊಂದು ಗೂಡು ಹೆಚ್ಚಾಯಿತು. ನಮ್ಮ ಮತಮೂಢತೆಗೆ ಶರೀಫ ಸಾಹೇಬರು, ಆರೂಢ ಸ್ವಾಮಿಗಳು ಭಜನೆ ಮೇಳಗಳಿಗೆ ಎಣ್ಣೆ ಬತ್ತಿಯಾದರು. ಬಹಳ ಕ್ರಿಟಿಕಲ್ ಆಗಿ ಮಾತಾಡ್ತಾ ಇದ್ದಾರೆ ಶರೀಫರು ಮತ್ತು ಸಿದ್ಧಾರೂಢರು, ನಮ್ಮ ಭಜನೆಯ ಮೇಳಗಳಿಗೆ ಎಣ್ಣೆ ಬತ್ತಿಯಾದರು. ಆದರೆ ಹಣತೆಯ ಜಿಗಿ ತೆಗೆಯಲಾಗಲಿಲ್ಲ. ಯಾವತ್ತೂ ಹೊತ್ತಿಸುವ ಬೆಳಕು ಆರುವ ಹೊತ್ತನ್ನು ಕಾಯ್ದಿರುತ್ತದೆ. ಇದು ಬಹಳ ಕ್ರಿಟಿಕಲ್ ಆಗಿ ಹೇಳ್ತಾ ಇದ್ದಾರೆ. ನಾವು ನಮ್ಮ ಜನತೆಯ ಪರಂಪರೆ, ನಮ್ಮ ಜನಸಮುದಾಯಗಳು ರೂಢಿಸಿಕೊಂಡ ದಾರ್ಶನ ಕಾವ್ಯ ಅನ್ನೋ ಕಾರಣಕ್ಕಾಗಿ ನಮ್ಮ ಸುತ್ತಮುತ್ತ ಇರೋ ಜನಪದ ಕವಿಗಳನ್ನ, ತತ್ವಪದಕಾರರನ್ನ, ಸಂತರನ್ನ ನಾವು ಸ್ವಲ್ಪ ಅನ್ಕ್ರಿಟಿಕಲ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಆದ್ರೆ ಬೇಂದ್ರೆ ಎಷ್ಟು ಕ್ರಿಟಿಕಲ್ ಆಗಿದ್ದಾರೆ ಅಂದ್ರೆ, ಇವರು ಭಜನೆ ಮೇಳಗಳಿಗೆ ಎಣ್ಣೆ ಬತ್ತಿ ಆದರೆ ವಿನಃ ನಮ್ಮ ಜನರಲ್ಲಿ ಇರುವ ಈ ಹಣತೆಯ ಏನು ಕಿರುಬು ಇದೆ, ಜಿಗಿ ಇದೆ, ಇದು ತೆಗಿಯಕ್ ಆಗ್ತಾ ಇಲ್ಲ ಅಂತ ಬಹಳ ಆಶ್ಚರ್ಯ ಆಗ್ತದೆ. ಅವರು ತಮ್ಮ ಸುತ್ತಮುತ್ತಲ ಇದ್ದಂತಹ ಈ ಅವಧೂತ ಆರೂಢ ಗುರು ಪರಂಪರೆಗಳ ಬಗ್ಗೆ ಬಹಳ ಕ್ರಿಟಿಕಲ್ ಆಗಿದ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಎರಡನೇ ಪ್ರಶ್ನೆ, ನಮ್ಮ ದೊಡ್ಡ ಕವಿಗಳು, ಕನ್ನಡದ ದೊಡ್ಡ ಕವಿಗಳು ಭಾರತದ ಮತ್ತು ಜಗತ್ತಿನ ಬೇರೆ ಬೇರೆ ದರ್ಶನಗಳ ಜೊತೆಗೆ ಅನುಸಂಧಾನ ಮಾಡಿದರು. ನಮ್ಗೆ ಗೊತ್ತಿರೋ ಹಾಗೆ ಕುವೆಂಪು, ಬೇಂದ್ರೆ, ಪುತ್ತಿನ ಅದ್ವೈತ ಫಿಲಾಸಫಿ ಜೊತೆಗೆ ಅನುಸಂಧಾನ ಮಾಡಿ ಅನೇಕ ಗುರುಪಂಥಗಳ ಜೊತೆಗೆ, ಸ್ಕೂಲ್ಸ್ ಗಳ ಜೊತೆಗೆ, ಉದಾಹರಣೆಗೆ ರಾಮಕೃಷ್ಣ ಮಠದ ಜೊತೆಗೆ ಕುವೆಂಪು ಅವರ ಸಂಬಂಧ ಇತ್ತು. ಹೀಗೆ ಅವರು ರಿಯಾಕ್ಟ್ ಮಾಡುವಾಗ ಕವಿಗಳಾಗಿ ಹೇಗೆ ತಮ್ಮ ಸಾಹಿತ್ಯ ಸೃಷ್ಟಿಯಲ್ಲಿ ಅವುಗಳನ್ನು ಪುನಃ ರಚಿಸ್ತಾರೆ, ಇದು ನನಗೆ ಬಹಳ ಕುತೂಹಲದ ಪ್ರಶ್ನೆ. ಒಬ್ಬ ಸಾಧಕ ದೀಕ್ಷೆ ತಗೊಂಡು ಗುರು ಪರಂಪರೆಯಲ್ಲಿ ಹೇಗೆ ಒಂದು ನಮ್ರನಾದ ಸಾಧಕ ಆಗ್ತಾನೋ ಹಾಗೆ ಆಗಿರೋದಿಲ್ಲ ಅವರು. ನಮ್ಗೆ ಬೇಕಾದಷ್ಟು ಆ ಥರದ ಎಕ್ಸಾಂಪಲ್ಗಳು ಗೊತ್ತಿವೆ. ಉದಾಹರಣೆಗೆ ಶಿವಪ್ರಕಾಶ್ ಅವರು ಸಮಗಾರ ಭೀಮವನ ಬಗ್ಗೆ ಬರೆದಿರೋ ಪದ್ಯ ನಮ್ಗೆಲ್ಲರಿಗೂ ಗೊತ್ತಿದೆ. ಅದು ಒಬ್ಬ ಆಧುನಿಕ ಕವಿ ಸಾಂಪ್ರದಾಯಿಕವಾದ ಅಥವಾ ನಮ್ಮ ಪರಂಪರೆಯಲ್ಲಿರುವಂತಹ ಒಂದು ಗುರುಪಂಥದ ಜೊತೆಗೆ ಮಾಡಿದ ಅನುಸಂಧಾನ. ಅಥವಾ ಅವರ ಬಾಗ್ದಾದ್ ಪದ್ಯ, ಅದು ಸೂಫಿಸಂ ಜೊತೆಗೆ ಮಾಡಿದ ಅನುಸಂಧಾನ. ಯಕ್ಕುಂಡಿಯವರ ಒಂದು ಅಪರೂಪದ ಪದ್ಯ ಇದೆ ಅವಧೂತ ಅಂತ, ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಪ್ರಶ್ನೋತ್ತರಗಳಲ್ಲಿ ಆ ಪದ್ಯವನ್ನು ಬೇಕಾದ್ರೆ ನಾವು ಚರ್ಚಿಸೋಣ. ಹಾಗೆ ಬೇಂದ್ರೆ ಕೂಡ ಅರವಿಂದರ ಜೊತೆಗೆ, ಶ್ರೀಮಾತೆಯ ಜೊತೆಗೆ ಅನುಸಂಧಾನವನ್ನು ಮಾಡಿದ್ರು. ಇನ್ನು ಜಗತ್ತಿನ ಅನೇಕ ಜನರ ಜೊತೆಗೆ ಅನುಸಂಧಾನವನ್ನು ಮಾಡಿದ್ರು. ನಾನು ಸುಮ್ಮನೆ ಒಂದು ಪಟ್ಟಿಯನ್ನು ಕೊಡ್ತೇನೆ, ಅವರು ಯಾರ್ಯಾರ ಬಗ್ಗೆ ಪದ್ಯ, ಸುಮಾರು 200 ಪದ್ಯಗಳನ್ನು ಜಗತ್ತಿನ ಮತ್ತು ಭಾರತದ ಬೇರೆ ಬೇರೆ ಗುರುಗಳ ಮೇಲೆ, ಫಿಲಾಸಫರ್ಸ್ ಮೇಲೆ ಬೇಂದ್ರೆ ಪದ್ಯ ಬರೆದಿದ್ದಾರೆ.
ಬ್ರಹ್ಮ ಚೈತನ್ಯರ ಮೇಲೆ ಪದ್ಯ ಬರೀತಾರೆ, ಟೇಂಬೆ ಮಹಾರಾಜರ ಮೇಲೆ, ಬುದ್ಧನ ಮೇಲೆ, ಉಮರ್ ಖಯಾಮನ ಮೇಲೆ, ನಾಮದೇವನ ಮೇಲೆ, ಜ್ಞಾನದೇವನ ಮೇಲೆ, ಸಮರ್ಥ ರಾಮದಾಸರ ಮೇಲೆ, ಮೊರೋಪಂಥ ಎಂಬ 18ನೇ ಶತಮಾನದ ಮರಾಠಿ ಕವಿಯ ಮೇಲೆ, ಸಂತ ಕವಿ ಪರಮಹಂಸರ ಮೇಲೆ, ರಾಮಕೃಷ್ಣ ಬಾರಾಮ ವಿವೇಕಾನಂದರ ಮೇಲೆ, ಅತ್ಯಂತ ಹೆಚ್ಚು ಪದ್ಯಗಳು ರವೀಂದ್ರನಾಥ್ ಟಾಗೋರ್ ಮೇಲೆ. ಇವೆಲ್ಲ ಒಂದು ಎರಡು ಪದ್ಯಗಳಿದ್ರೆ ಜ್ಞಾನದೇವ ನಾಮದೇವ್ ಇವ್ರ ಮೇಲೆ, ರವೀಂದ್ರ ಮೇಲೆ 24 ಪದ್ಯಗಳಿವೆ. ಅರವಿಂದರು ಮತ್ತು ಮಾತೆಯವರ ಮೇಲೆ 100 ಪದ್ಯಗಳನ್ನು ಬರೀತಾರೆ. ಸಿದ್ದು ಕೃಷ್ಣಮೂರ್ತಿಯವರ ಮೇಲೆ ಕೂಡ ಅವರು ಪದ್ಯ ಬರೀತಾರೆ, ಸಾಯಿಬಾಬಾ ಮೇಲೆ ಕೂಡ ಅವರು ಪದ್ಯ ಬರೀತಾರೆ. ಇದೇನ್ ತೋರಿಸ್ತಾ ಇದೆ ಅಂದ್ರೆ, ನಮ್ಮ ಕವಿಗಳು ಅತ್ಯಂತ ಸ್ಥಳೀಯ ಜನಪದ ಪರಂಪರೆಯಲ್ಲಿ ಬೇರು ಬಿಟ್ಟರು ಎಂದು ನಾವು ಹೇಳುವಾಗ, ಅವರಿಗೆ ಒಂದು ವಿಶ್ವದ ಜೊತೆಗಿನ ಬೇರೆ ಬೇರೆ ಫಿಲಾಸಾಫಿಕಲ್ ಸ್ಕೂಲ್ಗಳ ಜೊತೆಗಿರುವ ಒಂದು ದೊಡ್ಡ ಸಂಬಂಧ ಇದೆಯಲ್ಲ, ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾವು ತಿಳಿಯೋಕೆ ಸಾಧ್ಯ ಇದೆ. ಸೊ ನನ್ನ ತಿಳುವಳಿಕೆಯಲ್ಲಿ ಕನ್ನಡದ ಮಹತ್ವದ ಕವಿಗಳು ಜಗತ್ತಿನ ಅಥವಾ ಸ್ಥಳೀಯವಾದ ಯಾವುದೇ ಸಾಧಕರ ಜೊತೆಗೆ, ಕವಿಗಳ ಜೊತೆಗೆ, ಫಿಲಾಸಫರ್ಸ್ ಜೊತೆಗೆ, ಗುರುಪಂಥಗಳ ಜೊತೆಗೆ ಅನುಸಂಧಾನ ಮಾಡಿದರೆ ಅದನ್ನು ಯಾಂತ್ರಿಕವಾಗಿ ತಮ್ಮ ಕಾವ್ಯದಲ್ಲಿ ಅವರು ಮರುಹುಟ್ಟನ್ನು ಮಾಡೋದಿಲ್ಲ. ಅದಕ್ಕೊಂದು ಸೃಜನಶೀಲವಾದ ಒಂದು ಹೊಸದೇ ಆದಂತಹ ಒಂದು ಕಾಣಿಕೆಯಿಂದ ಅವುಗಳ ಮರುಹುಟ್ಟನ್ನು ಮಾಡ್ತಾರೆ. ಆ ಮರುಹುಟ್ಟು ಹೇಗಿದೆ ಅನ್ನೋದನ್ನು ನಾನು ಒಂದು 2-3 ಪದ್ಯಗಳನ್ನ ಓದೋ ಮೂಲಕ ನಾನು ವಿವರಿಸೋದಕ್ಕೆ ಬಯಸ್ತೇನೆ. ಒಂದು ಪದ್ಯ ಶ್ರೀ ಅರವಿಂದರಿಗೆ ಅಂತ ಹೇಳಿ, ಆ ಪದ್ಯದಲ್ಲಿ ಹೀಗಿದೆ: ನಿನ್ನ ಹುಬ್ಬಿನ ಇಬ್ಬನಿ ಗರಿಚಾಚಿದೆ ಗರುಡ, ಬಾನ್ ಗಣ್ಣಾಗಿ ಹೆನಿ ನಾ ಗುರಿ ಇಲ್ಲದ ಕುರುಡ, ಕಣ್ಣೆವೆ ಚಾಟಿಗೆ ಕಟ್ಟಿದೆ ಆನಂದದ ಹುಟ್ಟು, ಒಳಗಿದೆ ಹೂ ಅರಳಿದವಲು ವಿಶ್ವದ ಇಡಿಗುಟ್ಟು. ಈ ಕೊನೆ ಸ್ಟ್ಯಾನ್ಸಾ ಬಹಳ ಇಂಪಾರ್ಟೆಂಟ್. ಕೊಡು ತಂದೆ ಒಂದೇ ಬಾಯಿಗುಟುಕು, ಒಂದೇ ಬಾಯಿಗುಟುಕು, ಕೊಡು ತಾಯೇ ಒಮ್ಮೆ ಎದೆಗುಟುಕು. ತಕ್ಷಣ ನಮ್ಗೆ ಸಮಗಾರ ಭೀಮವ್ವ, ಎದೆಹಾಲ ನೀಡವ್ವ ಎಂಬ ಪದ್ಯ ನೆನಪಾಗಬಹುದು. ಸೊ ತಾಯಿಯನ್ನ, ತಂದೆಯನ್ನ, ಗುರುವನ್ನ ತಾಯಿ ಎಂದು, ತಂದೆ ಎಂದು ಒಬ್ಬ ಭಾರತದ ಒಬ್ಬ ಫಿಲಾಸಫರ್ ಪೊಯೆಟ್ ಅನ್ನು ಕನ್ನಡದ ಕವಿ ಸಂಬೋಧನೆ ಮಾಡ್ತಾ ಇದ್ದಾರೆ. ತನ್ನ ಒಂದು ಮಗುವಿಗೆ ಹೋಲಿಸ್ಕೊಳ್ತಾ ಇದ್ದಾರೆ, ಹಕ್ಕಿಗೆ ಹೋಲಿಸ್ಕೊಳ್ತಾರೆ. ಒಂದು ಗುಟುಕನ್ನ ಕೊಡಬೇಕು. ಗುರು ಅಂದ್ರೆ ಬರೀ ಟೀಚ್ ಮಾಡೋರಲ್ಲ, ಎನ್ಲೈಟನ್ ಮಾಡೋರು, ಬೇಂದ್ರ ಪ್ರಕಾರ ಎನ್ಲೈಟನ್ ಮಾಡೋರು. ಮತ್ತು ತಾಯಿಯ ಹೃದಯವಂತಿಕೆ ಇರೋರು, ಬಹಳ ಇಂಪಾರ್ಟೆಂಟ್. ಗುರುವಿನ ಬಗ್ಗೆ ಬೇಂದ್ರೆಯವರ ಎಲ್ಲ ಡೆಫಿನೇಷನ್ಗಳಲ್ಲಿ ಈ ತಾಯಿತನದ ಆಯಾಮ ಬಹಳ ಮುಖ್ಯವಾಗಿ ಬರ್ತದೆ. ಮಾತೆಯವರ ಮೇಲೆ ಮತ್ತು ಅರವಿಂದರ ಮೇಲೆ ಬರೆದಿರುವಂತ ಪದ್ಯಗಳುಳ್ಳ ಆ ಸಂಕಲ್ಪದ ಹೆಸರು ಹೃದಯ ಸಮುದ್ರ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೃದಯ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೃದಯವಂತಿಕೆ ಇಲ್ಲದೆ, ಮಾತೃತ್ವದ ಒಂದು ವಾತ್ಸಲ್ಯ ಇಲ್ಲದೆ ಗುರುವಿನ ಜ್ಞಾನಕ್ಕೆ ಮಹತ್ವ ಇಲ್ಲ ಎಂಬ ಹಾಗೆ ಬೇಂದ್ರೆ ಗುರು ಪರಂಪರೆಯನ್ನ ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಸೊ ಕಾವ್ಯದ ಪ್ರೇರಣೆಗೆ ನಮ್ಮ ಕವಿಗಳು ಜಗತ್ತಿನ ಬೇರೆ ಬೇರೆ ಕಡೆ ಹೋಗ್ತಾರೆ. ಕುವೆಂಪು ಮಿಲ್ಟನ್ಗೆ ಹೋಗ್ತಾರೆ, ವಾಟ್ಸ್ವರ್ತ್ ಹೋಗ್ತಾರೆ, ಟಾಲ್ಸ್ಟಾಯ್ಗೆ ಹೋಗ್ತಾರೆ ತಮ್ಮ ಕಾದಂಬರಿ ಪ್ರೇರಣೆಗೆ. ಹಾಗೆ ಬೇಂದ್ರೆ ಕೂಡ ಶೆಲ್ಲಿ, ಕಾಳಿದಾಸ ಮತ್ತು ಲಕ್ಷ್ಮೀಶ ಮುಂತಾದ ಕಡೆ ಹೋಗ್ತಾರೆ. ಹಾಗೆಯೇ ತಮ್ಮ ದಾರ್ಶನಿಕವಾದ ಒಂದು ವ್ಯಕ್ತಿತ್ವವನ್ನು ಕಟ್ಕೊಳ್ಳೋದಕ್ಕೆ ಜಗತ್ತಿನ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿರುವ ಒಂದು ಫಿಲಾಸಫಿಕಲ್ ಸ್ಕೂಲ್ಗೆ ಬೇಂದ್ರೆ ಹೋಗ್ತಾರೆ. ಹಾಗೆ ಬೇಂದ್ರೆ ಕಾವ್ಯದಲ್ಲಿ ಇರುವ ಗುರು ಪರಂಪರೆಯ ಒಂದು ಆಯಾಮ ಹೇಗಿದೆ ಅಂದ್ರೆ, ಹಲವಾರು ನದಿಗಳು ಸೇರಿದ ಒಂದು ಕಡಲಿನ ಹಾಗೆ ಇದೆ. ಉದಾಹರಣೆಗೆ ಅವರು ಬಹಳ ಹೆಚ್ಚು ಇನ್ಫ್ಲುಯೆನ್ಸ್ ಆಗಿದ್ದು ಮರಾಠಿ ಗುರುಪಂಥದಿಂದ. ಅವರು ಜ್ಞಾನೇಶ್ವರರ ಓವಿ ಮತ್ತು ಅಭಂಗಗಳನ್ನು ಅನುವಾದ ಮಾಡ್ತಾರೆ, ಚಾಂಗದೇವ ಪಾಸಷ್ಟಿಯನ್ನು ಅನುವಾದ ಮಾಡ್ತಾರೆ. ಅವರ ಹೆಸರಿನಲ್ಲೇ ದತ್ತಾತ್ರೇಯ ಇದೆ, ಅವರ ಔದುಂಬರ ಗಾಥೆ. ಆ ಔದುಂಬರ, ಆ ಅತ್ತಿ ಮರ ದತ್ತನಿಗೆ ಬಹಳ ಪ್ರಿಯವಾದ ಮರ. ಸೊ ದತ್ತ ಪರಂಪರೆಗೆ ಸೇರಿದವರು ಬೇಂದ್ರೆ, ಬಿಕಾತನೆ ದತ್ತ ಅವರು. ಮಹಾರಾಷ್ಟ್ರ ಪರಂಪರೆಯಲ್ಲಿ, ಮರಾಠಿ ಪರಂಪರೆಯಲ್ಲಿ ದತ್ತನು ಒಬ್ಬ ಗುರು, ದೇವತೆ ಅಲ್ಲ, ಗುರುದತ್ತ ಅವನು. ಗುರು ಪರಂಪರೆ ಅಂತಂದ್ರೆ ಅದು ದತ್ತನ ಹೆಸರಿನಲ್ಲೇ. ಎರಡನೇದು ಚಿದಂಬರ ಪರಂಪರೆಯ ಜೊತೆಗೆ ಕೂಡ ಬೇಂದ್ರೆಯವರಿಗೆ ಸಂಬಂಧ ಇತ್ತು. ಅವರ ಅಜ್ಜಿ ಗೋದುಬಾಯಿ ಚಿದಂಬರ ಸ್ವಾಮಿಗಳ ಒಂದು ಪ್ರಭಾವಕ್ಕೆ ಒಳಗಾಗಿದ್ರು. ಮೂರನೇದು ಬ್ರಹ್ಮ ಚೈತನ್ಯ ಸ್ವಾಮಿ ಎಂಬ ಇನ್ನೊಬ್ಬ ಮರಾಠಿ ಸಂತರಿಗೆ, ಅವರ ತಾಯಿ ಅಂಬವ್ವ
ಅವರು ದೀಕ್ಷೆಯನ್ನ ತಗೊಂಡಿದ್ರು ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಮತ್ತೆ ಒಂದು ಪುಸ್ತಕ ಇದೆ ಬೇಂದ್ರೆ ಅವ್ರದ್ದು, ಮರಾಠಿಯಲ್ಲಿ ಇದೆ, ಅದನ್ನ ಆನಂದ ಜಂಜರ್ವಾಡ್ರು ನನ್ ಕಳಿಸಿದ್ರು. ಅದು ಮರಾಠಿಯಲ್ಲಿ ಇರೋದ್ರಿಂದ ನನ್ಗೆ ಓದಕ್ಕಾಗಿಲ್ಲ. ಬೇಂದ್ರೆ ಟ್ರಸ್ಟ್ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಬೇಂದ್ರೆ ಅವರು ಮರಾಠಿಯಲ್ಲಿ ಬರೆದಿರುವ ಎಲ್ಲ ಬರಹಗಳನ್ನು ಅನುವಾದ ಮಾಡಿ ಟ್ರಸ್ಟ್ ಕನ್ನಡಿಗರಿಗೆ ಒದಗಿಸ್ಬೇಕು ಅಂತ ಈ ವೆಬಿನಾರ್ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಆ ಪುಸ್ತಕದ ಹೆಸರು ಸಂತ ಮಹಾಂತಾಚ ಪೂರ್ಣ ಶಂಭು ವಿಠಲ. ಅದರ ಅರ್ಪಣೆಯನ್ನ ಅವರು ಮರಾಠಿನಲ್ಲಿ ಹೀಗೆ ಮಾಡಿದ್ದಾರೆ. ಶಕ್ತಿಪಾತ್ ಸಹಜ ಯೋಗಾಚೆ ದೀಕ್ಷಾಗುರು ವಾಮನರಾವ್ ಗುಳವಣಿ ಮಹಾರಾಜ್. ವಾಮನರಾವ್ ಗುಳವಣಿ ಮಹಾರಾಜರು ಅವರು ಶಕ್ತಿಪಾತ ಮತ್ತು ಸಹಜ ಯೋಗದ ದೀಕ್ಷಾ ಗುರುಗಳು, ಅವರಿಗೆ ಅರ್ಪಣೆ ಮಾಡಿದ್ದೀನಿ. ಸೊ ಬೇಂದ್ರೆ ಕಾವ್ಯದಲ್ಲಿ ನಾವು ಊಹೆ ಮಾಡಲಾಗದ ಯಾವ ಯಾವುದೋ ಫಿಲಾಸಫಿಕಲ್ ಸ್ಕೂಲ್ಗಳು, ಗುರುಪಂಥದ ಧಾರೆಗಳು ಕೆಲಸ ಮಾಡಿವೆ ಅನ್ನೋದಕ್ಕೆ ಈ ಅರ್ಪಣೆ ನಮಗೆ ಸೂಚನೆಯನ್ನು ಕೊಡ್ತದೆ. ನಾನು ಹೇಳ್ತಾ ಇದ್ದೆ ಅವ್ರು ಜ್ಞಾನೇಶ್ವರನ ಅಭಂಗಗಳನ್ನ ಅನುವಾದ ಮಾಡ್ತಾರೆ. ಬಹಳ ಮುಖ್ಯವಾಗಿ ಏನ್ ಹೇಳ್ಬೇಕಾಗಿದೆ ಅಂದ್ರೆ, ಮರಾಠಿ ಗುರು ಪರಂಪರೆಯ ಜೊತೆಗೆ ಎಷ್ಟು ಅನುಸಂಧಾನ ಮಾಡ್ತಾರೋ ಅಷ್ಟೇ ಗಾಢವಾದ ಅನುಸಂಧಾನವನ್ನು ಅವರು ಸೂಫಿ ಪರಂಪರೆ ಜೊತೆಗೆ ಕೂಡ ಮಾಡ್ತಾರೆ. ಉಮರ್ ಖಯಾಮನ ಹಲವಾರು ಪದ್ಯಗಳನ್ನು ಅವರು ರೂಪಾಂತರ ಮಾಡ್ತಾರೆ. ಬಹಳ ಮುಖ್ಯವಾಗಿ ಗಿಬ್ರಾನ್, ಖಲೀಲ್ ಗಿಬ್ರಾನ್ ಅವರ ಜಿಬ್ರಾನ್ ಅಂತಲೂ ಕರೀತಾರೆ, ಅವರ ಗಾರ್ಡನ್ ಆಫ್ ದಿ ಪ್ರಾಫೆಟ್ ಅನ್ನ ಅವರ ದೇವರೇ ಗತಿ ಎಂಬ ಒಂದು ಪದ್ಯವಾಗಿ ಅನುವಾದ ಮಾಡ್ತಾರೆ. ನಮ್ಗೆ ಗೊತ್ತಿದೆ ಕಬೀರ ವಚನಾವಲಿಯನ್ನ ಬೇಂದ್ರೆ ಅವರು ಅನುವಾದ ಮಾಡಿದರು, ಮತ್ತು ಮೂರಪಂಥ ಎಂಬ ಕವಿಯನ್ನು ಅನುವಾದ ಮಾಡಿದರು. ಬಹಳ ಹೆಚ್ಚಾಗಿ ರವೀಂದ್ರನಾಥ್ ಅವರನ್ನು, ರವೀಂದ್ರನಾಥ್ ಟಾಗೋರನ್ನು ಅನುವಾದ ಮಾಡಿದರು. ಹೀಗೆ ಬೇಂದ್ರೆ ಜಗತ್ತಿನ ಬೇರೆ ಬೇರೆ ಅನುಭಾವಿ ಕವಿಗಳು ಮತ್ತು ಆಧ್ಯಾತ್ಮಿಕ ಕವಿಗಳು ಅಂತ ಯಾರನ್ನು ಕರಿತೀವಿ ಅವರೆಲ್ಲರನ್ನು ಅನುವಾದ ಮಾಡ್ತಾರೆ, ಅವರ ಸಾಹಿತ್ಯ ಜೊತೆಗೆ ಅನುಸಂಧಾನ ಮಾಡ್ತಾರೆ, ಅವರ ದರ್ಶನದ ಜೊತೆಗೆ ಅವರು ಅನುಸಂಧಾನ ಮಾಡ್ತಾರೆ. ಈ ಗುರುಚತುಷ್ಟಯ ಎಂಬ ಈ ಅವರ ಒಂದು ಅಪರೂಪದ ಲೇಖನ ಸಾಹಿತ್ಯದ ವಿರಾಟ್ ಸ್ವರೂಪದಲ್ಲಿದೆ. ಅವರು ತಮಗೆ ನಾಲ್ಕು ಗುರುಗಳು ಅಂತ ಹೇಳಿ ಹೇಳ್ತಾರೆ. ಒಂದು ಎಇ ಎಂಬ ಐರಿಷ್ ಕವಿ ಎಇ, ಎರಡನೇದು ಟಾಗೂರ್, ಮೂರನೇದು ಅರವಿಂದರು, ಮತ್ತು ನಾಲ್ಕನೇ ಕವಿ ಖಲೀಲ್ ಗಿಬ್ರಾನ್. ದಯವಿಟ್ಟು ಗಮನಿಸಿ, ಒಬ್ಬ ಐರಿಷ್ ಕವಿ, ಇನ್ನೊಬ್ರು ಬಂಗಾಲಿ ಆದ್ರೆ ಇಂಗ್ಲಿಷ್ ನಲ್ಲಿ ಬರೆದಂತ ಅರವಿಂದರು, ಇನ್ನೊಬ್ಬ ಲೆಬನಾನ್ ಕವಿ ಅಮೆರಿಕದಲ್ಲಿದ್ದವರು. ನನಗೆ ಕಾವ್ಯದ ವಿಷಯದಲ್ಲಿ ಈ ನಾಲ್ಕು ಜನ ಗುರು ಚತುಷ್ಟಯ ಅಂತ, ಒಬ್ಬ ಕವಿ ಕಟ್ಟಿಕೊಳ್ಳುವ ಗುರು ಪರಂಪರೆ ಹೇಗೆ ಭಿನ್ನವಾಗಿರ್ತದೆ ಅಂತ. ಮತ್ತು ಜೆ ಕೆ ಬಗ್ಗೆ ಕೂಡ ಅವರು ತುಂಬಾ ವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ. ಬೇಂದ್ರೆ ಎಷ್ಟು ಮಟ್ಟಿಗೆ ಖಲೀಲ್ ಗಿಬ್ರಾನನ ಪ್ರಾಫೆಟ್ ಕೃತಿಯಿಂದ ಅವರು ಪ್ರಭಾವಿತರಾಗಿದ್ರು ಅಂದ್ರೆ, ಆ ಇಡೀ ಲೇಖನ ತುಂಬಾ ಆ ಪ್ರಾಫೆಟ್ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಕ್ಕೆ ಕಾರಣ ಆ ಕೃತಿಯಲ್ಲಿರುವ ದರ್ಶನ ಯೇಸುವಿನ ಬಗ್ಗೆ ಖಲೀಲ್ ಗಿಬ್ರಾನ್ ಬರೀತಾರೆ. ಅದ್ರ ಬಗ್ಗೆ ಬೇಂದ್ರೆಯವರಿಗೆ ಬಹಳ ಗೌರವ. ಈ ಪದ್ಯ ಈ ಮಾತನ್ನು ನಾವು ಈ ಕ್ಷಣ ಯಾಕೆ ನೆನಪಿಸ್ಬೇಕಾಗಿದೆ ಅಂದ್ರೆ, ಮತಧರ್ಮಗಳು ದರ್ಶನದ ಜೊತೆಗೆ ಕಾವ್ಯ ಕಲೆಗಳ ಜೊತೆಗೆ ನಮ್ಮನ್ನ ಅನುಸಂಧಾನ ಮಾಡದ ಹಾಗೆ ಒಂದು ಗೋಡೆಯನ್ನು ಕಟ್ತಾ ಇರುವಂತಹ ಕಾಲದಲ್ಲಿ ಬೇಂದ್ರೆ ಎಷ್ಟು ದೊಡ್ಡ ದೇಶೋ ವಿಶಾಲವಾದಂತಹ ಒಂದು ದಾರ್ಶನಿಕ ಭಿತ್ತಿಯನ್ನು ತಮ್ಮ ಕಾವ್ಯಕ್ಕೆ ವ್ಯಕ್ತಿತ್ವಕ್ಕೆ ಕಟ್ಕೊಳ್ತಾ ಇದ್ರು ಅನ್ನೋದನ್ನು ಈ ಲೇಖನ ಹೇಳ್ತಾ ಇದೆ. ಅವ್ರು ಹೇಳ್ತಾರೆ, ಶ್ರೀ ಅರವಿಂದರಂಥ ಜ್ಞಾನ ಪಿಂಡ, ಶ್ರೀ ರವೀಂದ್ರರ ಕಲಾಪಿಂಡ. ಬಹಳ ಇಂಟ್ರೆಸ್ಟಿಂಗ್, ಅರವಿಂದ್ರಿಗೆ ಕಲೆಯನ್ನು ಅವರು ಇದ್ ಮಾಡ್ತಾ ಇಲ್ಲ, ಲಗತ್ತು ಮಾಡ್ತಾ ಇಲ್ಲ, ಜ್ಞಾನವನ್ನು ಮಾಡ್ತಾ ಇದ್ದಾರೆ. ರವೀಂದ್ರರಿಗೆ ಕಲಾಪಿಂಡ, ಕೂಡಿ ಅದ್ವೈತ ಸಾಧಿಸಿದರೆ ಕನ್ನಡಕ್ಕೆ ಬೇಕಾಗುವ ಪಿಂಡ ಆದಿತ್ತು. ಈ ಸಂಕರ ಇದೆಯಲ್ಲ, ಜಗತ್ತಿನ ಬೇರೆ ಬೇರೆ ಕಾಲದ ಬೇರೆ ಬೇರೆ ಫಿಲಾಸಾಫಿಕಲ್ ಹಿನ್ನೆಲೆಯಿಂದ ಬಂದಂತ ಕವಿಗಳನ್ನು ಕನ್ನಡಕ್ಕೆ ಕೂಡಿಸುವ ಈ ಕೆಲಸ ಇದೆಯಲ್ಲ, ಇದು ಬೇಂದ್ರೆ ಮಾಡಿದ ಅದ್ಭುತವಾದಂತಹ ಒಂದು ಗುರು ಪರಂಪರೆ ಅನುಸಂಧಾನ. ಮಾನವ ಪುತ್ರ ಜೀಸಸ್ ಅನ್ನು ಸಾಕ್ಷಾತ್ಕರಿಸಿಕೊಂಡು ಕನ್ನಡದ ಮುಸ್ಲಿಂ ಕ್ರಿಶ್ಚಿಯನ್ ಸಾಹಿತಿಗಳು ಹೃದಯ ಸಮರಸ ಮಾಡಿ ಶರೀಫನಂತೆ ನಿರಂಜನ ಅವಧೂತ ಮುದ್ರೆ ಮೂಡಿಸಿದರೆ ಶಂಕರರ ನಾಡು ಕಿಂಕ್ರಾಂತವಾಗಿ ಬಿದ್ದುಕೊಂಡಿತು ಎಂದು ತೋರುವುದಿಲ್ಲ. ಯಾರು ಹೇಳಬೇಕಿದ್ದನ್ನು ಅಂದ್ರೆ, ಒಂದು ದೊಡ್ಡ ವಿಷನ್ ಇದೆ ಇಲ್ಲಿ. ನಮ್ಮ ಮತಗಳ ಆಚೆ ಹೋಗಿ ನಾವು ನಮ್ಮ ಪ್ರವಾದಿಗಳು, ನಮ್ಮ ಸಂತರು, ನಮ್ಮ ಆಚಾರ್ಯರು, ಗುರುಗಳು ಕೊಟ್ಟ ದಾರ್ಶನಿಕವಾದ ಅಂದ್ರೆ ವಿಶ್ವ
ಪ್ರೇಮದ ವಿಶ್ವಾತ್ಮಕ ಒಂದು ಮಾನವತೆಯ ಒಂದು ಕಳಕಳಿಯನ್ನು ನಾವು ಅನುಸಂಧಾನ ಮಾಡದೆ ಹೋದ್ರೆ ನಮ್ಗೆ ಬಿಡುಗಡೆ ಇಲ್ಲ. ಇದು ಬೇಂದ್ರೆಯವರು ಗುರುಪಂಥ ಜೊತೆಗೆ ಮಾಡಿದಂತಹ ಒಂದು ಅದ್ಭುತ ಅನುಸಂಧಾನ. ಇನ್ನೊಂದು ಮಾತನ್ನು ನಾನು ಕೋಟ್ ಮಾಡಕ್ ಬಯಸ್ತೇನೆ. ನನ್ನ ಗುರುಗಳ ಆಳ, ಈ ನಾಲ್ಕು ಗುರು ಚತುಷ್ಟಯ ಇದರಲ್ಲ ಏನು, ಎಇ ಐರಿಷ್ ಕವಿ ರವೀಂದ್ರನಾಥ್ ಟಾಗೂರ್, ಅರವಿಂದರು ಮತ್ತು ಖಲೀಲ್ ಗಿಬ್ರಾನ್. ನನ್ನ ಗುರುಗಳ ಆಳ, ಎತ್ತರ, ವಿಸ್ತಾರ, ವೈಭವ ನನಗಿಲ್ಲ. ಒಂದು ವಿನಯ ಇದೆ ಇದರಲ್ಲಿ, ನಮ್ರತೆ ಇದೆ. ಈ ನಮ್ರತೆ ಪಂಪನ ಅವನು ವ್ಯಾಸ ಮುನೀಂದ್ರ ವಚನಾಮೃತ ವಾರ್ಧಿಯನ್ನು ಇಸುವೆನ್, ಕವಿ ವ್ಯಾಸನೆಂಬ ಗರ್ವಂ ನನಗಿಲ್ಲ ಎಂಬ ನಮ್ರತೆಯೇ ಇದೆ. ಆದ್ರೆ ಪಂಪನಿಗೆ ವ್ಯಾಸರಿಗಿಂತ ವಿಶಿಷ್ಟವಾದ ಭಾರತವನ್ನು ನಾನು ಕಾಣುವುದನ್ನು ಆತ್ಮವಿಶ್ವಾಸ ಕೂಡ ಇದೆ. ಇದು ಬೇಂದ್ರೆಯವರಲ್ಲಿ ಕೂಡ ಇದೆ. ಸಾಧಕ ಶಿಷ್ಯನಿಗೆ ಗುರುಗಳ ಆಳ, ಎತ್ತರ, ವಿಸ್ತಾರ ಅವುಗಳ ಅಗತ್ಯ ಇಲ್ಲ. ಆದರೆ ಏನ್ ಬೇಕಾಗಿದ್ರೆ ಆಧ್ಯಾತ್ಮ ಪ್ರಸಾದ, ಚಿತ್ತ ಪ್ರಸಾದ, ಅರ್ಪಣ ದರ್ಪಣ ಇಷ್ಟು ಸಾಕು. ಅಂಬಿಕಾತನಯನ ಕಾವ್ಯ ಲೀಲೆ ಬೇಂದ್ರೆಯನ ಉದ್ಧಾರ ಶಾಲೆ. ಆದರೆ ಅದನ್ನು ಕಾವ್ಯ ಮಾಡೋ ಕೆಲಸ ನಾನು ಮಾಡ್ತೀನಿ. ನನಗೆ ಬೇಕಾದ್ದು ಅವರ ದರ್ಶನ, ಅವರ ಪ್ರಸಾದ, ಅವರ ಕರುಣೆ. ಆದರೆ ಕಾವ್ಯ ಮಾಡುವ ಕೆಲಸವನ್ನ ನಾನು ಮಾಡ್ತೇನೆ, ಅದು ನನ್ನ ಕೆಲಸ. ಇಲ್ಲೊಂದು ಆತ್ಮವಿಶ್ವಾಸ ಇದೆ, ಕಾವ್ಯವನ್ನ ನಾನು ಮಾಡ್ತೇನೆ ಹಾಗೆ. ಸೊ ಹೀಗೆ ಕವಿಗಳು, ನಮ್ಮ ದೊಡ್ಡ ಕವಿಗಳು ದರ್ಶನವನ್ನ, ಯಾವುದೋ ಒಂದು ಪಂಥದ ಪ್ರಭಾವವನ್ನ ಅಥವಾ ಒಬ್ಬ ಗುರುವಿನ ಪ್ರಭಾವವನ್ನು ಪಡೆದ್ರೂ ಕೂಡ ಅದನ್ನು ತಮ್ಮ ಕಾವ್ಯದಲ್ಲಿ ಜೀರ್ಣಿಸಿಕೊಂಡು ಬೇರೊಂದು ಬಗೆಯಲ್ಲಿ ಅವರು ವ್ಯಕ್ತ ಮಾಡ್ತಾರೆ. ಇದು ಕನ್ನಡದ ಒಂದು ಜೀರ್ಣಾಗ್ನಿ ಶಕ್ತಿ ಅಂತ ಕೂಡ ಹೇಳ್ಬೋದು. ಅವರೊಂದ್ ಕಡೆ ಹೇಳ್ತಾರೆ, ಅವರು ಅವ್ರ ಕಾಲದ ಗೆಳೆಯರ ಗುಂಪು ಅರವಿಂದರನ್ನ ಬಹಳ ಅನುಸಂಧಾನ ಮಾಡ್ತಿರುವಾಗ ಬಹುಶಃ ಅವ್ರ ಸಮಕಾಲೀನರು ಗೇಲಿ ಮಾಡಿರ್ಬಹುದು. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಐರಿಷ್ ಅಥವಾ ಪಾಂಡಿಚೇರಿಯ ಬ್ರಾಂಚ್ಗಳಲ್ಲ, ಮತ್ತೇನು, ಕನ್ನಡದ ಸ್ವಂತ ಶಕ್ತಿ ಬೆಳೆಸುವುದು ನಮ್ಮ ಧ್ಯೇಯ ಮತ್ತು ಧ್ಯಾನ. ಇದು ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ಕೂಡ ಅವರು ಜಗತ್ತಿನ ಬೇರೆ ಬೇರೆ ಕವಿಗಳನ್ನ ತಮ್ಮ ಪ್ರೇರಣೆಯ ಮೂಲ ಅಂತ ಹೇಳಿ ಸ್ಮರಿಸ್ತಾರೆ. ನಮ್ಗೆ ಗೊತ್ತಿದೆ ಡಾಂಟೆ, ಮಿಲ್ಟನ್ ಇತ್ಯಾದಿ ಇತ್ಯಾದಿ ಎಲ್ಲ. ಆದ್ರೆ ಅಂತಿಮ ಉದ್ದೇಶ ಆ ಕವಿದು ಕನ್ನಡಕ್ಕೆ ಶ್ರೇಷ್ಠ ಕಾವ್ಯವನ್ನು ಕೊಡುವುದು, ಕನ್ನಡದಲ್ಲಿ ಕಾವ್ಯವನ್ನು ಕಟ್ಟುವುದು. ಇದು ನಮ್ಮ ಎಲ್ಲ ದೊಡ್ಡ ಕವಿಗಳು ಪ್ರಭಾವಗಳನ್ನು ಎಲ್ಲೆಲ್ಲಿಂದಲಾದರೂ ತಗೊಂಡು ಅದನ್ನು ಕನ್ನಡದ ಕೆಲಸವನ್ನಾಗಿ ರೂಪಾಂತರಿಸುವ ಒಂದು ಗುಣವನ್ನು ಸೂಚಿಸುತ್ತದೆ. ಕುವೆಂಪು ಅವರ ಒಂದು ಪದ್ಯದಲ್ಲಿ ಓ ಲೋಕ ಗುರುಗಳೇ ಬನ್ನಿ ನನ್ನ ಮನೋಲೋಕಕ್ಕೆ ಅಂತ ಆವಾಹನೆ ಮಾಡುವ ಒಂದು ಪದ್ಯ ಕೂಡ ಇದೆ. ಬೇಂದ್ರೆ ಕೂಡ ಇಡೀ ಜಗತ್ತಿನ ಲೋಕ ಗುರುಗಳನ್ನು ತಮ್ಮ ಕಾವ್ಯಕ್ಕೆ ಆವಾಹನೆ ಮಾಡಿಕೊಂಡ್ರು. ಅದರಿಂದ ಈ ಗುರುಚತುಷ್ಟಯ ಎಂಬ ಈ ಲೇಖನ ಅಲ್ಲಿರುವ ಫಿಲಾಸಫರ್ಸ್ ಮತ್ತು ಪೋಯಿಟ್ಸ್ ನೋಡಿ, ಒಬ್ಬ ಐರಿಷ್ ಕವಿ ಥಿಯೋಸಾಫಿಕಲ್ ಥಿಯೋಸಫಿಸ್ಟ್ ಅವರು, ಇನ್ನೊಬ್ರು ರವೀಂದ್ರ, ಅವರು ಅಲ್ಲಿನ ಬಾವುಲ್ ಗುರುಪಂಥದಿಂದ ಪ್ರಭಾವಿತರಾದಂತಹ ಒಬ್ಬ ಆಧುನಿಕ ಕವಿ, ಅರವಿಂದರು, ಖಲೀಲ್ ಗಿಬ್ರಾನ್, ಎಲ್ಲರೂ ಜೆಕೆ. ಇವರಿದ್ದು ಕೊನೆಯವರಿಬ್ಬರಂತೂ ಅಮೆರಿಕದಲ್ಲಿದ್ದವರು. ಅರವಿಂದರು ಇಂಗ್ಲೆಂಡಿನ ಪದವೀಧರರು, ಅಲ್ಲಿ ICS ಮಾಡಿಬಂದ್ರು. ರವೀಂದ್ರರು ಪಶ್ಚಿಮ ದೇಶಗಳಲ್ಲಿ ತಿರುಗಾಡಿ ಬಂದವರು. ಎಇ ಅಂತೂ ಐರಿಷ್ ಕವಿ. ಅಂದ್ರೆ ಪಶ್ಚಿಮದ ಜೊತೆಗಿನ ಇವರ ಅನುಸಂಧಾನ ಎಷ್ಟು ಆಧುನಿಕವಾದ ಮನಸ್ಸು ಇವರದು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ಅದರಿಂದ ಸುಮ್ಮನೆ ಒಂದು ಉಲ್ಲೇಖವಾಗಿ ಬರುವ ಶರೀಫರು ಅಥವಾ ಸಿದ್ಧಾರೂಢರು ಅವರ ಕಾವ್ಯ ಮತ್ತು ವ್ಯಕ್ತಿತ್ವ ಬೇಂದ್ರೆ ಕಾವ್ಯದಲ್ಲಿ ಬಹಳ ಆಳವಾಗಿ ಪ್ರವೇಶ ಮಾಡಲಿಲ್ಲ. ಆದ್ರೆ ದೂರದ ಎಇ, ದೂರದ ರವೀಂದ್ರ ಟಾಗೋರ್, ದೂರದ ಅರವಿಂದರು, ಗಿಬ್ರಾನ್, ಜೆಕೆ, ಇವರು ಅವರ ಕಾವ್ಯದ ಆಳದಲ್ಲಿ ಪ್ರವೇಶ ಮಾಡ್ತಾರೆ. ಯಾಕಂದ್ರೆ ನಮ್ಮ ಕವಿಗಳು, ನಾವು ಅವರು ಜಾನಪದ ನೆಲೆಯ ಕವಿಗಳು ಎಂಬ ಒಂದು ನಾಮಕರಣವನ್ನು ಲಗತ್ತು ಮಾಡಿ ಅವರ ಒಳಗಡೆ ಇರುವ ಆಧುನಿಕ ಮನಸ್ಸನ್ನು ಅನೇಕ ಸಲ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡೋದೇ ಇಲ್ಲ. ಅವರು ಅರವಿಂದರ ಬಗ್ಗೆ ಹೇಳ್ತಾರೆ, ನೀನು ಮರೆಯುವುದೇ ನನ್ನ ಅಂತ. ನುಡಿಸುತ್ತಿರು ಏಕನಾದವ ಗುರುವೇ, ಜೀವ ಲಹರಿಯ ಭೇದ ಒಡೆದು ಕಾಣಲಿ. ಇಡೀ ಬೇಂದ್ರೆಯವರು ಗುರುಪಂಥಗಳನ್ನ ಅನುಸಂಧಾನ ಮಾಡುವಾಗ ಅವರು ನಂಬಿದ ಅದ್ವೈತ ಫಿಲಾಸಫಿ ಏನಿದೆ ಅದರ ಜೊತೆಗೆ ಅವುಗಳನ್ನ ಹೆಣಿಗೆ ಮಾಡ್ತಾರೆ. ಗುರುವೇ ಶರಣು ಅಂತ ಒಂದು ಪದ್ಯ ಇದೆ. ನಿನ್ನ ಇರವಿನ ಅರಿವು, ಗುರುವಿನ ಇರವಿನ ಅರಿವು ನನ್ನ ಅರಿವಿನ ಇರವು, ನಾನು ಇದ್ದೇನೆ ಎಂಬ ನನ್ನ ಅರಿವಿನ ಒಂದು
ಅಸ್ತಿತ್ವ ಇದೆ, ನೀನು ಇರುವ ಅಸ್ತಿತ್ವ ಇದೆ, ಇವೆರಡು ಈ ತಿಳಿವು ಇರುವಲ್ಲಿ ಇಲ್ಲ ಅಳಿವು. ಇಡೀ ಗುರುಪಂಥದ ಒಂದು ಸಾರವನ್ನ ಬೇಂದ್ರೆ ಈ ಎರಡು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾವು ನಾವು ಭಾವಿಸ್ಬೋದು. ಅವರ ಪ್ರಸಿದ್ಧ ಪದ್ಯ ಹೃದಯ ಸಮುದ್ರ ಅಂತೇಳಿ, ಬಂಗಾರ ನೀರ ಕಡಲಾಚೆ ಈಚೆಗಿದೆ, ಆ ಪದ್ಯ ನಮ್ಮೆಲ್ರಿಗೂ ಗೊತ್ತಿದೆ. ಆದ್ರೆ ಒಂದು ಸಾಲನ್ನು ನಾನು ಓದೋದಕ್ಕೆ ಬಯಸ್ತೇನೆ. ಬಂಗಾರ ನೀರ ಕಡಲಾಚೆಗಿದೆ ನೀಲ, ಕಡಲಾಚೆಗೀಚೆಗಿದೆ ನೀಲ ನೀಲ ತೀರ, ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟಪೂರ. ಬಯಲುಸೀಮೆಯ ಕವಿ ಸಮುದ್ರದ ದಂಡೆಯಲ್ಲಿರುವ ಪಾಂಡಿಚೇರಿಗೆ ಹೋಗಿ ಅಲ್ಲಿ ಸಮುದ್ರವನ್ನು ನೋಡಿ ಈ ಪದ್ಯವನ್ನು ಬರೀತಿದ್ದಾರೆ. ಆದ್ರೆ ಈ ಸಮುದ್ರ ಉಪ್ಪು ನೀರಿನ ಕಡಲು ಮಾತ್ರ ಅಲ್ಲ, ಅದು ಅರವಿಂದರು ಸೃಷ್ಟಿ ಮಾಡಿರುವ ಜ್ಞಾನ, ಫಿಲಾಸಫಿ ಮತ್ತು ತಾಯ್ತನಗಳೆಲ್ಲದರ ಒಂದು ಸಂಕೇತ, ಪ್ರತೀಕ. ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ತಮ್ಮ ಊರ ಧೀರ, ಅದರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಇಲ್ಲ ಒಣ್ಣ ದೂರು. ನೀವು ನೀವು ತಕ್ಷಣ ಈ ಪದ್ಯವನ್ನು ಓದಿದ್ರೆ ಶರೀಫರ್ ಪದ್ಯ ಕೂಡ ನಮ್ಗೆ ನೆನಪಾದ್ರೆ ಆಶ್ಚರ್ಯ ಇಲ್ಲ. ಇಲ್ಲ ದೇವ್ರೆ ಇಲ್ಲ ಅಂತ ಹೇಳಿ ಒಂದು ಪದ್ಯವನ್ನ ಒಂದು ಹಾಡಿಗೆ ಪ್ರಸಿದ್ಧ, ಇಲ್ಲಪ್ಪ ಇಲ್ಲೋ ನೀನೇ ದೇವ್ರ. ಆದ್ರೆ ನಿನ್ನ ನೀನು ತಿಳಿದ್ರೆ ಇಲ್ಲಪ್ಪ ದೂರ. ತನ್ನನ್ನು ತಾನು ತಿಳಿಯುವುದು, ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳೋದು ಗುರುಪಂಥಗಳಲ್ಲಿ ಬಹಳ ಮುಖ್ಯವಾದಂತಹ ಒಂದು ಕ್ರಿಯೆ. ಅದು ಬೇಂದ್ರೆ ಕೂಡ ಅದನ್ನ ಹೇಳ್ತಾರೆ, ಅದರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಇಲ್ಲ ಒಣ್ಣ ದೂರ. ಫಿಸಿಕಲ್ ಡಿಸ್ಟೆನ್ಸ್, ಧಾರವಾಡದಿಂದ ಪಾಂಡಿಚೇರಿಗೆ ಹೋಗಿದ್ದಾರೆ. ಅದು ನಮ್ಮ ಊರು, ಇದು ನಿಮ್ಮ ಊರು, ಸೊ ಎರಡು ಊರುಗಳ ನಡುವಿನ ಸಂಬಂಧವನ್ನು ಹೇಳ್ತಿದ್ದಾರೆ. ಆದ್ರೆ ಬರೀ ಊರುಗಳ ಸಂಬಂಧ ಅಲ್ಲ ಇದು, ಬರೀ ಊರುಗಳ ಸಂಬಂಧ ಅಲ್ಲ, ಗುರು ಶಿಷ್ಯರ ಸಂಬಂಧ, ಜೀವಾತ್ಮ ಪರಮಾತ್ಮಗಳ ಸಂಬಂಧ, ಆಳದಲ್ಲಿ ಅದ್ವೈತ ಫಿಲಾಸಫಿಯ ಒಂದು ಸಂಬಂಧ ಕೂಡ ಇದರ ಒಳಗಡೆ ಇದೆ. ಹೀಗೆ ಬೇಂದ್ರೆ ತಾವು ಅರವಿಂದರ ಮೇಲೆ ಬರೆಯುವಂತಹ ಎಲ್ಲಾ ಬಗೆಯ ಪದ್ಯಗಳಲ್ಲಿ ಈ ಗುರುಪಂಥದ ಒಂದು ಮೂಲ ಸಾರವನ್ನ, ಮೂಲ ತಿಳುವಳಿಕೆಯನ್ನ ಅವರು ಅದರಲ್ಲಿ ತರ್ತಾರೆ ಅನ್ನೋದನ್ನ ನಾವು ಗಮನಿಸ್ಬೋದು. ಇದೊಂದು ಸಣ್ಣ ಪದ್ಯ ಇದೆ, ತಾಯಿಗೆ ಅಂತ, ಮದರ್ಗೆ. ಮದರ್ ಬಗ್ಗೆ ಅವರು ತುಂಬಾ ಬರೀತಾರೆ. ನಾನು ಹೇಳ್ತಾ ಇದ್ದೆ, ಅವರು ಶಾಕ್ತ ಕವಿ, ಶಕ್ತಿ ದೇವತೆಗಳನ್ನು ಕುರಿತು ತುಂಬಾ ಪದ್ಯಗಳನ್ನು ಬರೆದಿದ್ದಾರೆ. ಅದು ಧಾರವಾಡದ ದುರ್ಗಮ್ಮನಿಂದ ಹಿಡಿದು ಸರಸ್ವತಿ ಕಾಳಿಯವರಿಗೆ ತುಂಬಾ ಪದ್ಯಗಳನ್ನು ಬರೀತಾರೆ. ಆದ್ರೆ ಆ ದೇವಿಯರ ಜೊತೆಗೆ ಈ ಈ ವಿದೇಶದಿಂದ, ವಿದೇಶ ಮೂಲದಿಂದ ಬಂದು ಭಾರತೀಯಳಾದ ಈ ತಾಯಿಯನ್ನು ಅವರು ಸಮೀಕರಿಸ್ತಾರೆ ಅಥವಾ ಜೋಡಿಸ್ತಾರೆ. ಇದು ಇಂಡಿಯನ್ ಮೈಂಡ್ ಮಾಡುವಂತಹ ಅದ್ಭುತವಾದಂತಹ ಒಂದು ಸಾಮರಸ್ಯ ಅಥವಾ ಸಂಕರ ಅಂತ ಕರಿಬಹುದು. ಅವರು ತಮ್ಮನ್ನೊಂದು ಹಕ್ಕಿಗೆ ಹೋಲಿಸ್ಕೊಳ್ತಾರೆ. ಹಾರು ಹಕ್ಕಿಯ ತೆರದಿ ಬರುವೆ ಹಾರೈಸುತ್ತ ನಿನ್ನ ನೀಲ ವಿಶಾಲ ಗಗನದಲ್ಲಿ. ಧಾರವಾಡದಿಂದ ಅಲ್ಲಿ ಹೋಗಿದ್ದಾರೆ, ಆದ್ರೆ ಬೇರೆ ರೀತಿನಲ್ಲಿ ಇಲ್ಲಿ ಆಗಸ ಬರ್ತಾ ಇದೆ. ಆಗಸ ಮತ್ತು ಕಡಲು ಬೇಂದ್ರೆ ಕಾವ್ಯದಲ್ಲಿ ಒಂದು ಮೆಟಾಫಿಸಿಕಲ್ ಆದಂತಹ ಒಂದು ಅರ್ಥವನ್ನು ಕೂಡ ಕೊಡ್ತಾರೆ. ತಾಯಿ ಎನಿತೇ ನೀನು ದೂರವಿದ್ದರೂ ಏನು, ನನಗೆ ಎನಿಸುವೆ ನೀ ಸಮೀಪದಲ್ಲಿ. ಚಿಕ್ಕೆ ಬಾನಿನೊಳಗೊಂದು ಚುಕ್ಕೆ ನಾನೇ ತಾನು, ನಿನ್ನ ಹಿಗ್ಗಿಗೆ ನನ್ನ ಹಕ್ಕಿಗೊಳಿಸಿ ಕೂಗೆಂದೆ. ಹಾಡೊಂದು ಕಂಠ ಹೃದಯದೊಳಿಕ್ಕಿ ಆಟಕ್ಕೆ ಗರಿಮಯ್ಯ ತೊಡಿಸಿ ಕೊಡಿಸಿ, ನನಗೆ ಹಕ್ಕಿಯನ್ನಾಗಿ ಮಾಡಿದೆ ನೀನು. ನನ್ನ ಕಂಠದಲ್ಲಿ ಹೊಸ ದನಿಯನ್ನು ಇಟ್ಟು ಹಾಡು ಅಂತ ಹೇಳಿದೆ. ನಾನು ಅಲ್ಲಿಂದ ಹಾರ್ಕೊಂಡು ಬಂದೆ, ಹಾಡ್ತಾ ಇದ್ದೀನಿ. ಆದ್ರೆ ಪ್ರಯಾಣದಲ್ಲಿ ನನಗೆ ಸುಸ್ತಾದ್ರೆ, ರೆಕ್ಕೆ ಬಳಲಿದ್ರೆ, ರೆಕ್ಕೆ ಬಳಲಲ್ಲ ನಾನು ಮೆಲ್ಲಗೆಳಿಯುತ್ತ ಕೆಳಗೆ ಕೂರುವೆನು ಹೆಮ್ಮರದ ತಲೆಯನ್ನು ಒರೆಸಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ತಾಯಿ ಇಲ್ಲಿ ಆ ಹಕ್ಕಿಗೆ ಹಾಡನ್ನು ಕಲಿಸಿದ ತಾಯಿ, ಆ ಹಕ್ಕಿ ಹಾರಾಡ್ತಾ ಇದ್ರೆ ಅದಕ್ಕೆ ದಣಿವಾದ್ರೆ ಅದನ್ನ ಅದಕ್ಕೆ ಒಂದು ವಿಶ್ರಾಂತಿಗಾಗಿ ಜಾಗ ಕೊಡುವ ಒಂದು ಮರ ವೃಕ್ಷ ಕೂಡ ಆಗುತ್ತೆ. ಸುತ್ತ ಬಳೆಯಂತಿರುವ ನಿನ್ನ ನೀಲದ ನಿಲಯ ಇಹುದು ಗೂಡಿನಲ್ಲಿ, ಗೂಡಿನೊಳಗೆ ಎದೆಯೊಳ್ಳಿರಿಸಿ. ಹೀಗೆ ಬೇಂದ್ರೆ ಅರವಿಂದರನ್ನು ಮತ್ತು ಶ್ರೀಮಾತೆ ಅವರನ್ನು ಕುರಿತು ಬರೆದ ಎಲ್ಲ ಪದ್ಯಗಳಲ್ಲಿ ತಮ್ಮನ್ನು ಹಕ್ಕಿಗೆ, ಮಗುವಿಗೆ ಹೋಲಿಸ್ತಾರೆ. ಅವರನ್ನು ಸಮುದ್ರಕ್ಕೆ, ಮರಕ್ಕೆ, ನೀಲಿಯ ಆಗಸಕ್ಕೆ ಹೋಲಿಸ್ತಾರೆ. ಆಶ್ಚರ್ಯ ಅಂದ್ರೆ ಬೇಂದ್ರೆ ಖಲೀಲ್ ಗಿಬ್ರಾನ್ ಮೇಲೆ ಕವಿತೆ ಬರೆಯೋದಿಲ್ಲ, ಕಬೀರ್ ಮೇಲೆ ಬರೆಯೋದಿಲ್ಲ, ಆದ್ರೆ ಈ ಇಬ್ಬರ ಮೇಲೆ 100 ಪದ್ಯಗಳನ್ನು ಅವರು ಬರೀತಾರೆ. ನಾನು ಹೇಳ್ತಾ ಇದ್ದೆ ಫಿಲಾಸಫಿಯನ್ನು ಅವರು ಅಲ್ಲಿಂದ ಪಡೆದ್ರು ಕೂಡ ತಮ್ಮ ಕಾವ್ಯದಲ್ಲಿ ಅದಕ್ಕೆ ಒಂದು ಮರುಹುಟ್ಟನ್ನು ಕೊಡ್ತಾರೆ. ಈ ಕೆಲಸವನ್ನ ರವೀಂದ್ರನಾಥ್ ಟಾಗೂರ್ ಕೂಡ ಮಾಡಿದರು.
ರವೀಂದ್ರನಾಥ್ ಠಾಗೂರ್ ಅವರು ಬಂಗಾಲದ ಬ್ರಹ್ಮಚೈತನ್ಯ ಪಂಥ, ಅದರಲ್ಲೂ ಬಾವುಲ್ ಪಂಥದಿಂದ ತುಂಬಾ ಪ್ರಭಾವಿತರಾಗಿ ಅವರ ಗೀತಾಂಜಲಿ ಪದ್ಯಗಳು ಏನಿವೆ ಅಥವಾ ಬಹಳ ಪ್ರಸಿದ್ಧವಾದ ಎಕ್ಲು ಚಲೋ, ಯಾರೋ ನಿನ್ನ ಆಧ್ಯಾತ್ಮಿಕ ಹಾದಿಯಲ್ಲಿ ನಡಿಗೆಗೆ ಜೊತೆಯಲ್ಲಿ ಸಿಗದೇ ಇದ್ದಾಗ ನೀನೊಬ್ನೇ ಹೋಗ್ಬೇಕಾಗ್ತದೆ, ಏಕ್ಲ ಚಲೋ ಏಕ್ಲ ಚಲೋ ಎಂಬ ಹಾಡೇನಿದೆ ಅದನ್ನು ಠಾಗೂರು ಪಾಶ್ಚಿಮಾತ್ಯ ವೈಚಾರಿಕ ಚಿಂತನೆಗಳಿಂದ ಮಾತ್ರ ಬರಲಿಲ್ಲ. ಒಬ್ಬ ವ್ಯಕ್ತಿ ಸಾಧಕ ತಾನೊಬ್ಬನೇ ಗುರುವಿನ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಬೇಕು ಎನ್ನುವ ನಮ್ಮ ಭಾರತೀಯ ಗುರು ಪರಂಪರೆಗಳಿಂದಲೂ ಕೂಡ ಆ ಪ್ರೇರಣೆಯನ್ನು ಪಡೆದಿದ್ರು. ಸೊ ಹಾಗಾಗಿ ಆ ಎರಡು ಫಿಲಾಸಫಿಗಳನ್ನ ಅಲ್ಲಿ ಅವರು ಕೂಡಿಸ್ತಾರೆ. ಕುವೆಂಪು ಕೂಡ ಅದ್ವೈತ ಫಿಲಾಸಫಿಯಿಂದ ಪ್ರೇರಿತರಾಗಿದ್ರು, ರಾಮಕೃಷ್ಣ ಆಶ್ರಮದಿಂದ ಪ್ರೇರಿತರಾಗಿದ್ರು, ಆಶ್ರಯ ಪಡೆದಿದ್ರು. ಅವರ ಬಹಳ ಪ್ರಿಯ ಗುರು ಸಿದ್ದೇಶ್ವರಾನಂದ. ಆದ್ರೆ ಅನಿಕೇತನ ಬರೆಯುವಾಗ ಈ ಎಲ್ಲ ಪ್ರಭಾವಗಳನ್ನ, ಈ ಎಲ್ಲ ಕಲಿಕೆಗಳನ್ನು ಅವರು ಬೇರೊಂದು ದರ್ಶನವಾಗಿ ಮರುಹುಟ್ಟನ್ನ ಕೊಡ್ತಾರೆ. ನನ್ಗನ್ನಿಸ್ತದೆ ಅನೇಕ ಸಲ ಅನಿಕೇತನ ಅಥವಾ ಬೇಂದ್ರೆ ಅವರ ನಾನೂ ಥರದ ಪದ್ಯ, ಠಾಗೂರರ ಏಕ್ಲು ಚಲೋ ಅಥವಾ ಇಕ್ಬಾಲರ ಕುದಿ ಪದ್ಯ, ಇವೆಲ್ಲವುಗಳಲ್ಲಿ ಇವರೆಲ್ಲರೂ ಕೂಡ ಭಾರತದ ಆಧುನಿಕ ಕವಿಗಳು, ಠಾಗೂರ್ ಇಕ್ಬಾಲ್ ಬೇಂದ್ರೆ ಕುವೆಂಪು. ಆದರೆ ಭಾರತದ ಮತ್ತು ಪಶ್ಚಿಮದ ದೊಡ್ಡ ದೊಡ್ಡ ದರ್ಶನಗಳನ್ನು ಜೀರ್ಣ ಮಾಡಿಕೊಂಡು ತಮ್ಮ ಕಾವ್ಯದಲ್ಲಿ ಅವುಗಳಿಗೆ ಮರು ಸೃಷ್ಟಿ ಮಾಡಿದವರು. ಸ್ನೇಹಿತರೆ, ನನ್ನ ಉಪನ್ಯಾಸವನ್ನು ನಾನು ಮುಗಿಸುವ ಮುಂಚೆ ಎರಡು ಸಂಗತಿಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ನನ್ನ ಬಹಳ ಸ್ಥೂಲವಾದ, ಬಹಳ ಅರೆಬರೆಯಾದ ಈ ಟಿಪ್ಪಣಿಗಳಲ್ಲಿ ನಾನು ಯೋಚನೆ ಮಾಡ್ತಿರೋದು ಏನು ಅಂದ್ರೆ, ಬೇಂದ್ರೆಯನ್ನು ನಾವು ಜಾನಪದ ಕವಿ, ಹಳ್ಳಿ ಕವಿ, ಗ್ರಾಮೀಣ ನೆಲೆಯಲ್ಲಿ ಬೇರು ಬಿಟ್ಟ ಕವಿ ಎಂಬ ಒಂದು ಏಕಮುಖಿ ಆಯಾಮದಲ್ಲಿ ಬಹಳ ಗ್ರಹಿಸಿ ಅವರಿಗೆ ಇರುವ ಜಗತ್ತಿನ ಬೇರೆ ಬೇರೆ ಕವಿಗಳ ಜೊತೆಗೆ, ಬೇರೆ ಬೇರೆ ಗುರು ಪರಂಪರೆಗಳ ಜೊತೆಗೆ, ಬೇರೆ ಬೇರೆ ಫಿಲಾಸಫಿಗಳ ಜೊತೆಗಿರುವ ಒಂದು ಜೈವಿಕ ಸಂಬಂಧವನ್ನು ನಾವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳಿರುವೆನೋ ಅನ್ಸಿದ್ರೆ ಈಗ ನಾವು ಆ ಕೆಲಸವನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಈ ಕವಿಗಳಿಗೆ ವೆಸ್ಟ್ ಮತ್ತು ಈಸ್ಟ್, ಬೆಂಗಾಲ ಮಹಾರಾಷ್ಟ್ರ ಕರ್ನಾಟಕ ಎಂಬ ಭೇದಗಳೇ ಅನೇಕ ಸಲ ಇರೋದಿಲ್ಲ. ನೀವು ನೋಡಿ, ಖಲೀಲ್ ಗಿಬ್ರಾನ್, ರವೀಂದ್ರನಾಥ್, ಅರವಿಂದ ಮಹರ್ಷಿ, ಎಇ ಮತ್ತು ಶ್ರೀಮಾತೆ ಜೆ ಕೆ, ಇವರೆಲ್ಲರೂ ಕೂಡ ಅತ್ಯಂತ ಪಶ್ಚಿಮ ಸಂಸ್ಕೃತಿಯ ಒಳಗಡೆ ಹುಟ್ಟಿ ಬೆಳೆದಂತಹ ಪ್ರತಿಭೆಗಳು. ಅವ್ರು ರವೀಂದ್ರ ಬಗ್ಗೆ ಒಂದ್ ಕಡೆ ಹೇಳ್ತಾರೆ, ಮೂಡಲಕ ಮೂಡಿದಿ ಪಡುವಲಕ ಓಡಿದಿ, ಪೂರ್ವ ದೇಶದ ಕವಿ, ಮೂಡಲಕ ಮೂಡಿದಿ ಪಡುವಲಕ ಓಡಿದಿ. ಧಾರವಾಡದ ಭಾಷೆಯಲ್ಲಿ ಬೆಂಗಾಲದ ರವೀಂದ್ರರನ್ನ ಅವರ ಒಂದು ವೆಸ್ಟ್ನ ಜೊತೆಗಿನ ಸಂಬಂಧವನ್ನು ಅವರು ವ್ಯಾಖ್ಯಾನಿಸ್ತಾ ಇದ್ದಾರೆ. ದಿಕ್ಕೆಲ್ಲ ಕೂಡಿದಿ ಗುರುದೇವ, ಎಲ್ಲ ದಿಕ್ಕುಗಳನ್ನು ಕೂಡೋದು, ಪೂರ್ವ ಮತ್ತು ಪಡುವಲವೆಂಬ ಭೇದವಿಲ್ಲದೆ ಎಲ್ಲ ದಿಕ್ಕುಗಳನ್ನು ಕೂಡೋದು ಬೇಂದ್ರೆಯವರ ಕಾವ್ಯದ ಇರುವ ಬಹಳ ಮುಖ್ಯವಾದ ದಾರ್ಶನಿಕ ಭಿತ್ತಿ. ಹಾಡಿ ಹಣ್ಣಾದಿನಿ ಜಗದಿ ಕಣ್ಣಾದಿನಿ ದುಡಿದು ಸಣ್ಣಾದಿನಿ ಗುರುದೇವ. ಇದು ಏನ್ ಅಪ್ರಿಸಿಯೇಷನ್ ಮಾಡ್ತಿದ್ದಾರೆ ರವೀಂದ್ರನಾಥ್ ಠಾಗೂರ್ಗೆ, ಅದು ಬೇಂದ್ರೆಯವರಿಗೆ ಕೂಡ ಈ ಮಾತು ಸಲ್ಲಿಕೆ ಆಗ್ತದೆ, ಅನ್ವಯ ಆಗ್ತದೆ. ಸ್ನೇಹಿತರೆ, ಇನ್ ಎರಡು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅದೇನು ಅಂದ್ರೆ, ಇಷ್ಟೆಲ್ಲ ದಾರ್ಶನಿಕ ಧಾರೆಗಳಿಂದ, ಜಗತ್ತಿನ ಶ್ರೇಷ್ಠ ಕವಿಗಳಿಂದ ಬೇಂದ್ರೆ ಚಿಂತಕರಾಗಿ ಕವಿಯಾಗಿ ಪಡ್ಕೊಂಡ್ರು, ಮತ್ತೆ ಅದ ಅವುಗಳನ್ನು ಜೀರ್ಣಿಸ್ಕೊಂಡ್ರು, ಮತ್ತೆ ತಮ್ಮ ಕಾವ್ಯದಲ್ಲಿ ಮರುಹುಟ್ಟು ಕೊಟ್ಟರು ಕೂಡ, ಅವರಿಗೆ ಅವ್ರ ಕಾವ್ಯದಲ್ಲಿ ನಿಜವಾದ ಇನ್ನೊಂದು ಗುರುವಿನ ಆಯಾಮ ಇದೆ. ಅದು ಅವರ ಹೆಂಡತಿ ಅಥವಾ ಸಖಿ, ಸಖಿ ಗೀತ. ಮನದನ್ನೇ ಪದ್ಯ ನನಗೆ ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಅಂದ್ರೆ ಹೆಣ್ಣು ಕೂಡ ಲೌಕಿಕ ಬದುಕಿನಲ್ಲಿ ದೊಡ್ಡ ಗುರುವಾಗಿ ಕವಿಗೆ ಕಲಿಸುವ, ಪುರುಷನಿಗೆ ಕಲಿಸುವ ಒಂದು ಪರೋಕ್ಷ ಗುರುವಾಗಿ ಬರೋದನ್ನ ಬೇಂದ್ರೆ ಕಾವ್ಯ ತುಂಬಾ ತುಂಬಾ ಶ್ರದ್ಧೆಯಿಂದ ಅದನ್ನ ಚಿತ್ರಿಸ್ತದೆ. ಮನದನೇ ಪದ್ಯದ ಒಂದು ಸಣ್ಣ ಸ್ಟಾನ್ಸಾ ಓದ್ತೇನೆ. ಗಂಡು ದರ್ಪವ ಹರಿದು ಬಿರುಸು ಬಿಂಕವ ತೊರೆದು ತೋಳ ತೊಟ್ಟಿಲ ಮಗುವು ಆಗಿ ಬಂದೆ, ಗೊಂಬೆ ಆಡಿಸಿದಂತೆ ಆಡಿಸೆಂದೆ, ನಿನ್ನ ತಾಯ್ತನದ ಸೈರಣೆಯ ವಿತರಣೆ ಬೇಕು, ನಿನ್ನ ತಾಳ್ಮೆಯ ಸೈಪಿನ ಒಂದು ಕರುಣೆಯು ಸಾಕು. ಇಲ್ಲಿ ಹೇಳ್ತಾ ಇರೋದು ಮನದಂದೆಗೆ, ಆ ಮನದನ್ನ ಜಾಗಕ್ಕೆ ಗುರು ಹಾಕೊಂಡ್ರೆ ಅದು ಗುರುವಿಗೆ ಮಾಡುವ ಸಾಧಕ ಮಾಡುತ್ತಿರುವ ವಿನಂತಿಯಾಗಿ. ಗಂಡು ದರ್ಪವ ಹರಿದು ಬಿರುಸು ಬಿಂಕವ ತರೆದು ತೋಳ ತೊಟ್ಟಿಲ ಮಗುವಾಗಿ ಬಂದು, ಏನು ಮೇಲ್ ಈಗೋ ಇದೆ, ಪುರುಷ ಪ್ರಧಾನ ಸಮಾಜದಲ್ಲಿ ಮೇಲ್ ಈಗೋ ಇದೆ. ಆ ಈಗೋಗಳನ್ನೆಲ್ಲ ಮುರಿದು ಆ ದರ್ಪವನ್ನ ಹರಿದು ಆ ಬಿಂಕವನ್ನ ಬಿರುಸನ್ನ ಅವನನ್ನು ಅವನಿಂದ ಕಳೆದು ಒಂದು ಮಗುವನ್ನಾಗಿ ರೂಪಾಂತರಿಸ್ತಾಳೆ.
ಎಲ್ಲ ಗುರುಗಳು ದೀಕ್ಷೆ ಕೊಟ್ಟ ಶಿಷ್ಯರಿಗೆ ಒಂದು ಹೊಸ ಜನ್ಮವನ್ನು ಹೊಸ ವ್ಯಕ್ತಿತ್ವವನ್ನು ಕೊಡ್ತಾರೆ. ಲೌಕಿಕದಲ್ಲಿ ಬೇಂದ್ರೆ ಕಾವ್ಯದ ನಾಯಕರಿಗೆ ಅವರ ಹೆಂಡತಿ ಅಥವಾ ಸಖಿ ಈ ಬಗ್ಗೆ ಒಂದು ಹೊಸ ದೀಕ್ಷೆಯನ್ನು ಹೊಸ ವ್ಯಕ್ತಿತ್ವವನ್ನ ಕೊಡ್ತಾರೆ. ಇದು ಗುರು ಎಂಬ ಒಂದು ಶೀರ್ಷಿಕೆಯಲ್ಲಿ ಬರದೆ ಹೋದ್ರೂ ಕೂಡ ಇಡೀ ಬೇಂದ್ರೆ ಕಾವ್ಯದಲ್ಲಿ ಹೆಣ್ಣು ಗುರುವಾಗಿ ಗಂಡಿನ ಅಹಮಿಕೆಯನ್ನು ಕಳೆದು ಒಂದು ಹೊಸ ವ್ಯಕ್ತಿತ್ವವನ್ನು ಕೊಡೋದನ್ನ ನಾವು ನೋಡ್ಬೋದು. ಧಾರವಾಡದಲ್ಲಿ ನಾಲ್ಕು ಜನ ದೊಡ್ಡ ಸಂಗೀತಗಾರರು ಭಾರತದ ಬೇರೆ ಬೇರೆ ಸಂಗೀತದ ಧಾರೆಗಳ ಜೊತೆಗೆ ಅನುಸಂಧಾನ ಮಾಡಿ ಶ್ರೇಷ್ಠ ಸಂಗೀತವನ್ನು ಸೃಷ್ಟಿ ಮಾಡಿದರು. ಹಾಗೆ ಧಾರವಾಡದಲ್ಲಿ ಎರಡು ಮಹಾ ವ್ಯಕ್ತಿತ್ವಗಳು ಸಾಹಿತ್ಯದಲ್ಲಿ ವಿಶ್ವಂಭಾ ನಮ್ದು ಬೇಂದ್ರೆ, ಇಬ್ರು ಕೂಡ ಜಗತ್ತಿನ ಬೇರೆ ಬೇರೆ ಚಿಂತನೆಯ ಜೊತೆಗೆ ಅನುಸಂಧಾನ ಮಾಡಿ ಆ ಊರಿನಲ್ಲೇ ಇದ್ದವರು, ಹೆಚ್ಚು ಪ್ರಯಾಣ ಮಾಡದೇ ಇದ್ದವರು. ಆದರೆ ಇಡೀ ಜಗತ್ತನ್ನು ಕನ್ನಡಿಗರಿಗೆ ಕಂಡರಿಸಿತು. ಶಂಭಾ ಕನ್ನಡಿಗರ ಕರ್ನಾಟಕದ ಇತಿಹಾಸದ ಶೋಧದಿಂದ ಶುರು ಮಾಡಿ ಕಡೆಗೆ ಅವರು ಇಡೀ ಜಗತ್ತಿನ ವಿಶ್ವದ ಸಂಸ್ಕೃತಿಯ ವಿಸ್ತರಣೆಯನ್ನು ಪಡಿತಾರೆ ಮತ್ತು ಭಾರತದ ಶ್ರೇಷ್ಠ ಸಂಶೋಧಕರು ಚಿಂತಕರು ಆಗ್ತಾರೆ. ಅವರು ತಮ್ಮ 1954 ಇಸ್ವಿಯ ಮರಾಠಿ ಸಂಸ್ಕೃತಿ ಎಂಬ ಪುಸ್ತಕದಲ್ಲಿ ಗುರು ಪರಂಪರೆಯನ್ನು ಸಂಪೂರ್ಣವಾಗಿ ನನ್ನ ಪ್ರಕಾರ ಬೇಂದ್ರೆಯವರಿಗಿಂತ ಭಿನ್ನವಾಗಿ ವ್ಯಾಖ್ಯಾನಿಸ್ತಾರೆ. ಅವರ ಪ್ರಕಾರ ಅದೊಂದು ಭಾರತದ ಅವೈದಿಕ ಪರಂಪರೆ. ವೇದಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ಸಮ್ಮರೈಸ್ ಮಾಡ್ತಾನೆ, ವೇದಗಳಲ್ಲಿ ಯತಿಗಳನ್ನ ತೋಳಗಳ ಹಾಗೆ ಕತ್ತರಿಸಿ ಹಾಕ್ಬೇಕು, ತೋಳಗಳಿಗೆ ಕತ್ತರಿಸಿ ತಿನ್ನೋದಕ್ಕೆ ಕೊಡಬೇಕು ಎಂಬ ಹಾಗೆ ಅವರನ್ನು ವಧಿಸುವ, ಅವರನ್ನ ನಾಶ ಮಾಡುವಂತ ಆಶಯಗಳು ತುಂಬಾ ಬರ್ತದೆ ಅಂತ ಹೇಳಿ ಶಂಭಾ ಚರ್ಚೆಯನ್ನು ಮಾಡ್ತಾರೆ. ಅವ್ರ ಪ್ರಕಾರ ಯಾರು ಈ ಯತಿಗಳು ಅಂದ್ರೆ ವೇದ ಪರಂಪರೆಯನ್ನು ವೈದಿಕ ಪರಂಪರೆಯನ್ನು ನಿರಾಕರಿಸೋ, ಅವರು ಅವೈದಿಕ ಪರಂಪರೆಯವರು. ಅವರು ಋಷಿ ಸಂಸ್ಕೃತಿಯವರಲ್ಲ. ಋಷಿ ಸಂಸ್ಕೃತಿ ಯಾವಾಗ್ಲೂ ಕೂಡ ಅಪ್ರಕಾಶಕ್ಕೆ ಮತ್ತು ಪ್ರಭುತ್ವದ ಭಾಗವಾಗಿ ಎದ್ದಿರ್ತದೆ. ಆದ್ರೆ ಇವರು ಬೇಸಿಕಲಿ ವಿರಕ್ತರು, ಸನ್ಯಾಸಿಗಳು, ಚಾರಣ ಮಾಡೋರು, ಪರಿವ್ರಾಜಕರು. ಆದ್ರೆ ಗುರುವಿನ ಮೂಲಕವೇ, ಸಾಧನೆಯ ಮೂಲಕವೇ ಹೊಸ ಸೃಷ್ಟಿ, ಹೊಸ ತಿಳುವಳಿಕೆ ಸೃಷ್ಟಿಯಾಗ್ತದೆ. ಅದು ಗ್ರಂಥಸ್ಥವಾಗಿ ಇಲ್ಲ, ಅದರಿಂದ ಪ್ರಮಾಣ ಗ್ರಂಥಗಳೆಲ್ಲವನ್ನು ನಿರಾಕರಿಸುವ ಕೆಲಸವನ್ನು ಮಾಡ್ತಾರೆ. ಹೀಗಾಗಿಯೇ ಅವ್ರ ಮೇಲೆ ಅಷ್ಟೊಂದು ಆಕ್ರೋಶ ವ್ಯಕ್ತ ಆಗ್ತದೆ ಅನ್ನೋ ಒಂದು ವಿಶ್ಲೇಷಣೆಯನ್ನ ಶಂಭ ಮಾಡ್ತಾರೆ. ಅವರು ಗುರುದತ್ತನ ಮೇಲೆ ಮಾಡೋ ವಿಶ್ಲೇಷಣೆ ಕೂಡ ಆಗಿದೆ. ಯಾಕೆ ಗುರುದತ್ತನ ಮರಾಠಿ ಗುರುದತ್ತನ ಪರಂಪರೆಯಲ್ಲಿ ನಾಲ್ಕು ನಾಯಿಗಳು ಅವರ ಸುತ್ತ ಇವೆ, ಆ ಗುರುವಿನ ಸುತ್ತ ಇವೆ ಅಂದ್ರೆ ಆ ನಾಲ್ಕು ವೇದಗಳನ್ನ ನಾಲ್ಕು ನಾಯಿಗಳನ್ನಾಗಿ ಮಾಡಿಕೊಂಡಿರುವ ಈ ಕ್ರಮವೇ ವೇದ ಪ್ರಣೀತವಾದ ತಿಳುವಳಿಕೆಯನ್ನು ನಿರಾಕರಿಸಿ ಜಾತ್ಯತೀತವಾದ ವರ್ಣಾತೀತವಾದ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಸಾಧನೆ ಮತ್ತು ಅನುಭವವನ್ನ ದೊಡ್ಡ ತಿಳುವಳಿಕೆಯ ಮೂಲ ಎಂದು ಪ್ರತಿಪಾದನೆ ಮಾಡುವುದು ಈ ಗುರುದತ್ತ ಪರಂಪರೆಯ ಮುಖ್ಯ ಲಕ್ಷಣ ಅಂತ ಹೇಳಿ ಅವರು ವ್ಯಾಖ್ಯಾನ ಮಾಡ್ತಾರೆ. ಅವ್ರು ಎರಡು ಮರಾಠಿ ಗುರುದತ್ತ ಗುರು ಪರಂಪರೆಯಲ್ಲಿ ಎರಡು ಶಾಖೆಗಳನ್ನು ಹೇಳ್ತಾರೆ. ಒಂದು ಎಲ್ಲ ಜಾತಿ ಮತಗಳನ್ನು ಮೀರುವ ಸೂಫಿಗಳನ್ನು ಒಳಗೊಳ್ಳುವ, ಮುಸಲ್ಮಾನರನ್ನು ತಮ್ಮ ದೀಕ್ಷೆಗೆ ಶಿಷ್ಯರನ್ನಾಗಿ ಮಾಡಿಕೊಳ್ಳುವ ಜನಾರ್ದನ ಸ್ವಾಮಿ ಪ್ರಣೀತವಾದ ಒಂದು ಗುರು ಪರಂಪರೆ. ಅದರಲ್ಲಿ ಚಾಂದ್ ಬೋದಾಳೆ, ಸೂಫಿ ಚಾಂದ್ ಬೋದಾಳೆ ಅವರು ಬರ್ತಾರೆ, ಅವ್ರ ಶಿಷ್ಯ ತುಕಾರಾಮ್. ಸೊ ಸೂಫಿಸಂನ ಒಳಗೊಳ್ಳುವ, ಮುಸಲ್ಮಾನರನ್ನು ಒಳಗೊಳ್ಳುವ ಒಂದು ಗ್ರೂಪ್ ಅಂತ ಬರ್ತದೆ. ಇನ್ನೊಂದು ಬ್ರಾಹ್ಮಣವಾದಕ್ಕೆ ಬಂಡೆದ್ದ ಒಂದು ಪಂಥ, ಇನ್ನೊಂದು ಇದರ ಗುಣ ಬಹಳ ಮುಖ್ಯವಾಗಿ ಬ್ರಾಹ್ಮಣವಾದಕ್ಕೆ ಬಂಡೆ ಹೇಳುವುದು. ತುಕಾರಾಮನ್ನು ಅವರು ತುಂಬಾ ವಿಶೇಷವಾಗಿ ಚರ್ಚೆ ಮಾಡ್ತಾರೆ. ಇನ್ನೊಂದು ಶಂಭಾ ಪ್ರಕಾರ ರಾಮದಾಸರ ಪಂಥ, ಅದು ಬ್ರಾಹ್ಮಣ್ಯದ ಬ್ರಾಹ್ಮಣ ಸಮುದಾಯದ ಆ ಪರಂಪರೆಯಿಂದ ಬಂದ ಗುರುಗಳ ಎಂದು ಯಜಮಾನಿಕೆಯನ್ನು ಸ್ಥಾಪನೆ ಮಾಡುವಂತಹ ಒಂದು ಪರಂಪರೆ ಅಂತ ಹೇಳ್ತಾರೆ. ದಾಸಬೋಧ ಅದಕ್ಕೆ ಎಕ್ಸಾಂಪಲ್, ಅವರ ಕೃತಿಯನ್ನು ದಾಸಬೋಧವನ್ನು ಚರ್ಚೆ ಮಾಡ್ತಾರೆ. ಸೊ ಹೀಗೆ ಗುರು ಪರಂಪರೆಯನ್ನು ಒಂದು ಅವೈದಿಕ ಯತಿ ಪರಂಪರೆ, ವೈದಿಕ ಸಂಸ್ಕೃತಿಯನ್ನ ವೈದಿಕ ಆಚರಣೆಗಳನ್ನ ನಿರಾಕರಿಸುವ ಒಂದು ಪರಂಪರೆ ಎಂದು ಶಂಭ ವ್ಯಾಖ್ಯಾನ ಮಾಡಿದ್ರೆ, ಇದೇ ಮರಾಠಿ ಗುರು ಪರಂಪರೆಗಳ ಜೊತೆಗೆ ತಮ್ಮ ಅನುಸಂಧಾನ ಮಾಡುವ ಬೇಂದ್ರೆ ಈ ಕಾಂಟ್ರಡಿಕ್ಷನ್ಸ್ ಅನ್ನು, ಈ ವೈರುಧ್ಯಗಳೆಲ್ಲವನ್ನು ಬಿಟ್ಟುಕೊಟ್ಟು ತಮ್ಮ ಅದ್ವೈತ ಫಿಲಾಸಫಿಗೆ, ತಮ್ಮ ಲೋಕದರ್ಶನಕ್ಕೆ, ತಮ್ಮ ಲೋಕದೃಷ್ಟಿಗೆ ಆ ಎಲ್ಲ ಪರಂಪರೆಗಳನ್ನು ಹೊಂದಾಣಿಕೆ ಮಾಡ್ಕೊಳ್ತಾರೆ. ಆ ವೈರುಧ್ಯಗಳನ್ನು ಅವ್ರು ಪರಿಗಣಿಸೋದೇ ಇಲ್ಲ. ಸೊ ಎರಡು ಪರ್ಸ್ಪೆಕ್ಟಿವ್ಗಳು ಧಾರವಾಡದಲ್ಲೇ ಗುರುಪಂಥವನ್ನು ಕುರಿತು ಎರಡು ಪರ್ಸ್ಪೆಕ್ಟಿವ್ಗಳು, ಒಬ್ಬ ಸಂಶೋಧಕ ಮತ್ತು ದೊಡ್ಡ ವೈಚಾರಿಕ ಚಿಂತಕರು, ಇದೊಬ್ಬ ಕವಿ. ಇವರಿಬ್ರು ಎರಡು ಗುರುಪರಂಪರೆಗಳ ಜೊತೆಗೆ ಎರಡು ದೃಷ್ಟಿಕೋನದಲ್ಲಿ ಅವರು
ಅನುಸಂಧಾನ ಮಾಡಿದ್ದು ಕನ್ನಡದ ಒಂದು ವಾಂಗ್ಮಯದ ಒಂದು ವೈವಿಧ್ಯತೆ ವೈವಿಧ್ಯ ಮತ್ತು ಅದರ ಬಹುತ್ವವನ್ನು ಕೂಡ ಸೂಚಿಸ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಇಷ್ಟು ಮಾತು ಹೇಳಿ ನಾನು ಮಾತನ್ನ ನಿಲ್ಲಿಸ್ತೇನೆ. ಪ್ರಶ್ನೆಗಳಿದ್ರೆ ಚರ್ಚೆ ಮಾಡಿ. ಸ್ನೇಹಿತರೆ, ಇಲ್ಲಿವರೆಗೆ ಬೇಂದ್ರೆ ಮತ್ತು ಗುರು ಪರಂಪರೆ ಎಂಬ ವಿಷಯದ ಕುರಿತು ಪ್ರೊಫೆಸರ್ ರಾಮತ್ ತರ್ಕೇರಿಯವರು ಸುಮಾರು 50 ನಿಮಿಷಗಳ ಕಾಲ ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ತಮ್ಮ ಅನುಭವಗಳನ್ನು ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅವರ ತಮ್ಮ ಭಾಷಣದ ಕೊನೆಯ ಹಂತದಲ್ಲಿ ಚರ್ಚೆಗೆ ಮತ್ತು ಸಂವಾದ ನಡೆಸಲಿಕ್ಕೆ ಅಗತ್ಯವಾದ ಸಾಕಷ್ಟು ಮಾಹಿತಿಯನ್ನು ಅವರು ಕೊಟ್ಟರು. ಎರಡು ವಿಷಯವನ್ನು ಅವರು ಬಹಳ ಸ್ಪಷ್ಟವಾಗಿ ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದರು. ಬೇಂದ್ರೆ ವಾಸ್ ನಾಟ್ ಜಸ್ಟ್ ಎ ಫೋಕ್ ಜೀನಿಯಸ್, ಅದು ಜಾನಪದ ಪ್ರತಿಭೆ ಅಂತ ನಾವು ಹೇಳೋದ್ರ ಮೂಲಕ ಬೇಂದ್ರೆ ಪ್ರತಿಭೆಗೆ ಬೇಂದ್ರೆ ಕಾವ್ಯಕ್ಕೆ ನಾವು ಒಂದು ರೀತಿಯ ಅನ್ಯಾಯವನ್ನು ಮಾಡ್ತಾ ಇದ್ದೇವೆ. ಅವರು ಹಿ ವಾಸ್ ಅಂಡ್ ಹಿ ಈಸ್ ಎನ್ ಎ ಇಂಟಲೆಕ್ಚುವಲ್ ಪೋಯೆಟ್. ಅವರ ಕಾವ್ಯದ ಬೌದ್ಧಿಕ ಆಯಾಮದ ಬಗೆಗೆ ನಾವು ಗಮನ ಹರಿಸಬೇಕು ಅನ್ನೋದು ತುಂಬ ಮಹತ್ವದ ಮಾತು. ಕೃತ್ಕುಟಿಯವರು ಕೂಡ ಆಗಾಗ ಈ ಮಾತನ್ನು ಹೇಳ್ತಾ ಇದ್ರು. ಹಾಗೆಯೇ ಶಂಭಾ ಜೋಶಿ ಮತ್ತು ಬೇಂದ್ರೆ, ದೇ ಗೇವ್ ಟು ಡಿಫ್ರೆಂಟ್ ಡಿಸ್ಟಿಂಕ್ಟ್ ಪರ್ಸ್ಪೆಕ್ಟಿವ್ಸ್ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಗುರು ಪರಂಪರೆಯ ಒಂದು ಸಂದರ್ಭದಲ್ಲಿ ಎರಡು ವಿಭಿನ್ನವೂ ವಿಶಿಷ್ಟವೂ ಆದ ದೃಷ್ಟಿಕೋನಗಳನ್ನು ಶಂಭಾ ಮತ್ತು ಬೇಂದ್ರೆಯವರು ಕನ್ನಡ ಒಂದು ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಕೊಟ್ಟರು. ಹೇಗೆ ಒಬ್ಬ ಇಂಟಲೆಕ್ಚುವಲ್ ಜೀನಿಯಸ್ ಮತ್ತು ಒಬ್ಬ ಕವಿ ಮತ್ತು ಒಬ್ಬ ವೈಚಾರಿಕ ವಿಚಾರವಾದಿ ಹೇಗೆ ಇಂಥ ಸಂಗತಿಗಳಿಗೆ ವಿದ್ಯಮಾನಗಳಿಗೆ ಪ್ರತಿಸ್ಪಂದನೆ ನೀಡ್ತಾ ಇದ್ರು ಎನ್ನುವ ಮಾತನ್ನು ಹೇಳಿದರು. ಸ್ನೇಹಿತರೆ, ಹಿರಿಯರೇ, ಹೆಚ್ಚಿನ ಸಂಖ್ಯೆಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ. ಸುಮಾರು 60-65 ಜನ ಇಂದು ನೀವು ರಾಮತ್ ತರ್ಕೇರಿಯವರ ಮಾತುಗಳನ್ನು ಕೇಳಿದ್ದೀರಿ. ಯೂಟ್ಯೂಬ್ ಮೇಲೆ 100+ ಜನ ಅವರ ಮಾತುಗಳನ್ನು ಕೇಳಿದ್ದಾರೆ. ದಯವಿಟ್ಟು ತಾವು ರಾಮತ್ ತರ್ಕೇರಿಯವರ ಜೊತೆಗೆ ಸಂವಾದವನ್ನು ನಡೆಸಬೇಕು. ಅವರಿಗೆ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ನೀವು ನಿಮ್ಮ ಅಭಿಪ್ರಾಯವನ್ನು ಕೂಡ ಕೊಡಬಹುದು. ನಾನು ತರೀಕೆರೆಯವರಲ್ಲಿ ಒಂದು ವಿನಂತಿ ಮಾಡಿಕೊಡ್ತೇನೆ. ಆನಂದ್ ಜುಂಜುರ್ವಾಡ್ ಅವರು ಇಲ್ಲಿ ಒಂದು 20 ಸಾಲುಗಳ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ನೀವು ಓದ್ಬೋದು ಅಥವಾ ನಾನಾದರೂ ತಮ್ಮ ಸಲುವಾಗಿ ಓದಿ ಹೇಳಬಹುದು. ಈಗ ಪ್ರಾರಂಭದಲ್ಲಿ ನಾವು ಸಂವಾದವನ್ನು ನಡೆಸೋಣ. ರಾಮತ್ ತರೀಕೆರೆಯವರು ನಿಮ್ಮ ಪ್ರಶ್ನೆಗಳನ್ನು ಎತ್ತಿಕೊಳ್ಳಲು ಸಿದ್ಧರಿದ್ದಾರೆ. ದಯವಿಟ್ಟು ಅವರಿಗೆ ತಮ್ಮ ಪ್ರಶ್ನೆಗಳನ್ನು ಕೇಳಬೇಕು. ಹಲೋ, ಹಲೋ, ನಮಸ್ತೆ ಸರ್. ಬಹಳ ಅರ್ಥಪೂರ್ಣವಾದಂತಹ ವಿಚಾರಗಳನ್ನ ನಮ್ಗೆ ನೀವು ಕೊಟ್ಟಿದ್ದೀರಾ ಸರ್, ಧನ್ಯವಾದಗಳು. ಒಂದು ಸಣ್ಣ ಕ್ಲಾರಿಫಿಕೇಶನ್ಗಾಗಿ ನಾನು ನಿಮ್ಮನ್ನ ಕೇಳಕ್ ಇಷ್ಟಪಡ್ತೇನೆ. ದತ್ತ ಪರಂಪರೆಯ ಬಗ್ಗೆ ತಾವು ಹೇಳ್ತಾ ಇದ್ವಿ. ದತ್ತಗುರು ಪರಂಪರೆ ಬಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ತ್ರಿಮೂರ್ತಿ ಸ್ವರೂಪ ಏಕರೂಪಿಯಾಗಿ ನೋಡ್ತಾ ಬಂದಿರುವಂತಹ ಭಾರತೀಯ ಪರಂಪರೆಯಲ್ಲಿ ವೈದಿಕ ಮತ್ತು ಅವೈದಿಕ ಪರಂಪರೆಗಳನ್ನ ಭಿನ್ನಗೊಳಿಸ್ತಾ ಅದು ಅವೈದಿಕ ಪರಂಪರೆಯನ್ನ ಎತ್ತಿ ಹಿಡಿಯಬಹುದು ಅನ್ನುವಂತಹ ವಿಚಾರವನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬಹುದು ಸರ್? ಹೀಗೆ ಎಲ್ಲ ಗುರು ಪಂಥಗಳಲ್ಲಿ ಬೇರೆ ಬೇರೆ ಸ್ಕೂಲ್ಸ್ ಇರ್ತದೆ. ಕೇಳಿಸ್ತಾ ಇದೆ ಮೇಡಮ್? ಎಲ್ಲಾ ಗುರು ಪಂಥಗಳಲ್ಲಿ ಬೇರೆ ಬೇರೆ ಸ್ಕೂಲ್ಸ್ ಇರ್ತದೆ. ಎಸ್, ಐ ಆಮ್ ಟಾಕಿಂಗ್, ಆನ್ಸರಿಂಗ್ ಟು ಯುವರ್ ಕ್ವೆಶ್ಚನ್. ಮೇಡಮ್, ನೀವು ನಿಮ್ಮ ಮೈಕ್ರೋಫೋನ್ ಸರ್ ಮಾತಾಡಿ. ಎಲ್ಲ ಗುರು ಪಂಥಗಳಲ್ಲಿ ಸೂಫಿಗಳನ್ನು ಒಳಗೊಂಡಂತೆ ತುಂಬಾ ಸಾಂಪ್ರದಾಯಿಕವಾದ ಧಾರೆಗಳು ಇರ್ತದೆ ಮತ್ತು ತುಂಬಾ ನಾವು ಸೆಕ್ಯುಲರ್ ಎಂದು ಕರೆಯುವ ವರ್ಣಾತೀತ ಜಾತ್ಯತೀತ ಪರಂಪರೆಗಳು ಕೂಡ ಇರ್ತವೆ. ಹಾಗೇನೆ ಮಹಾರಾಷ್ಟ್ರದಲ್ಲಿ ಶಂಭಾ ಪ್ರಕಾರ ಎರಡು ಧಾರೆಗಳು ಇವೆ. ಒಂದು ಧಾರೆ ಕಳೆದು ಹೋಗುತ್ತಿದ್ದ ಮೇಲ್ಜಾತಿಗಳ ಸವರ್ಣೀಯರ. ನಮಸ್ತೆ ಮೇಡಮ್, ಸರಿ ಕೇಳ್ತೇನೆ, ನಾನು ಮಾತಾಡ್ಲಾ? ಶಾರದಾ ಮೇಡಮ್ ಅವರೇ, ಸರ್ ತಮ್ಮ ಪ್ರಶ್ನೆಗೆ ಉತ್ತರ ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ತಮ್ಮ ಮೈಕ್ರೋನ ಆಫ್ ಮಾಡಿ. ಸರ್ ದಯವಿಟ್ಟು ಮಾತಾಡಿ.
ಶಾರದಾ ಆಫ್ ಮಾಡಿ ನಿಮ್ಮ ಮೈಕ್ರೋಫೋನ್ ಅನ್ನು ಆಫ್ ಮಾಡಿ. ಈ ಎಲ್ಲ ಪರಂಪರೆಗಳಲ್ಲೂ ಹೀಗೆ ಸಾಂಪ್ರದಾಯಿಕ ಧಾರೆ ಮತ್ತು ಸ್ವಲ್ಪ ಹೆಚ್ಚು ತಳಸ್ತರದ ಜನಗಳನ್ನು ಒಳಗೊಳ್ಳುವ ಧಾರೆಗಳು ಎರಡೂ ಇರ್ತವೆ. ಶಂಭಾ ಪ್ರಕಾರ ಮಹಾರಾಷ್ಟ್ರದಲ್ಲಿ ಮೇಲ್ಜಾತಿಗಳ ಒಂದು ಸವರ್ಣೀಯ ಯಜಮಾನಿಕೆಯನ್ನು ಸ್ಥಾಪನೆ ಮಾಡುವಂತಹ ಒಂದು ಪ್ರಯತ್ನವೂ ಕೂಡ ನಡೀತು. ಅದಕ್ಕೆ ಅವರು ಸಮರ್ಥ ರಾಮದಾಸರ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಾರೆ, ಅವರ ದಾಸಬೋಧಿಯನ್ನು ಕೊಡ್ತಾರೆ. ದಾಸಬೋಧಿಯ ಒಂದು ಶ್ಲೋಕ just one idea papa add as many people as you can. Sir, sir mute aagide sir, maatadtida. ತರೀಕೆರೆ ಸರ್, ನಿಮ್ಮ ಮಾತುಗಳು ಕೇಳಿಸ್ತಾ ಇಲ್ಲ. ಸರ್ ಅನ್ಮ್ಯೂಟ್ ಮಾಡಿ. ಈ ಕೇಳಿಸ್ತಾ ಇದೆಯಲ್ಲ, ಕ್ಷಮಿಸ್ಬೇಕು. ಹಾ ಸರ್, ಸರ್ ಕೇಳಿಸ್ತಾ ಇದೆ. ಸೊ ಪ್ರತಿ ಸಂಪ್ರದಾಯ, ಪ್ರತಿ ಒಂದು ಗುರು ಪರಂಪರೆಯಲ್ಲಿ ಕೂಡ ಈ ಬಗ್ಗೆ ಬೇರೆ ಬೇರೆ ಸ್ಕೂಲ್ಗಳಿರ್ತದೆ. ಶಂಭಾ ಪ್ರಕಾರ ಈ ಎರಡು ಸ್ಕೂಲ್ಗಳು ಮಹಾರಾಷ್ಟ್ರದಲ್ಲಿ ಇವೆ ಎಂದು ಹೇಳ್ತಾರೆ. ಅವ್ರ ಪ್ರಕಾರ ಈ ದತ್ತ ಏನಿದೆ, ಆ ತ್ರಿಮೂರ್ತಿಯ ಒಂದು ಕಲ್ಪನೆ, ಅದೊಂದು ಪೌರಾಣಿಕ ಕಲ್ಪನೆ. ಆಕ್ಚುಲಿ ಅಲ್ಲಿ ವಾಸ್ತವಿಕವಾಗಿ ಒಂದು ಗುರು ಪರಂಪರೆ ದತ್ತನನ್ನು ಸಮೀಕರಣ ಮಾಡ್ತು. ಸೊ ಪುರಾಣ ಮತ್ತು ಇತಿಹಾಸವೆರಡು ಮಿಶ್ರಣ ಮಾಡ್ತು. ಅದರಿಂದ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಕುತ್ಕೋಟಿ ಅವರು ಬಹಳ ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ ಮರಾಠಿ ಸಂಸ್ಕೃತಿ ಪುಸ್ತಕವನ್ನ. ಅದರಲ್ಲಿ ಕೊನೆಯ ಭಾಗ, ಅರ್ಧ ಭಾಗ ಹೆಚ್ಚು ಕಡಿಮೆ ಮರಾಠಿ ಗುರು ಪಂಥಗಳ ಮೇಲೆ ಒಂದು ವಿಸ್ತಾರವಾದ ಚರ್ಚೆ ಇದೆ. ಅದನ್ನು ತಾವು ದಯಮಾಡಿ ಓದ್ಬೇಕು ಅಂತ ಹೇಳಿ ನಾನು ಪರಿಭಾವಿಸ್ತೇನೆ. ಇಲ್ಲೇ ಹೇಳ್ಬೇಕಾದ ಒಂದು ಮಾತು ಅಂದ್ರೆ, ಅದ್ವೈತ ದರ್ಶನ ವಾಸ್ತವವಾಗಿ ಜಗತ್ತಿನ ಸೃಷ್ಟಿಯಲ್ಲಿ ಇರುವ ಎಲ್ಲ ಚರಾಚರ ವಸ್ತುಗಳನ್ನು ಸಮಾನವಾಗಿ ನೋಡ್ಬೇಕು ಅಂತ ಅದು ಆರ್ಗ್ಯು ಮಾಡ್ತದೆ. ಶುನಚೈವ ಶುಪ ಕೇಚ ಪಂಡಿತಾಹ ಸಮದರ್ಶಿನ ಅವ್ರು ಹೇಳ್ತಾರೆ. ಗಾವ ಗವಿ ಹಸ್ತಿನಿ ಇವೆಲ್ಲವೂ ಕೂಡ ಒಟ್ಟಿಗೆ, ಹಸು ಆನೆ ಬ್ರಾಹ್ಮಣ ಶಪಚ ನಾ ಇವೆಲ್ಲವನ್ನು ಸಮಾನವಾಗಿ ನೋಡ್ಬೇಕು ಅಂತ. ಆದ್ರೆ ಅದ್ವೈತ ಫಿಲಾಸಫಿಯನ್ನ ನಂಬಿದ ಅನೇಕರು ಸಾಮಾಜಿಕವಾಗಿ ಅಷ್ಟೊಂದು ಉದಾರವಾಗಿ ಇರಲಿಲ್ಲ. ಇಂಥ ಒಂದು ವೈರುಧ್ಯ ಕೂಡ ಇದೆ. ಬೇಂದ್ರೆ ಕಾವ್ಯದಲ್ಲಿ ನಾವು ಗಮನಿಸ್ಬೇಕಾದ ಏನು ಅಂದ್ರೆ, ಕುವೆಂಪು ಮತ್ತು ಬೇಂದ್ರೆ ನಮ್ಮ ಬಹಳ ದೊಡ್ಡ ಇಬ್ಬರು ಕವಿಗಳು, ಇಬ್ರು ಅದ್ವೈತ ದರ್ಶನ ಮಾಡೋರು. ಇವರಿಬ್ರು ಕೂಡ ನಮ್ಮ ಒಂದು ಮನುಷ್ಯತ್ವದ ವಿಕಸನಕ್ಕಾಗಿ ನಾವು ದಾರ್ಶನಿಕ ಪ್ರೇರಣೆಗಳನ್ನು ಪಡೆಯುವಾಗ ಜಗತ್ತಿನ ಎಲ್ಲ ದೇಶಗಳಿಗೂ ಮತ್ತು ಎಲ್ಲ ಸಮುದಾಯಗಳಲ್ಲಿ ಇರುವಂತಹ ಆ ದರ್ಶನವನ್ನು ಪಡಿಬೇಕು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ವಿಶ್ವಮಾನವ ಕಲ್ಪನೆಯನ್ನ ಕುವೆಂಪು ಪ್ರತಿಪಾದನೆ ಮಾಡಿದ್ರು, ಆದ್ರೆ ಬೇಂದ್ರೆ ತಮ್ಮ ಕಾವ್ಯದಲ್ಲಿ ಅದನ್ನು ಮತ್ತೆ ಮತ್ತೆ ತಾತ. ಅದಕ್ಕೆ ಒಬ್ಬ ಮುಸ್ಲಿಮನಾಗಿ ಕ್ರೈಸ್ತನ ಮೇಲೆ, ಯೇಸು ಕ್ರಿಸ್ತನ ಮೇಲೆ ಖಲೀಲ್ ಗಿಬ್ರಾನ್ ಬರೆದಿರೋದು ಅವ್ರಿಗೆ ಬಹಳ ಮಹತ್ವದ ಸಂಗತಿ ಅಂತ ಅನ್ಸ್ಬಿಡ್ತದೆ. ಮತ್ತೆ ಮತ್ತೆ ಅವರು ಅದನ್ನ ಹೇಳ್ತಾರೆ. ಹೀಗಾಗಿ ಭಾರತದ ಒಂದು ಸಾಮಾಜಿಕ ಪದ್ಧತಿ ಗುರುಪಂಥಗಳ ಮೇಲೆ ಕೂಡ ಪ್ರಭಾವ ಬೀರ್ತದೆ. ಸೊ ಅದರಲ್ಲಿ ಬೇರೆ ಬೇರೆ ಸ್ಕೂಲ್ಗಳು ಇರ್ತವೆ, ಇದನ್ನು ಶಂಭಾ ಹೇಳ್ತಾರೆ. ನನ್ನ ಪಾಯಿಂಟ್ ಏನು ಅಂದ್ರೆ, ಬೇಂದ್ರೆ ಆ ಬಗೆಯ ಒಂದು ಚಾರಿತ್ರಿಕ ವೈರುಧ್ಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಬ್ಬ ಕವಿ ಒಂಥರ ಮಕರಂದ ಹೀರಿ ತನಗೆ ಬೇಕಾದ ಜೇನನ್ನ ಸಂಗ್ರಹಿಸುವ ದುಂಬಿಯ ಹಾಗೆ, ತಪಾತ್ರಗಿತ್ತಿ ಹಾಗೆ, ಬೇಂದ್ರೆಯಲ್ಲಿ ಹಾಗೆ ಒಂದು ಕುವೆಂಪು ಹಾಗೆ ಒಂದು ಥಿಸಿಸ್ ಅಂತ ಎಮರ್ಜ್ ಆಗಲ್ಲ. ಅವರಿಗೆ ತಮಗೆ ಇಷ್ಟವಾದ ಎಲ್ಲ ಫಿಲಾಸಫಿಕಲ್ ಸ್ಕೂಲ್ಗಳ ಜೊತೆಗೆ ಅವ್ರ ಅನುಸಂಧಾನ ಮಾಡ್ತಾರೆ ಮತ್ತು ಪಡ್ಕೊಳ್ತಾರೆ. ಇದು ಬೇಂದ್ರೆ ಮತ್ತು ಶಂಭಾ ಅವ್ರಿಗೆ. ಶಂಭಾ ಒಬ್ಬ ಫಿಲಾಸಫರ್, ಚಿಂತಕ, ಸಿದ್ಧಾಂತಿ. ಅವರು ಅದನ್ನ ಆರ್ಗ್ಯುಮೆಂಟ್ ಮಾಡುವಾಗ ಬೇರೆ ತರದಲ್ಲಿ ಮಾಡ್ತಾರೆ. ಬೇರೆ ಪ್ರಶ್ನೆ ಹೋಗೋಣ. ಸರಿ, ದತ್ತ ಸಂಪ್ರದಾಯದ ಬಗ್ಗೆ ಆರ್ ಸಿ ಡೇರೆ ಅವ್ರದ್ದು ಕೂಡ ಒಂದು ಪುಸ್ತಕ ಇದೆ, ಪೋಕಳೆ ಅವರು ಅನುವಾದ ಮಾಡಿದ್ದಾರೆ.
ಅದು ಕೂಡ ತುಂಬಾ ಒಳ್ಳೆ ಪುಸ್ತಕ. ಮತ್ತು ದತ್ತ ಸಂಪ್ರದಾಯದ ಈಗ ಮೇಡಮ್ ಕೇಳಿರುವ ಹಲವು ಪ್ರಶ್ನೆಗಳಿಗೆ ಅವರು ಅದರಲ್ಲಿ ಉತ್ತರಗಳಿವೆ ಅಂತ ಅನಿಸ್ತದೆ ನನಗೆ. ನನಗೆ ಡೇರೆಯವರ ಪುಸ್ತಕಕ್ಕಿಂತ ಬಹಳ ಬ್ರಿಲಿಯಂಟ್ ಆಗಿರೋದು ಶಂಭ ಅವರ ಮರಾಠಿ ಸಂಸ್ಕೃತಿ ಪುಸ್ತಕ ಅಂತಲೇ ನನಗೆ ಯಾವಾಗಲೂ ಅನಿಸುತ್ತೆ. ಯಾಕಂದ್ರೆ ಶಂಭ ಬಹಳ ಬಹಳ ತಲಸ್ಪರ್ಶಿಯಾಗಿ ಫಿಲಾಸಾಫಿಕಲ್ ಡೆಪ್ತ್ ಅಲ್ಲಿ ಈ ಗುರುಪಂಥಗಳ ಮೇಲೆ ಅವರು. ಬಟ್ ಅಲ್ಲ ಮೇಡಮ್ ಅವ್ರೇನ್ ಪ್ರಶ್ನೆ ಇತ್ತಲ್ಲ ಸರ್, ಅದು ತ್ರಿಮೂರ್ತಿಗಳು ಮತ್ತು ಆ ಆಂಗಲ್ ನಿಂದ ಓದ್ ಬಯಸುವವರಿಗೆ ಕುಕ್ಳಿಯವರು ಅನುವಾದ ಮಾಡಿದ ದತ್ತ ಸಂಪ್ರದಾಯ ಇತಿಹಾಸ ಸೂಕ್ತ. ಅದರಲ್ಲಿ ಪುರಾಣ ಮತ್ತು ಚರಿತ್ರೆಗಳು ಹೇಗೆ ದತ್ತನನ್ನ ಗ್ರಹಿಸ್ತಾ ಬಂದವು ಅಂತ ಅನ್ನೋದ್ರ ವಿವರಣೆಯನ್ನ ಕಟ್ಕೊಡ್ತಾರೆ ಅವರದ್ರಲ್ಲಿ. ಹಂಗಾಗಿ ಆ ಪಾಯಿಂಟ್ ಇಂದ ನಾನು ಡೇರೆಯವರ ಪುಸ್ತಕ ರೆಫರ್ ಮಾಡಿ. ಎಕ್ಸಾಕ್ಟ್ಲಿ, ಗುರುವಿನ ದೈವೀಕರಣ ಯಾವಾಗ್ಲೂ ಇದೇ ಇದೆ. ಗುರುವಿನ ತಂದೆ ತಾಯಿಯ ಹಾಗೆ ಮಾಡುವ ಹಾಗೆ ಗುರುವನ್ನು ದೇವರು ಅಂತ ಮಾಡುವಂತಹ ಒಂದು ಪರಿಕಲ್ಪನೆ ಕೂಡ ಇದೆ. ಆ ದೈವೀಕರಣ ಒಂದು ಎಕ್ಸ್ಟ್ರೀಮ್ಗೆ ಹೋಗಿ ಯಾವ್ದಾದ್ರೂ ಒಂದು ಪುರಾಣದ ದೇವತೆ ಜೊತೆಗೆ ಅದನ್ನ ಸಂಲಗ್ನ ಮಾಡಿಬಿಡ್ತದೆ. ಮಹಾರಾಷ್ಟ್ರದಲ್ಲಿ ಗುರುಪಂಥ ಹಾಗೆ ಗುರುದತ್ತನ ಜೊತೆಗೆ ಪುರಾಣದ ಗುರುದತ್ತನ ಜೊತೆಗೆ ಸಂಲಗ್ನ ಆಯ್ತು ಅಂತಲೇ ಅರ್ಗಿ ಮಾಡ್ತಾರೆ. ದೇವು ಅವ್ರು ಹೇಳಿದಾಗೆ ಅದನ್ನ ಪೌರಾಣಿಕ ಆಂಗಲ್ ಅಲ್ಲಿ ತುಂಬಾ ಚೆನ್ನಾಗಿ ಡೇರಿಯವರು ಬರೀತಾರೆ. ಮೂರನೇ ಇನ್ನೊಂದು ಲೇಖನ ಮೇಡಮ್ ಅವ್ರ ಗಮನಕ್ಕೆ ತರಕ್ ಬಯಸ್ತೇನೆ. ಉಷ್ಬರ್ಗ್ ವಿಶ್ವವಿದ್ಯಾಲಯದ ಭಾರತ ಶಾಸ್ತ್ರದ ಪ್ರೊಫೆಸರ್ ಬ್ರೂಕ್ನರ್ ಅನ್ನೋರು ಫ್ಲೇಮ್ ಆಫ್ ಫ್ಲಾಗ್ ಫ್ಲಾಗ್ ಆಫ್ ಫ್ಲೇಮ್ ಅಂತ ಒಂದು ಪುಸ್ತಕ ಎಡಿಟ್ ಮಾಡಿದ್ದಾರೆ. ಅದು ಪಂಡರಾಪುರದ ಧ್ವಜಕ್ಕೆ ಸಂಬಂಧಿಸಿದ್ದು ಫ್ಲಾಗ್ ಆಫ್ ಫ್ಲೇಮ್ ಅಂತ. ಅದರಲ್ಲಿ ಮರಾಠವಾಡ ವಿಶ್ವವಿದ್ಯಾಲಯದ ಮರಾಠಿ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಒಬ್ಬರು ಈ ಗುರು ಪರಂಪರೆಗಳಲ್ಲಿ ಹೇಗೆ ಸೂಫಿಸಂ ಪ್ರವೇಶ ಆಗಿದೆ ಎಂಬುದನ್ನ ಮಹೋಳ್ ತಾಲೂಕಿನ ನಾಗನಾಥ ಪರಂಪರೆ ಕುರಿತು ಮಾಡಿರುವ ಒಂದು ಬರೆದಿರುವ ಪುಸ್ತಕದ ಮೇಲೆ ಒಂದು ಅದ್ಭುತವಾದ ಲೇಖನ ಇದೆ. ಅದನ್ನು ಕೂಡ ಅವ್ರನ್ನ ಗಮನಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಂವಾದವನ್ನು ನಾವು ಇನ್ನೂ ಕೆಲ ಕಾಲ ಮುಂದುವರಿಸಬಹುದು. ಇನ್ನೂ ಕೆಲವು ಪ್ರಶ್ನೆಗಳನ್ನ ತಾವು ತರೀಕೆರೆ ಸರ್ ಅವ್ರಿಗೆ ಕೇಳಬಹುದು. ಸರ್, ನನಗೆ ಈ ನಾಲ್ವರು ಗುರು ಚತುಷ್ಟಯದ ಲೇಖನದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಸರ್, ಅದು ಗಿಬ್ರಾನ್ ಬಗ್ಗೆ ಅರವಿಂದ್ರ ಬಗ್ಗೆ ಟ್ಯಾಗೋರ್ ಬಗ್ಗೆ ಹೆಚ್ಚು ಚರ್ಚೆನೂ ಆಗಿದೆ ಮತ್ತು ಅವರ ಬರವಣಿಗೆಗಳನ್ನ ಅನುವಾದ ಮಾಡಿದ್ದಾರೆ, ಅವ್ರ ಬಗ್ಗೆ ಬರೆದಿದ್ದಾರೆ. ಅಂದ್ರೆ ಜಾರ್ಜ್ ರಸಲ್ ಬಗ್ಗೆ ಹೆಚ್ಚು ನಿಮ್ಮಾದ್ನಲ್ಲೂ ಬರಲಿಲ್ಲ, ನಾನು ಬೇರೆ ಬೇರೆ ಎಲ್ಲೂ ಅಂದ್ರೆ ಬೇಂದ್ರೆ ರೆಫರ್ ಮಾಡಿದ್ದು ಬಿಟ್ರೆ ಆ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ. ಜಾರ್ಜ್ ರಸಲ್ ಬಗ್ಗೆ ಜಾರ್ಜ್ ರಸಲ್ನ ಗುರು ಅಂತ ಒಪ್ಪುವ ಬೇಂದ್ರೆ ಅದನ್ನ ಯಾವ ರೀತಿ ನಿಭಾಯಿಸಿದ್ರು ಅಂತ ಏನಾದ್ರು ಹೇಳ್ಬೋದಂತ. ಒಂದು ಜಾರ್ಜ್ ರಸಲ್ ಅವರ ಕಾವ್ಯನಾಮ ಎಇ ಆಗಿತ್ತು. ಅವರು ಐರಿಷ್ ಕವಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ವಸಾಹತುಶಾಹಿ ಆಳ್ವಿಕೆ ಕಾಲದಲ್ಲಿ ಇಂಗ್ಲೆಂಡಿನ ಕವಿಗಳು ಹೆಚ್ಚಾಗಿ ಕಲೋನಿಯಲ್ ಮನೋಧರ್ಮವನ್ನ ಹೆಚ್ಚಾಗಿ ಎಲ್ರು ಅಲ್ಲ ಇಂಗ್ಲೆಂಡ್ ಬೇರೆ ಬೇರೆ ದೇಶಗಳನ್ನ ಆಳ್ಬಹುದು ಎಂಬ ಒಂದು ರಾಜಕೀಯ ಧೋರಣೆಯನ್ನ ಇಟ್ಕೊಂಡಿದ್ರು. ಆದ್ರೆ ಹೆಚ್ಚಾಗಿ ಐರಿಷ್ ಕವಿಗಳು ಅವ್ರಿಗೆ ಇಂಗ್ಲೆಂಡ್ ಜೊತೆಗೆ ಬೇಕಾದಷ್ಟು ರಾಜಕೀಯ ಸಂಘರ್ಷಗಳು ಇರೋದ್ರಿಂದ ಅವ್ರು ಹೆಚ್ಚಾಗಿ ಸಮುದಾಯಗಳ ದೇಶಗಳ ಬಿಡುಗಡೆ ಬಗ್ಗೆ ಮಾತಾಡ್ತಾ ಇದ್ರು. ನಮ್ಗೆ ಕುವೆಂಪು ಅವ್ರಿಗೆ ಒಂದು ಕನ್ನಡದ ಕವಿಯಾಗಿ ಒಂದು ಐತಿಹಾಸಿಕ ತೀರು ಕೊಟ್ಟ ಜೇಮ್ಸ್ ಕಜಿನ್ ಕೂಡ ಐರಿಷ್ ಕವಿ ಅನ್ನೋದನ್ನ ನಾವು ಗಮನಿಸ್ಬೇಕು. ಸೊ ಇವರೆಲ್ಲರೂ ಐರಿಷ್ ಕವಿಗಳು, ಎಇ ರಸಲ್ ಅವರು ಅಥವಾ ಕಜಿನ್ ಅವರು. ಸೊ ಇವ್ರಿಗೆ ಭಾರತದ ಫಿಲಾಸಫಿಕಲ್ ಸ್ಕೂಲ್ ಗಳ ಜೊತೆಗೆ ಬಹಳ ಅನುಸಂಧಾನ ಇತ್ತು. ಹೌದು, ಎಇ ಅವರನ್ನು ಹೆಚ್ಚು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದೆ ಏಡ್ಸ್ ಅವರು. ಸೊ ಏಡ್ಸ್ ಬಗ್ಗೆ ಕೂಡ ಬೇಂದ್ರೆ ಬರೀತಾರೆ. ನನ್ಗೆ ಅದೇ ಶೆಲ್ಲಿ, ಏಡ್ಸ್, ಕೀಟ್ಸ್ ಮತ್ತು ಎಇ ರಸಲ್ ಈ ನಾಲ್ಕು ಜನ ಪಶ್ಚಿಮದ ಕವಿಗಳನ್ನು ಬೇಂದ್ರೆ ಮತ್ತೆ ಮತ್ತೆ ರೆಫರ್ ಮಾಡ್ತಾರೆ. ಇದಕ್ಕೆ ಒಂದ್ ಕಾರಣ ಭಾರತದ ಫಿಲಾಸಫಿಗಳ ಜೊತೆಗೆ ಅವರಿಗಿದ್ದ ಒಂದು ಸಂಬಂಧ.
ಎರಡನೇ ಕಾರಣ, ಈ ರಾಜಕೀಯ ಆಳ್ವಿಕೆಯ ಕಾಲದಲ್ಲಿ, ವಸಾಹತುಶಾಹಿ ಆಳ್ವಿಕೆ ಕಾಲದಲ್ಲಿ ಮನುಷ್ಯನ ಮುಕ್ತತೆಯ ಬಗ್ಗೆ, ಮನುಷ್ಯನ ಮುಕ್ತತೆಯ ಬಗ್ಗೆ ಮಾತಾಡೋದು, ಮತ್ತು ಈಸ್ಟ್ ಮತ್ತು ವೆಸ್ಟ್ ಗಳ ಈ ಕಂದರ ಏನಿದೆ, ಓರಿಯೆಂಟಲಿಸಂ ಮತ್ತು ವೆಸ್ಟರ್ನೈಸೇಷನ್, ವೆಸ್ಟರ್ನ್, ಇವುಗಳ ನಡುವೆ ಇರುವ ಈ ಕಂದರಕ್ಕೆ ಮುಖ್ಯ ಕಾರಣ ಪಶ್ಚಿಮದ ದೇಶಗಳು ಏಷ್ಯಾವನ್ನು, ಆಫ್ರಿಕಾವನ್ನು ಆಳ್ತಾ ಇದ್ದದ್ದೇ ಆಗಿದೆ. ಸೊ ಹೀಗಾಗಿ ಅವರು ಈ ಒಂದು ರಾಜಕೀಯ ಆಕ್ರಮಣದ ವಿರುದ್ಧ ಕೂಡ ಇದ್ರು. ಹೀಗಾಗಿ ಬೇಂದ್ರೆ ಹಾಗೆ ಜಗತ್ತಿನ ಎಲ್ಲ ಮನುಷ್ಯರಲ್ಲಿರುವ ಮೂಲಭೂತ ತಿರುಳು ಇದೆಯಲ್ಲ ಮನುಷ್ಯತ್ವ, ಅದು ಧರ್ಮಾತೀತವಾದದ್ದು, ಖಂಡಾತೀತವಾದದ್ದು, ದೇಶಾತೀತವಾದದ್ದು ಮತ್ತು ಜಾತ್ಯತೀತವಾದದ್ದು, ಅದನ್ನ ಪ್ರತಿಪಾದಿಸುವ ರಸಲ್ ಅವರು ಅಥವಾ ಅವರು ಅವರಿಗೆ ಇಷ್ಟ ಆದ್ರು ಅಂತ ಕಾಣ್ತದೆ. ಯಾಕಂದ್ರೆ ಟಾಗೋರ್ ಬಗ್ಗೆ ಅವ್ರು ಮತ್ತೆ ಮತ್ತೆ ಹೇಳೋದೇನು, ನಾನು ಒಂದು ಕೋಟ್ ಮಾಡಿದೆ, ಇನ್ ಮೂಡಣದಲ್ಲಿ ಹುಟ್ಟಿದೆ ಆದ್ರೆ ಪಡುವಣಕ್ಕೆ ಹೋಗ್ತಾ ಇದೆಯಾ ಮತ್ತು ಇಡೀ ದಿಕ್ಕುಗಳನ್ನು ಸುತ್ತಾಕ್ತಿದ್ಯಾ ಅಂತ. ನಾನು ವಿಶ್ವ ಮಾನವ ಎಂಬ ಪರಿಕಲ್ಪನೆಯನ್ನು ಅವ್ರು ಬಳಸದೆ ಹೋದ್ರು, ಇನ್ಫ್ಯಾಕ್ಟ್ ಅವರ ನಾನು ಪದ್ಯ ಇದೆಯಲ್ಲ ಅದು, ಅದರಲ್ಲಿ ವಿಶ್ವ ಮಾನವ ಪರಿಕಲ್ಪನೆ ಬಹಳ ಅದ್ಭುತವಾಗಿ ಕೂಡ ಇದೆ ಆ ಪದ್ಯದಲ್ಲಿ. ಅವರು ಐದು ತಾಯಂದಿರ ಮಗನಾಗಿ ತಮ್ಮನ್ನು ಚಿತ್ರಿಸಿಕೊಳ್ಳುವ ಏನು ಒಂದು ಇದಿದೆ ಅಲ್ಲಿ, ಒಂದು ಅದ್ಭುತವಾದಂತಹ ಒಂದು ವಿಶ್ವ ಮಾನವತ್ವದ ಒಂದು ಅವರು ಅವರು ಬ್ಲೇಕ್ ಬಗ್ಗೆ ಕೂಡ ಬರೀತಾರೆ. ಬ್ಲೇಕ್ ಕೂಡ ಆ ಥರದ ಕವಿ. ಆ ವಿಶ್ವ ಮಾನವ ನಾನು ಪದ್ಯದ ಒಂದು ಸಾಲನ್ನು ನಾನು ಓದೋದಕ್ಕೆ ಬಯಸ್ತೇನೆ. ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ದ ಪೋಯಮ್ ಸ್ಟಾರ್ಟ್ಸ್ ವಿತ್ ವಿಶ್ವ ಮಾತೆ ಅಂಡ್ ದ ಪೋಯಮ್ ಎಂಡ್ಸ್ ವಿತ್ ವಿಶ್ವದ ಒಳನುಡಿಯಾಗಿ ಕನ್ನಡಿಸುತ್ತಿಹ ನಿಲ್ಲಿ ಅಂಬಿಕಾತನ್ ನೇನ್ ಅಂಬಿಕಾತನೇ ಇವನು. ಹುಟ್ಟು ಆಗ್ತಾ ಇರೋದಿಲ್ಲಿ ವಿಶ್ವ ಮಾತೆಯ ಗರ್ಭ ಕಮಲದ ಒಳಗಡೆ ಆ ಪರಾಗದ ಪರಮಾಣು ಇದೆಯಲ್ಲ, ಆ ಕೇಸರಗಳಿದೆಯಲ್ಲ, ಅದರಲ್ಲಿ ನಾನು ನನ್ನ ಹುಟ್ಟಿದ್ದೇನೆ ಅಂತ. ಆಮೇಲೆ ಭೂಮಿ ತಾಯಿ, ಭರತ ಮಾತೆ, ತನ್ನ ತಾಯಿ ಇವೆಲ್ಲ ಬರ್ತದೆ. ಬೇಂದ್ರೆ ತಮ್ಮನ್ನೊಂದು ವಿಶ್ವಾತ್ಮಕವಾದ ವಿಶ್ವಾತ್ಮಕ ಮಾನವತೆಯ ಒಂದು ಭಿತ್ತಿಯಲ್ಲಿ ತಮ್ಮನ್ನು ತಮ್ಮ ಕಾವ್ಯವನ್ನು ಇಟ್ಕೊಳ್ಳಕ್ಕೆ ಬಯಸಿದ್ರು. ಅದಕ್ಕೆ ನಾನು ಮೊದಲಿಂದಲೂ ಹೇಳ್ತಾ ಇದ್ದೇನೆ ಅಂದ್ರೆ ಅವರು ಧಾರವಾಡದ ಕವಿ, ಜನಪದ ಕವಿ, ಸ್ಥಳೀಯ ಬೇರು ಬಿಟ್ಟ ಕವಿ, ಹೌದು ಎಲ್ಲ ಸರಿ, ಆದ್ರೆ ಆ ಭಿತ್ತಿ ಮಾತ್ರ ವಿಶ್ವಾತ್ಮಕವಾದ್ದು. ಯಾಕಂದ್ರೆ ವಿಶ್ವದ ಒಳನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾತನೆಯನ್ನು, ಇಷ್ಟೇ ವಿಶ್ವಾತ್ಮಕವಾದ ಪ್ರೇರಣೆಯನ್ನು ಪಡೆದ್ರೂ ಕೂಡ ಅಲ್ಟಿಮೇಟ್ಲಿ ಅದು ಮ್ಯಾನಿಫೆಸ್ಟ್ ಆಗೋದು ಕನ್ನಡದಲ್ಲಿ ಮತ್ತು ಧಾರವಾಡದಲ್ಲಿ ಮತ್ತು ಅಂಬಿಕಾತನಯನ ಮೂಲಕ ಅನ್ನೋದು. ಈ ಒಂದು ಆಲೋಚನಾ ಕ್ರಮಕ್ಕೆ ಈ ನಾಲ್ಕು ಜನ ಕವಿ ಚತುಷ್ಟಯ, ನನಗೆ ಒಬ್ಬ ಕವಿ ಒಬ್ಬ ತನ್ನ ಗುರು ಪರಂಪರೆಯನ್ನು ಕಟ್ಕೊಳ್ಳುವ ಈ ಕ್ರಮವೇ ಅದ್ಭುತವಾಗಿದೆ. ನಾಲ್ಕು ಜನ ಕವಿಗಳು ಹೆಚ್ಚಾಗಿ ವೆಸ್ಟರ್ನ್ ಅಂತ ಕರಿಬಹುದಾದ ಒಂದು ನೆಲೆ ಉಳ್ಳವರು, ಆದರೆ ಇಡೀ ಮಾನವತೆಯ ಬಗ್ಗೆ, ಮನುಕುಲದ ಏಕತೆಯ ಬಗ್ಗೆ ಮಾತಾಡೋರು. ಇದು ತಾವು ಹೇಳಿದಾಗೆ ಎಐ ಬಗ್ಗೆ ಕನ್ನಡದಲ್ಲಿ ಕೂಡ ಹೆಚ್ಚು ಚರ್ಚೆ ಆಗಿಲ್ಲ. ಮಧುರ ಚಂದ್ರರು ಕೂಡ ಎಐ ಬಗ್ಗೆ ತುಂಬಾ ಆಸಕ್ತಿ ಉಳ್ಳವರಾಗಿದ್ರು, ಅವ್ರ ಬಗ್ಗೆ ಬರೀತಾರೆ ಕೂಡ. ಮಧುರ ಚಂದ್ರದ ಒಂದು ಲೇಖನ ಕೂಡ ಇದ್ದಾಗಿದೆ. ತರೀಕೆರೆ ಸರ್, ಚಾಟ್ ಬಾಕ್ಸ್ ಅಲ್ಲಿ ಒಂದು ಸಣ್ಣ ಪ್ರಶ್ನೆ ಇದೆ, ಆಮೇಲೆ ಆನಂದ ಜುಂಜುರ್ವಾಡ್ ಅವರು ಒಂದು ಎರಡು ಅಭಿಪ್ರಾಯವನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ, ನಾನು ಓದ್ತೇನೆ. ತತ್ವಶಾಸ್ತ್ರದ ಒಂದು ನಿಖರ ಸತ್ಯ ಇದೆ, ತತ್ವಶಾಸ್ತ್ರದ ಒಂದು ನಿಖರ ಸತ್ಯ ಇದೆ. ದಾರಿಯಲ್ಲಿ ನಾವು ಹಲವು ಜೀವಗಳ ಜೊತೆ ನಡೆಯಬಹುದು, ಆದರೆ ಅಂತಿಮ ಪ್ರವೇಶ ದ್ವಾರದಲ್ಲಿ ಒಬ್ಬನಿಗೆ ಮಾತ್ರ ಪ್ರವೇಶ. ಅಲ್ಲಿ ಲೆಕ್ಕಕ್ಕೆ ಸಿಕ್ಕೋದು ಕೂಡ ಕೇವಲ ಅವರ ವ್ಯಕ್ತಿಗತ ಸಾಧನೆ ಮಾತ್ರ. ಬೇಂದ್ರೆ ಹಲವು ಸಾಧಕರು, ಸಮೂಹಗಳು, ಗುರುಗಳು, ಕೃತಿ ಸಮೂಹಗಳು ಇವೆಲ್ಲವುಗಳನ್ನು ಕೂಡಿಕೊಂಡು ಏನು ಮಾಡುತ್ತಾರೆ, ಆದರೆ ಅವರು ಎಷ್ಟೇ ಪದಾರ್ಥಗಳನ್ನು ಪ್ರಜ್ಞೆಯ ಮಿಕ್ಸರ್ನಲ್ಲಿ ಕೃಷಿ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡರೂ ಕೂಡ ಅವರ ರುಚಿ, ಹಸಿವು, ಸಂಸ್ಕರಣಾ ಶಾಸ್ತ್ರ ಇವುಗಳ ಸೃಷ್ಟಿ ಚಿತ್ರ ಸಿಗೋದಿಲ್ಲ. ಶಬ್ದಗಳಲ್ಲಿ ಏನೇನು ಇದೆ ಗೊತ್ತಾಗುತ್ತದೆ. ಇದು ಆನಂದ ಸಿಂಗ್ರವಾಡ್ರ ಮಾತಾ? ಹೌದಲ್ವಾ, ಆನಂದ ಜಂಜರ್ವಾಡ್ ಅವ್ರ ಅಭಿಪ್ರಾಯಕ್ಕೆ ಪ್ರಶ್ನೆ ಏನಲ್ಲ ಇದು, ಅವ್ರ ಅಭಿಪ್ರಾಯ ಅದನ್ನು ಗೌರವಿಸಿ. ಸರಿ, ಒಂದು ಸಣ್ಣ ಪ್ರಶ್ನೆ ಇದೆ ಇಲ್ಲಿ ಸಿದ್ದರಾಮಯ್ಯ ಭಟನ್ ಅವರು, ಬೇಂದ್ರೆಯವರ ಗುರು ಚತುಷ್ಟಯ ಲೇಖನ ಯಾವ ಕೃತಿಯಲ್ಲಿ ಓದಲು ಸಿಗುತ್ತದೆ ಸರ್ ಅಂತ ಒಂದು ಪ್ರಶ್ನೆ ಇದೆ. ಅದು
ಸಾಹಿತ್ಯದ ವಿರಾಟ್ ಸ್ವರೂಪದಲ್ಲಿದೆ. ಸಿ ದಿ ಬುಕ್, ದಿಸ್ ಇಸ್ ದಿ ಬುಕ್. ಸಾಹಿತ್ಯದ ವಿರಾಟ್ ಸ್ವರೂಪದಲ್ಲಿದೆ, ಬಹಳ ದೀರ್ಘವಾದ ಲೇಖನ, ಅವ್ರು ಓದ್ಬಹುದು. ಆದ್ರೆ ಅನಂತ ಝಂಜರವಾಡ್ ಅವರಿಗೆ ಒಂದು ಸಣ್ಣ ಅವರ ಅಭಿಪ್ರಾಯವನ್ನು ಗೌರವಿಸ್ತಾ ಒಂದು ಸಣ್ಣ ಪ್ರತಿಕ್ರಿಯೆ ಕೊಡಕ್ ಬಯಸ್ತೇನೆ. ಒಂದು ಇಂಡಿವಿಜುವಲಿಸಂ ಇದೆಯಲ್ಲ ಗುರು ಗುರುಮಾರ್ಗಗಳಲ್ಲಿ, ಒಂದು ಇಂಡಿವಿಜುವಲಿಸಂ ನ ಆಯಾಮ ಇದೆ. ಒಬ್ಬ ಸಾಧಕನಾಗಿ ಗುರುವಿನಲ್ಲಿ ದೀಕ್ಷೆ ತಗೊಂಡು ತಮ್ಮ ಸಾಧನೆ ಮಾಡುವಾಗ ಏಕಲ ಚಲೋ ಇಂಡಿವಿಜುವಲ್ ಆಯಾಮ ಇದ್ದೇ ಇದೆ. ಆದ್ರೆ ನಮ್ಮ ಕವಿಗಳು, ನಮ್ಮ ದಾರ್ಶನಿಕ ಕವಿಗಳು ಗುರು ಪರಂಪರೆಯಿಂದ ಈ ಇಂಡಿವಿಜುವಲ್ ಆಯಾಮವನ್ನ ಸ್ವೀಕಾರ ಮಾಡಿದ್ರು, ಅದನ್ನೊಂದು ರಾಷ್ಟ್ರ ನಿರ್ಮಾಣದ, ಸಮಾಜ ನಿರ್ಮಾಣದ ಒಂದು ವಿಶಾಲ ಭಿತ್ತಿಗೆ ವಿಸ್ತರಿಸ್ತಾರೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಅಂದ್ರೆ ಬೇಂದ್ರೆ ಮತ್ತೆ ಮತ್ತೆ ಹೇಳೋದು, ನಮ್ಮ ಮತಮೌಢ್ಯಗಳು ನಮಗೆ ಈ ದಾರ್ಶನಿಕ ಕವಿಗಳಿಂದ ಒಂದು ಜಾತ್ಯತೀತವಾದ, ಧರ್ಮಾತೀತವಾದ ಒಂದು ಮಾನವತ್ವವನ್ನು ಪಡೆಯೋದಕ್ಕೆ ತೊಂದರೆ ಮಾಡ್ತಾ ಇವೆ ಅನ್ನೋದು ಅವರ ಬಹಳ ಮುಖ್ಯವಾದ ಕಾಳಜಿ. ಅದರಿಂದ ಒಂದು ರಾಷ್ಟ್ರ ನಿರ್ಮಾಣದ, ದೇಶ ಬಿಡುಗಡೆಯ ಮತ್ತು ದೇಶ ಕಟ್ಟುವ ಈ ದೊಡ್ಡ ದೊಡ್ಡ ಅಜೆಂಡಾಗಳ ಜೊತೆಗೆ ಕೂಡ ತುಂಬಾ ಇಂಡಿವಿಜುವಲಿಸ್ಟ್ ಆಗಿದ್ದಂತಹ ಬೇಂದ್ರೆ ಮತ್ತು ಕುವೆಂಪು ಅವರ ಚಿಂತನೆ ಆಯಾಮ ತಗೊಳ್ತದೆ ಅನ್ನೋದು ನಮ್ಗೆ ಬಹಳ ಮುಖ್ಯ, ಬಹಳ ಮುಖ್ಯ. ಹಾ ಸರ್, ಸರ್ ನಾನೇನ್ ಹೇಳ್ತಾ ಇದ್ದೆ, ಇನ್ನೊಂದು ಐದಾರು ನಿಮಿಷ ನಾವು ನಮ್ಮ ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಇನ್ನೂ ಒಂದೆರಡು ಚಿಕ್ಕ ಪ್ರಶ್ನೆಗಳನ್ನ ತಾವು ತರೀಕೆರೆ ಸರ್ಗೆ ಕೇಳಬಹುದು. ಸರ್ ಸರ್ ಮಾತಾಡಿ. ಹಾ ಸರ್, ಸರ್ ಒಂದು ಪ್ರಶ್ನೆ. ಸರ್ ನಾನು ಪ್ರಭುರಾಜ್ ಅಂತ ಹೇಳಿ, ಡಾಕ್ಟರ್ ಪ್ರಭುರಾಜ್ ಅಂತ. ಸರ್ ತಾವು ಬೇಂದ್ರೆ ಗುರುದರ್ಶನ ಒಳ್ಳೆ ಅದ್ಭುತ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ ಸರ್. ಸರ್ ಕೇಳ್ತಾ ಇದೆಯಲ್ಲ ಸರ್? ಕೇಳ್ತಾ ಇದೆ, ನೀವು ಸಂಕ್ಷಿಪ್ತವಾಗಿ ಕೇಳಿಸ್ತದೆ. ನಾನು ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಯಾಗಿ ಈ ವಿಶ್ವ ಮಾನವ ದರ್ಶನ ಪರಿಕಲ್ಪನೆಯನ್ನ ಬೇಂದ್ರೆ ಅವರ ಕಾವ್ಯಗಳಲ್ಲಿ ಹೇಳ್ಕೊಟ್ರಿ ಸರ್. ಬಹುತೇಕ ಮ್ಯಾಕ್ ಲುಹ್ಯಾನ್ಸ್ ಅನ್ನಂತವರು ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಅನ್ನ ಇತ್ತೀಚೆಗೆ ಹೇಳಿದ್ದಾರೆ ಸರ್. ಹಾಗೆ ಅರ್ನಾಲ್ಡ್ ಟೈನಬಿ ವರ್ಲ್ಡ್ ಗವರ್ನಮೆಂಟ್ ಕಾನ್ಸೆಪ್ಟ್ ಅನ್ನ ಇತ್ತೀಚೆಗೆ ಹೇಳಿದ್ದಾರೆ ಸರ್. ಬಟ್ ಬೇಂದ್ರೆ ಅವರು 40ರ ದಶಕದಲ್ಲೇನೆ ವಿಶ್ವ ಮೈತ್ರಿ ದೇಶ ಕೊಟ್ಟಿರೋದು ಬಹಳ ಅದ್ಭುತವಾದಂತಹ ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದಿರಿ ಸರ್. ಇದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆಗೆ ಏನಾದ್ರೂ ಅವಕಾಶ ಇದೇನೋ ಹೇಗೋ ಅಂತ ತಮ್ಮಲ್ಲಿ ಪ್ರಶ್ನೆ ಸರ್. ಇನ್ನು ಹೆಚ್ಚಿನ ವಿಷಯಗಳ ಲಭ್ಯತೆ ಇದೆ ಅದರಲ್ಲಿ. ಒಂದು ವಿಶ್ವ ಗ್ರಾಮವನ್ನು ಸೃಷ್ಟಿ ಮಾಡಿದ ಅರವಿಂದ್ರ ಪಾಂಡಿಚೇರಿಯ ಊರಿದೆಯಲ್ಲ ಅರವಿಲ್ಲು, ಅಲ್ಲಿ ಒಂದು ಕಾಲ್ಪನಿಕ ಗ್ರಾಮ. ಭಾರತದಲ್ಲಿ ಅಂತ ಎರಡು ವಿಶಿಷ್ಟ ಗ್ರಾಮಗಳಿವೆ. ಒಂದು ಪಂಜಾಬ್ನಲ್ಲಿ ಪ್ರಗತಿಪರ ಕವಿಗಳೆಲ್ಲರೂ ಸೇರಿ ಪ್ರೇಮ್ ನಗರ್ ಅಂತ ಹೇಳಿ ಒಂದು ನಗರವನ್ನ ಕಟ್ಕೊಂಡ್ರು. ಅಲ್ಲಿ ಜಾತಿ ಮತಾತೀತವಾಗಿ ಈ ಜನ ಇರಬಹುದು ಎನ್ನುವಂಥದ್ದು, ಅದರಲ್ಲಿ ನಮ್ಮ ಅಮೃತ ಪ್ರೀತಮ್, ಸಾಹಿರ್ ಲುಧಿಯಾನಿ ಎಲ್ಲ ಇದ್ರು. ಎರಡನೇ ಆತರದ ಒಂದು ಕಾಲ್ಪನಿಕ ಒಂದು ಆದರ್ಶ ನಗರ, ಕಾಲ್ಪನಿಕ ಅಲ್ಲ ಆದರ್ಶ ನಗರ. ಅಂದ್ರೆ ಯಾವ ಪಾಸ್ಪೋರ್ಟ್ ವೀಸಾಗಳಿಲ್ಲದೆ ಜಗತ್ತಿನ ಎಲ್ಲರೂ ಒಂದು ಹಳ್ಳಿಯಲ್ಲಿ ಇರಬಹುದಾದ ಒಂದು ಹಳ್ಳಿಯ ಕಲ್ಪನೆಯಲ್ಲಿ ಅರವಿಲ್ಲೋ ಕಟ್ಟಿದ್ದು ಯಾರು? ಅರವಿಂದರು. ಹೀಗಾಗಿ ಮಾತೆಯವರು ಅವ್ರು ಯಾವ ದೇಶದಿಂದ ಬಂದವರು ಅನ್ನೋ ಪ್ರಶ್ನೆ ನಾವು ಯಾರು ಎತ್ತಲೇ ಇಲ್ಲ ಅಲ್ವಾ? ಅಂತ ಒಂದು ಪರಂಪರೆಯ ಜೊತೆಗೆ ಬೇಂದ್ರೆ ಸಂಪರ್ಕ ಇಟ್ಕೊಂಡಿದ್ರಿಂದ ಅವ್ರಿಗೆ ಈ ಧಾರವಾಡದ ನೆಲದಲ್ಲಿ ಬೇರು ಬಿಟ್ಟರು ಅವರ ಅರಳಿದ ಹೂ ಇದೆಯಲ್ಲ ಅದು ವಿಶ್ವದ ಬಾನಿನಲ್ಲೇ ಅರಳಿತು ಅಂತಲೇ ನನ್ಗೆ ಅನಿಸ್ತದೆ. ಸೊ ಹೀಗಾಗಿ ದೇಶ ವಿಭಜನೆಯಾಗಿದೆ, ನಮ್ಮ ದೇಶ ನಮ್ಮ ರಾಷ್ಟ್ರೀಯತೆ ಅಂತ ಹೇಳ ಬಹಳ ಸಂಕುಚಿತವಾಗಿ ಮತಗಳ ಜನರನ್ನ ಮತ ವಿಭಜನೆ ಮಾಡ್ಕೊಳ್ತಾ ರಾಜಕಾರಣ ಮಾಡ್ತಾ ಇರುವಾಗ ನಮ್ಮ ಕವಿಗಳು ಇದ್ರ ಆಚೆಗಿನ ಒಂದು ದೇಶದ ಮನುಷ್ಯತ್ವದ ಕಲ್ಪನೆಯನ್ನು ಕಟ್ತಾ ಇದ್ರು ಅನ್ನೋದು ಬಹಳ ಮುಖ್ಯ. ಆ ಇಡೀ ಗುರು ಚತುಷ್ಟಯ ಲೇಖನ ಒಂದು ನೀವು ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿ ಅದರಿಂದ ಕೇಳ್ತೀನಿ, ಪೊಲಿಟಿಷಿಯನ್ಸ್ ಮೇಲೆ ತುಂಬಾ ಕ್ರಿಟಿಕಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಆ ಲೇಖನದಲ್ಲಿ. ಆಕ್ಚುಲಿ ಅದೊಂದು ಕವಿ ಮೀಮಾಂಸೆ ಲೇಖನ, ಅದೊಂದು ದಾರ್ಶನಿಕ ಮೀಮಾಂಸೆ ಲೇಖನ, ಅದು ರಾಜಕೀಯ ಮೀಮಾಂಸೆ ಲೇಖನ ಕೂಡ. ನಾವು ಬೇಂದ್ರೆ ಕಾವ್ಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಅವರ ಇನ್ನಿತರದ ಲೇಖನಗಳನ್ನು ನಾವು ಅಷ್ಟು ಹೆಚ್ಚಾಗಿ ಅನುಸಂಧಾನ ಮಾಡ್ಲಿಲ್ಲ ಅಂತ ಅನಿಸ್ತದೆ. ನಿಮ್ಮಂಥವ್ರು
ಮಾಡ್ಬೇಕು ಅಂತ ಹೇಳಿ ಒಂದು ವಿನಂತಿ ಮಾಡ್ತೇನೆ ಸರ್. ಖಂಡಿತ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ ಸರ್, ತಮ್ಮ ಮಾರ್ಗದರ್ಶನ ಇರಲಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಪ್ರಭುರಾಜ್ ಅವರೇ. ಸರ್ ಥ್ಯಾಂಕ್ ಯು ಸರ್. ಚಾಟ್ ಬಾಕ್ಸ್ ನಲ್ಲಿ ಒಂದು ಸಣ್ಣ ಪ್ರಶ್ನೆ ಇದೆ ಸರ್. ಐ ಡೋಂಟ್ ನೋ ವೆದರ್ ಯು ಅಪ್ರಿಸಿಯೇಟ್ ದಿಸ್ ಕ್ವೆಶನ್ ಆರ್ ನಾಟ್. ಮುಲ್ಲಾ ಅನ್ನೋರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಡಿದು ಬಾ ತಾಯಿಯೇ, ತಾಯಿ ಇಡಿದು ಬಾ, ದರಾ ಬೇಂದ್ರೆ ವಿರಚಿತ ಕವನ ಯಾವ ಸಂದರ್ಭದಲ್ಲಿ ಬರೆದಿದ್ದಾರೆ, ದಯಮಾಡಿ ತಿಳಿಸಿ ಸರ್ ಅಂತೇಳಿ ಕೇಳ್ತಾರೆ. ನನ್ನ ಈ ವಿಷಯಕ್ಕೆ ಇದು ಲಗತ್ತಾಗೋದಿಲ್ಲ, ಅದರಿಂದ ನಾವು ಇನ್ನೊಂದ್ಸಲ ಚರ್ಚೆ ಮಾಡೋಣ. ಗಂಗಾವತರಣ ಪದ್ಯ ಅದು ಅದು ಚರ್ಚೆ ಬೇರೆ ಕಡೆ ಕರೆದು ಹೋಗ್ಬಿಡುತ್ತೆ, ನಮ್ಮ ಡಿಫೋಕಸ್ ಆಗ್ತದೆ. ಸರ್ 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 ಆಗ್ಲಿ ಆಗ್ಲಿ. ಇನ್ನೊಂದು ಕೊನೆಯ ಪ್ರಶ್ನೆಯನ್ನ ಯಾರಾದ್ರೂ ಕೇಳ್ಬೋದು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಆಗ್ಲಿ ಸ್ನೇಹಿತರೆ, ಹಿರಿಯರೇ, ಇಲ್ಲಿವರೆಗೆ ನಾವು ಯಾಳಿಗೆ ಸರ್ ನೀವು ಏನಾದ್ರು ಪ್ರಶ್ನೆ ಕೇಳೋದಿದೆಯಾ? ಇಲ್ಲ ಇಲ್ಲ. ಸರ್, ಈಗ ಇಲ್ಲಿವರೆಗೆ ನಾವು ರಹಮತ್ ತರೀಕೆರೆಯವರ ಮಾತುಗಳನ್ನ ಕೇಳಿದ್ದೆವು ಮತ್ತು ಸಂವಾದದಲ್ಲಿ ಪಾಲ್ಗೊಂಡು ತಾವು ತಮ್ಮ ಅಭಿಪ್ರಾಯವನ್ನ ವಿಚಾರಗಳನ್ನ ಹಂಚಿಕೊಂಡಿದ್ದೆವು. ಈ ಕಾರ್ಯಕ್ರಮದಲ್ಲಿ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ದ ಅಧ್ಯಕ್ಷರಾದ ಡಿ ಎಂ ಹಿರೇಮಠ್ ಅವರು ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಆಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಸಂಜೆಯ ಶುಭ ವಂದನೆಗಳನ್ನು ಕೋರುತ್ತಾ ನಮ್ಮ ನೆಚ್ಚಿನ ಸ್ನೇಹಿತರಾಗಿರ್ತಕ್ಕಂಥ ರಹಮತ್ ತರೀಕೆರೆ ಅವರು ಇಲ್ಲಿವರೆಗೆ ಗುರು ಪರಂಪರೆ ಅನ್ನುವಂಥ ವಿಚಾರವನ್ನು ಕುರಿತು ಬಹಳ ಔಚಿತ್ಯಪೂರ್ಣವಾಗಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಮಾತುಗಳನ್ನು ಆಡಿದ್ದಾರೆ. ಅಂದ್ರೆ ವಿಶ್ವವನ್ನೇ ಪರ್ಯಟನೆ ಮಾಡಿಕೊಂಡು ಬಂದು ನಮ್ಮನ್ನ ಮತ್ತೆ ಧಾರವಾಡದಲ್ಲಿ ನೆಲೆ ನಿಲ್ಲುವ ಹಾಗೆ ಮಾಡಿದ್ರೇನು ಅನ್ನುವ ರೀತಿಯಲ್ಲಿ ಅವರ ಮಾತುಗಳು ಬಹಳ ಅದ್ಭುತವಾಗಿದ್ದವು. ಅವರು ಒಂದು ಆರಂಭದಲ್ಲಿ ಹೇಳಿದ್ರು, ಬೇಂದ್ರೆ ಟ್ರಸ್ಟ್ನವರು ಮರಾಠಿಯಲ್ಲಿ ಬಹಳಷ್ಟು ಸಾಹಿತ್ಯ ಬೇಂದ್ರೆಯವರದಿದೆ, ಅದನ್ನ ಕನ್ನಡಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಹೇಳಿದ್ರು. ಈ ವಿಚಾರವನ್ನ ಆನಂದ್ ಜುಂಜುರ್ವಾಡ್ ಅವರಿಗೆ ನಾವು ಬೇಂದ್ರೆಯವರ ಮರಾಠಿ ಸಾಹಿತ್ಯ ಅನ್ನುವಂಥ ವಿಚಾರವನ್ನೇ ಕುರಿತು ಮಾತನಾಡಲು ನಾವು ಅವಕಾಶವನ್ನು ಒದಗಿಸಿಕೊಟ್ಟಿದ್ವಿ. ಅವರು ಮಾತಾಡಿದ್ರು, ಆವಾಗ್ಲೇನೆ ಅವರಿಗೆ ನಾನು ಹೇಳಿದ್ದೇನೆ, ಮರಾಠಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಾಹಿತ್ಯವನ್ನ ನಾವು ಕನ್ನಡಕ್ಕೆ ಅನುವಾದ ತಾವು ಮಾಡಿ ಕೊಟ್ರಿ ಅಂದ್ರೆ ಅದನ್ನು ಖಂಡಿತವಾಗಿಯೂ ಟ್ರಸ್ಟ್ ಅದನ್ನು ಪ್ರಕಟ ಮಾಡ್ತಾ ಇದೆ ಅನ್ನುವಂಥ ಮಾತನ್ನ ನಾವು ಅಂದೇ ಹೇಳಿದ್ದೇವೆ, ಇವತ್ತೂ ಹೇಳ್ತಾ ಇದ್ದೇನೆ. ತಾವು ಕೇಳಿದ ಪ್ರಶ್ನೆಗೆ ಇದು ನನ್ನ ಉತ್ತರ. ಇನ್ನ ಇಲ್ಲಿಯವರೆಗೆ ತಾವುಗಳು ಈ ಚತುಷ್ಟಯರ ಬಗೆಗೆ ಅಂದ್ರೆ ಅರವಿಂದರು, ಟ್ಯಾಗೂರು, ಎಲ್ಲ ನಾನು ಇದನ್ನು ವಿಮರ್ಶೆ ಮಾಡೋದಕ್ಕೆ ಹೋಗೋದಿಲ್ಲ. ನನ್ನ ಅಭಿಪ್ರಾಯವನ್ನ ನಾನು ಹೇಳೋದಷ್ಟೇ ನನ್ನ ಕೆಲಸ. ಈಗಾಗಲೇ ಡೋಣೂರವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಬೇಂದ್ರೆ ಅವರನ್ನ ನಾವು ಗುರುತಿಸೋದು ಅಂತ ಹೇಳಿದ್ರೆ ನೋಡಿ, ಅವರ ಎರಡು ಪದ್ಯಗಳು, ಒಂದು ನಾನು ಮತ್ತು ಇನ್ನೊಂದು ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಶ್ರೀ ಗುರುವೇ ಅನ್ನುವಂಥ ಒಂದು ಪದ್ಯ ಅದು ಹೃದಯ ಸಮುದ್ರ ಕವನ ಸಂಕಲನದಲ್ಲಿ ಇರ್ತಕ್ಕಂಥ ಶ್ರೀ ಗುರುವೇ ಅನ್ನುವಂಥ ಪದ್ಯ ಅದನ್ನ ಅವರು ತಮ್ಮ ಗುರುಗಳಿಗೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅರ್ಪಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗೇನೆ ಅವರು ಎಷ್ಟು ವಿಶ್ವಮಾನವ ದೃಷ್ಟಿಯನ್ನ ಹೇಗೆ ಬೆಳೆಸ್ಕೊಂಡಿದ್ರು ಅನ್ನೋದಕ್ಕೆ ಅವರ ನಾನು ಅನ್ನುವಂಥ ಪದ್ಯ ಅದನ್ನೆಲ್ಲವನ್ನು ತಾವು ಹೇಳಿದ್ದೀರಿ. ಅದು ಬಹಳ ಎಷ್ಟು ಸೊಗಸಾಗಿದೆ ಅಂತ ಹೇಳಿದ್ರೆ, ವಿಶ್ವಮಾತೆಯ ಗರ್ಭ ಕಮಲಜಾತ ಪರಾಗ ಪರಮಾಣು ಕೀರ್ತಿ ನಾನು ಅನ್ನುವಂಥ ಒಂದೇನೋ ಆರಂಭವಾಗ್ತಕ್ಕಂಥದ್ದಿದೆ ಅಲ್ಲಿನೇ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನ ಅಂದ್ರೆ ಅವರಲ್ಲಿ ಜಾತಿ ಮತ ಪಂಥ ಯಾವುದು ಇರಲಿಲ್ಲ. ಅವರು ಒಬ್ಬ ಶ್ರೇಷ್ಠ, ಒಬ್ಬ ಕನ್ನಡದ ಸಾಮಾನ್ಯರಿಗೂ ಸಾಮಾನ್ಯ ರೀತಿಯಲ್ಲಿ ಅರ್ಥ ಕೊಡುವಂತ ರೀತಿಯಲ್ಲಿ ಈಗ ಬಹಳ ವೈಚಾರಿಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅರ್ಥ ಮಾಡತಕ್ಕಂಥ ಯಾರಿಗೆ ಯಾವುದು ಏನ್ ಬೇಕೋ ಸರ್ವಸ್ವವನ್ನು ಅವರಲ್ಲಿ ಇಟ್ಟಿದ್ದಾರೆ. ಆಯ್ಕೆ ನಮ್ಮದಾಗಿರ್ತದ, ಯಾಕಂದ್ರೆ ನೋಡುವವರ ದೃಷ್ಟಿ ಬಹಳ ಮಹತ್ತರವಾಗಿರ್ತದ. ಸೃಷ್ಟಿ ಮತ್ತು ಸೌಂದರ್ಯ ಎಲ್ಲಿದೆ ಅಂದ್ರೆ ನಮ್ಮ ದೃಷ್ಟಿ ಒಳಗಿದೆ ಅನ್ನೋದನ್ನ ನಾವು ಅರಿತುಕೊಂಡಾಗ ಆ ಸೌಂದರ್ಯವೇ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಶಿವನಾಗ್ತಾನ, ಸಾಹಿತ್ಯ ಆಗ್ತೈತಿ, ಸತ್ಯ ಆಗ್ತೈತಿ ಅನ್ನುವಂಥ ವಿಚಾರಗಳನ್ನ ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಬೇಂದ್ರೆಯವರ ಮಾತು ಮೌನಗಳ ದ್ವಂದ್ವ ಬೇಂದ್ರೆಯವರಿಗೆ ಯಾವಾಗಲೂ ಕುತೂಹಲದ ವಿಷಯ. ಬೇಂದ್ರೆಯವರಿಗೆ ಮಾತು ಮತ್ತು ಮೌನ ಬಹಳ ಅದ್ಭುತವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಅವರು ಕುತೂಹಲ ಕೆರಳಿಸುವಂತ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದನ್ನ
ನಾವೆಲ್ಲರೂ ಈಗ ಹೇಳಿದ್ರು ಬಹಳಷ್ಟು ಜನ ಪ್ರಶ್ನೆಗಳನ್ನು ಮಾಡಿದ್ರು, ಪ್ರಭುರಾಜ್ ನಾಯಕ್ ಅವರೆಲ್ಲ ಕೇಳಿದ್ರು, ನೀವು ತಾವು ಸರ್ ಬಹಳ ಚೆನ್ನಾಗಿ ಉತ್ತರವನ್ನು ಹೇಳಿದ್ರಿ ಅವ್ರ ಮಾತಿಗೆ. ಪೊಲಿಟಿಕಲ್ ಸೈನ್ಸ್ ನವರು ಇನ್ನಿತರಾಗಿರ್ತಕ್ಕಂತ ಯುವ ಪ್ರತಿಭೆಗಳು ಬಂದು ಇದರಲ್ಲಿ ಪಾಲ್ಗೊಂಡು ಪ್ರಶ್ನೆಗಳನ್ನು ಕೇಳಿ ಅದನ್ನ ಇನ್ನಷ್ಟು ಹೆಚ್ಚು ರೀತಿಯಲ್ಲಿ ಗ್ರಹಿಸಿಕೊಳ್ಳುವಂತ ಅರ್ಥ ಮಾಡಿಕೊಳ್ಳುವಂತ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಅಂದ್ರೆ ಹಿರೇಮಠ ಸರ್ ಮಾತುಗಳು ಕೇಳಿಸ್ತಾ ಇಲ್ಲ. ಹಲೋ ಬಸವರಾಜ್ ಅವರೇ, ಅದ್ ಕೇಳಿಸ್ತಾ ಇಲ್ಲ ಡಿ ಎಂ ಹಿರೇಮಠ ಅವರು. ಸರ್ ಅದನ್ನ ನೀವೇ ಕನ್ಕ್ಲೂಡ್ ಮಾಡ್ಬಿಡಿ. ಸರಿ 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 ಸರಿ. ಸ್ನೇಹಿತರೆ, ಏನೋ ತಾಂತ್ರಿಕ ತೊಂದರೆ ಇರೋದ್ರಿಂದ ಮಾತುಗಳನ್ನ ಮುಂದುವರಿಸಲಿಕ್ಕೆ ತಾಂತ್ರಿಕ ದೋಷದಿಂದ ನನ್ನ ಮಾತುಗಳು ಗ್ರಹಿಸೋದಕ್ಕೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಒಟ್ಟಿನಲ್ಲಿ ಹೇಳೋದಾದ್ರೆ ಇವತ್ತಿನ ಈ ಏನು ಒಂದು ಉಪನ್ಯಾಸ ಇದೆ, ಬಹಳ ಇಂದಿನ ಉಪನ್ಯಾಸ ಏನಿದೆ ಬಹಳ ಅರ್ಥಪೂರ್ಣವಾಗಿರುವಂತಹ ದೃಷ್ಟಿಯಲ್ಲಿ ಬಹಳ ಇದು ಒಂದು ತಾಂತ್ರಿಕ ದೋಷದಿಂದ ಕಟ್ಟಾಯ್ತು. ತಾಂತ್ರಿಕ ದೋಷದಿಂದ ಇದು ನನ್ನ ಮಾತುಗಳು ಇಲ್ಲಿ ಕಟ್ಟಾಗ್ತಾ ಇವೆ. ಒಟ್ಟಿನಲ್ಲಿ ರಾಮತ್ ಸರ್ ಬಹಳ ಅದ್ಭುತವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ತಮ್ಮ ವಿಚಾರಧಾರೆಗಳನ್ನ ಈ ನಾಲ್ಕು ಪಂಥಗಳ ಹಿನ್ನೆಲೆಯಲ್ಲಿ ಚತುಷ್ಟಯದ ಮುಖಾಂತರವಾಗಿ ಪರಿಚಯಿಸಿಕೊಟ್ಟಿದ್ದಾರೆ. ಅವರಿಗೆ ಬೇಂದ್ರೆ ಟ್ರಸ್ಟ್ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇದು ಈ ತಿಂಗಳ ಕೊನೆಯ ಕಾರ್ಯಕ್ರಮ, ಅಕ್ಟೋಬರ್ ತಿಂಗಳಿನ ಕೊನೆಯ ಉಪನ್ಯಾಸ. ಒಂದು ಅತ್ಯಂತ ಒಳ್ಳೆಯ ಉಪನ್ಯಾಸ ಕೇಳುವುದರ ಮೂಲಕ ನಾವು ಈ ತಿಂಗಳಿಗೆ, ಅಕ್ಟೋಬರ್ ತಿಂಗಳಿಗೆ ನಾವು ವಿದಾಯವನ್ನು ಹೇಳ್ತಾ ಇದ್ದೇವೆ. ನವೆಂಬರ್ ತಿಂಗಳಲ್ಲಿ 6 ಉಪನ್ಯಾಸಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕನ್ನಡದ ಶ್ರೇಷ್ಠ ಕವಿಗಳಾದ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು, ವಿದ್ವಾಂಸರಾದ ಅಪ್ಪಗೆರೆ ಸೋಮಶೇಖರ್, ಎಂ ಮಹೇಂದ್ರ, ಸಂಗಮನಾಥನ್ ಲೋಕಾಪೂರ್, ಮಲ್ಲಪ್ಪ ಬಂಡಿ ಮತ್ತು ಬಸು ಬೇವೆನ್ಕಿಡತ್ ಅವರು ವಿವಿಧ ವಿಷಯಗಳ ಕುರಿತು 6 ಉಪನ್ಯಾಸಗಳನ್ನು ನವೆಂಬರ್ ತಿಂಗಳಲ್ಲಿ ನೀಡಲಿದ್ದಾರೆ. ದಯವಿಟ್ಟು ಈ ಎಲ್ಲ ಉಪನ್ಯಾಸಗಳಿಗೆ ಹಾಜರಿದ್ದು ಎಲ್ಲರ ಮಾತುಗಳನ್ನು ಕೇಳಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ. ನಮ್ಮೊಂದಿಗೆ ಈ ದಿನ ಅತಿಥಿಗಳಾಗಿ ಪಾಲ್ಗೊಂಡು ಬೇಂದ್ರೆ ಮತ್ತು ಗುರು ಪರಂಪರೆ ಎಂಬ ವಿಷಯದ ಕುರಿತು ಅತ್ಯಂತ ಮಹತ್ವದ ಮಾತುಗಳನ್ನು ಬೇಂದ್ರೆ ಕಾವ್ಯದ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದ ಶ್ರೇಷ್ಠ ದಾರ್ಶನಿಕರ ಉದಾಹರಣೆಗಳೊಂದಿಗೆ ರಹಮತ್ ತರೀಕೆರೆ ಅವರು ಮಾತನಾಡಿದರು. ಬೇಂದ್ರೆ ಭವನದ ಬೇಂದ್ರೆ ಟ್ರಸ್ಟ್ ಪರವಾಗಿ, ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭರಾತ್ರಿ, ಮತ್ತೆ ಭೇಟಿಯಾಗೋಣ ಮುಂದಿನ ಶನಿವಾರ. ಶುಭರಾತ್ರಿ ಎಲ್ರಿಗೂ.